ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆಗಿದ್ದಾರೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಜನಿಸಿದ ಇವರು ಇವರ ಹೆಸರು ಆನಂದ್ ಕಲಾದಿಗೆ ಅಂತ ಹತ್ತೊಂಬತ್ತು ನೂರ ತೊಂಬತ್ತಾರು ಆಗಸ್ಟ್ ಎರಡರಂದು ಜನಿಸ್ತಾರೆ ತಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣವನ್ನು ಜಮಖಂಡಿಯ ಒಂದು ಖ್ಯಾತ ಶಿಕ್ಷಣ ಸಂಸ್ಥೆಯಾದಂತಹ ತುಂಗಲ್ ಕಾಲೇಜಲ್ಲಿ ಮುಗಿಸ್ತಾರೆ ತದನಂತರ ಇವರು ಬೆಳಗಾವಿಯ ಗೋಕ್ಟೆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಪಡಿತಾರೆ ಎರಡು ಸಾವಿರದ ಹದಿನೇಳರಲ್ಲಿ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಯು ಪಿ ಸಿಗೆ ಮೊದಲ ಬಾರಿಗೆ ಏನಂದರೆ ಅಟೆಂಪ್ಟ್ ಮಾಡ್ತಾರೆ ಆದರೆ ಇವರು ಆ ಒಂದು ತಮ್ಮ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡೋಕ್ಕಾಗಲ್ಲ ಆದರೆ ಮರಾಳಿ ಅತ್ನ ಮಾಡುವಂಥವ್ರು ಅದೇ ಥರ ಏನಂದರೆ ಎರಡನೇ ಸರಿ ಏನೋ ಅಟೆಂಪ್ಟ್ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಏನಂದರೆ ಯು ಪಿ ಸಿನ ಕ್ಲಿಯರ್ ಮಾಡ್ತಾರೆ ಇಡೀ ದೇಶಕ್ಕೆ ನಾಲ್ಕುನೂರ ನಲ್ವತ್ತಾರನೇ ರ್ಯಾಂಕ್ ಪಡಿತಾರೆ ಸದ್ಯ ಇವರು ಏನು ಐ ಪಿ ಹುದ್ದೆಯಲ್ಲಿದ್ದಾರೆ ಈಗ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಕಿರಣ್ ಅವ್ರೆ ಸರ್ ತುಂಬಾ ಚೆನ್ನಾಗಿದೀನಿ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ಅಂತ ತಿಳಿಸಕ್ಕೆ ಇಷ್ಟಪಡ್ತೀನಿ ಓಕೆ ಮತ್ತೆ ಹೆಂಗ್ ನಡೆಯುತ್ತೆ ನಿಮ್ದೆಲ್ಲ ಪ್ರೆಸೆಂಟ್ ಈಗ ಲಾಕ್ಡೌನ್ ಮನೆಯಾಗ ಅದಾರೆ ಅಂತ ಹೇಳಿದ್ರಿ ನೀವು ಹೆಂಗ್ ನಡೆಯುತ್ತೆ ನಿಮ್ದು ಲಾಕ್ಡೌನ್ ಈಗ ರಜಾ ದಿನಗಳು ಹೌದೌದು ಇವಾಗ ನಮ್ಗೆ ಇವಾಗ ಪ್ರೆಸೆಂಟ್ ಬ್ಯಾಚ್ ಐ ಪಿ ಎಸ್ ಟ್ರೈನಿಂಗ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ಅಲ್ಲಿ ನಡೀತಾ ಇದೆ ಇವಾಗ ಪ್ರೆಸೆಂಟ್ ಅಲ್ಲಿ ನಾನೇನ್ ಮಾಡಿದ್ದೀನಿ ಆರ್ಡಿನರಿ ಲೀವ್ ಅಂತ ಓ ಎಲ್ಲಿ ತಗೊಂಡಿದ್ದೀನಿ ಈ ಲೀವ್ ಮೇಲೆ ಇವಾಗ ನಾನು ಜಮಖಂಡಿಯಲ್ಲಿ ಇದ್ದೀನಿ ಮತ್ತೊಂದು ಪ್ರಯತ್ನದ ತಯಾರಿನ ನಡೆಸಿದ್ದೀನಿ ಮತ್ತೊಂದ್ಸಲ ಎಕ್ಸಾಮ್ ಬರೆಯೋಣ ಅಂತ ಹೇಳಿ ಇವಾಗ ಮನೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದೀನಿ ಇವಾಗ ಲಾಕ್ಡೌನ್ ಮುಗದ್ಮೇಲೆ ಮತ್ತೆ ಅಕ್ಟೋಬರ್ ಅಲ್ಲಿ ಮತ್ತೊಂದು ತನ್ನ ತರ್ಡ್ ಅಟೆಂಪ್ಟ್ ಕೊಡಬೇಕಂತ ಇವಾಗ ವೇಟ್ ಮಾಡ್ತಾ ಇದ್ದೀನಿ ಇವಾಗ ಓಕೆ ಸೊ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಒಬ್ಬರು ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಳಗಾವಿಯಲ್ಲಿ ಶಿಕ್ಷಣವನ್ನ ಮುಗಿಸಿದವರು ಇವತ್ತು ದೇಶದ ಅತ್ಯುನ್ನತ ಏನು ಒಂದು ಪೊಸಿಷನ್ ಅಂತ ಹೇಳ್ಬೋದು ಐ ಪಿ ಎಸ್ ಕ್ಲಿಯರ್ ಮಾಡಿದ ನಮ್ಗೆ ಬಹಳ ಅಂದ್ರೆ ಬಹಳ ಖುಷಿ ಆಕೈತಿ ಓಕೆ ಸೊ ಮೊದಲನೇದಾಗಿ ಏನಂದ್ರೆ ಈ ನಿಮ್ಮ ಈ ಜರ್ನಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತಮ್ಮ ಕುಟುಂಬದ ಹಿನ್ನೆಲೆ ಏನು ಅದ್ರ ಬಗ್ಗೆ ಏನಂದ್ರೆ ನಮ್ಮ ಏನಂದ್ರೆ ತಮ್ಮ ತಾವು ಏನು ಈಗಾಗಲೇ ಹೇಳಿದಿರ ತಾವು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರು ಓಕೆ ಸೊ ಗ್ರಾಮೀಣ ಪ್ರದೇಶ ಅಂದ ತಕ್ಷಣ ಎಲ್ಲ ಹುಡುಗರು ಇಲ್ಲಪ್ಪ ನಮಗ್ ಐ ಎಸ್ ಐ ಪಿ ಎಸ್ ನಮಗೆ ಆಗಂಗಿಲ್ಲ ನಾವ್ ಅಟ್ಟ ಒಂದು ಎಸ್ ಡಿ ಎಫ್ ಡಿ ಎ ಕ್ಲಿಯರ್ ಮಾಡ್ಕೊಂಡಿರೋನು ಆ ಒಂದು ಮನೋಭಾವನೆ ಇರ್ತೈತಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದಂತ ಒಬ್ಬ ಪ್ರತಿಭೆ ಏನ್ ಏನ್ ಹೇಳಕ್ ಇಷ್ಟಪಡ್ತೇವೆ ನಿಮ್ಮ ಏನು ಒಂದು ಪ್ರಾಥಮಿಕ ಶಿಕ್ಷಣ ಇರಬಹುದು ಅದರ ಬಗ್ಗೆ ಕಿರಣ್ ಅವರು ನೀವು ಹೇಳಿದಾಗ ಎಲ್ರಿಗೂ ಒಂಥರ ಕೇಳೋರ್ ಮಿದ್ದೆ ಇರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ನಾವ್ ಇದ್ದೀವಿ ಇಲ್ಲಿ ಒಳ್ಳೆ ರೀತಿ ಎಜುಕೇಶನ್ ಫೆಸಿಲಿಟೀಸ್ ಇರೋದಿಲ್ಲ ಒಳ್ಳೆ ರೀತಿಯ ಟ್ರೈನಿಂಗ್ ಸೆಂಟರ್ಸ್ ಇರೋದಿಲ್ಲ ಅನ್ನೋ ಒಂದು ಕೀಳರ್ಮೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರುತ್ತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ನನಗೂ ಮೊದಲು ಮೊದಲು ಅದೇ ತರ ಅನಿಸ್ತು ನಾನು ಒಬ್ಬ ಜಮಖಂಡಿ ಒಬ್ಬ ಕಡಪಟ್ಟಿ ಗ್ರಾಮದ ಹುಡುಗ ನನ್ನಿಂದ ಇದು ಸಾಧ್ಯ ಆಗುತ್ತೆ ಅಲ್ವೋ ಹೇಳಿ ನನಗೂ ಮೊದಲಿಂದ ಸ್ವಲ್ಪ ದುಗಡ ದುಮ್ಮಾನಗಳು ಇದೇ ಇದ್ವು ಆದ್ರೆ ಇದಕ್ಕೆಲ್ಲ ಒಂದು ಪ್ರೋತ್ಸಾಹ ರೀತಿಯಾಗಿ ಒಂದು ಪ್ರೇರಪ ರೀತಿ ಅಂತ ನಿಂತವರು ನನ್ನ ತಂದೆ ತಂದೆ ತಾಯಿ ಅಂತ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಕುಟುಂಬಕ್ಕೆ ಬಂದಾಗ ನಮ್ಮ ತಂದೆಯವರು ಕಲ್ತಿದ್ದು ಮೂರನೇ ತರಗತಿ ಅಷ್ಟೇ ನಮ್ಮ ತಾಯಿಯವರು ಕಲ್ತಿದ್ದು ಏಳನೇ ತರಗತಿ ಅಷ್ಟೇನು ವಿದ್ಯಾವಂತರು ಇರಲಿಲ್ಲ ನಮ್ಮ ತಂದೆ ತಾಯಿಗಳು ಮತ್ತೆ ನಮ್ಮ ತಂದೆಯವರು ಒಂದು ಕೃಷಿಕರಾಗಿದ್ರು ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಮೊದಲೇ ಗೊತ್ತಿರೋ ಕೆಲವರಿಗೆ ಗೊತ್ತು ಪೆಂಡಲ್ ಮತ್ತು ಶಾಂಬಿಯಾನ್ ಕೆಲಸವನ್ನ ಮಾಡ್ತಾ ಇದ್ರು ನಮ್ ತಂದೆಯವರು ನಮ್ ತಂದೆಯವರು ಎಲ್ಲಾ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂತ ಹೇಳಿ ಅವರು ಮೊದ್ಲಿಂದಾನು ಯಾವಾಗ್ಲೂ ಅನ್ಕೊಂತಾ ಇದ್ರು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ನಮ್ ತಂದೆಯವರು ಇದೇ ತರ ಒಂದು ಪೆಂಡಲ್ ಕೆಲಸ ಮಾಡುವಾಗ ಒಂದು ಕೆಲಸದ ನಿಮಿತ್ತವಾಗಿ ಹೋದಾಗ ಆ ಫಂಕ್ಷನ್ಗೆ ಆ ಕಾರ್ಯಕ್ರಮಕ್ಕೆ ಒಂದ್ಸಲ ಡಿ ಸಿ ಅವರು ಮತ್ತೆ ಎಸ್ ಪಿ ಅವರು ಬಂದಿದ್ರು ಅಂತೆ ಅವಾಗ ಡಿ ಸಿ ಮತ್ತೆ ಎಸ್ ಅನ್ನ ನೋಡಿ ನಮ್ಮ ತಂದೆಯವರಿಗೆ ಒಂಥರ ಏನೋ ಹಮ್ಮದ ಏನಪ್ಪ ಇವ್ರ ಹತ್ರ ಎಷ್ಟು ಅಧಿಕಾರ ಇದೆ ಜನರು ಎಷ್ಟು ಗೌರವ ಕೊಡ್ತಾರೆ ಒಳ್ಳೆ ಒಂದು ಸ್ಥಾನದಲ್ಲಿದ್ದಾರೆ ನನ್ ಮಗನನ್ನು ಕೂಡ ಒಬ್ಬ ಡಿ ಸಿ ಮಾಡಬೇಕು ಮಾಡ್ಬೇಕು ಒಬ್ಬ ಎಸ್ ಪಿ ಯನ್ನಾಗಿ ಮಾಡಬೇಕು ಐ ಎ ಎಸ್ ಅಧಿಕಾರಿಯಾಗಿ ಮಾಡ್ಬೇಕು ಹೇಳಿ ಅವ್ರಲ್ಲ ಕನಸು ಸ್ಟಾರ್ಟ್ ಆಯ್ತು ಡಿ ಸಿ ಫುಲ್ ಫಾರ್ಮ್ ಸಹ ಗೊತ್ತಿರಲಿಲ್ಲ ತಂದೆಯವರು ಡಿಸ್ಟಿಕ್ ಕಲೆಕ್ಟರ್ ಅಂತಾರೋ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತಾರೋ ಅಂತ ಹೇಳಿ ಅದ್ರ ಬಗ್ಗೆನೂ ಐಡಿಯಾ ಇರಲಿಲ್ಲ ನಮ್ಮ ತಂದೆಯವರಿಗೆ ಅವಾಗ್ಲಿ ನಾನು ಒಂದು ನನ್ನ ಬುದ್ಧಿ ಬರೋವರೆಗೆ ಒಂದು ಒಂಬತ್ತು ಹತ್ತನೇ ವಯಸ್ಸಲ್ಲಿ ನನಗೆ ಅಂತಂದೆಯವರು ನೀವು ಒಬ್ಬ ಡಿ ಸಿ ಆಗ್ಬೇಕು ಒಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕಂತ ಒಂದು ಆಸೆಯನ್ನ ನನ್ಗೆ ತುಂಬಿದ್ರು ಅದೇ ತರನಾಗಿ ನಾನು ಯಾರಾದ್ರೂ ಚಿಕ್ಕವನಿದ್ದ ಕೇಳಿದ್ರೆ ಏನಾಗಬೇಕಪ್ಪ ಅಂದ್ರೆ ನಾನು ಒಬ್ಬ ಡಿ ಸಿ ಆಗ್ಬೇಕು ಡಿ ಸಿ ಆಗ್ಬೇಕು ಅಂತ ಹೇಳಿ ಎಲ್ಲರತ್ರ ಹೇಳ್ತಾ ಇದ್ದೆ ಬಟ್ ಅದ ಹೇಗಾಗ್ಬೇಕು ಏನ್ ಎಕ್ಸಾಮ್ ಬರೀಬೇಕು ಅನ್ನೋದ್ರ ಬಗ್ಗೆ ಏನೂ ನಮ್ಗೆ ಐಡಿಯಾನೇ ಇರ್ಲಿಲ್ಲ ಅವಾಗ ನಾನು ಟೆಂತ್ ಮುಗದ್ಮೇಲೆ ಸ್ವಲ್ಪ ಒಂದು ಐಡಿಯಾ ಬರೋಕ್ ಸ್ಟಾರ್ಟ್ ಆಯ್ತು ಈ ಎಕ್ಸಾಮ್ ಗೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತಾರೆ ಅಂತ ಈ ಎಕ್ಸಾಮ್ ನ ಒಂದು ಪಬ್ಲಿಕ್ ಒಂದು ಬಾಡಿ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಬಾಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಂಡಕ್ಟ್ ಮಾಡ್ತಾರ ಅಂತೇಳಿ ನಾನು ಗೊತ್ತಾಗಿದ್ದೆ ಒಂದು ಹತ್ತನೇ ತರಗತಿ ಅದಾದಮೇಲೆ ನಾನು ಸೈನ್ಸ್ ಜಾಯ್ನ್ ಆದೆ ಹಂಗೆ ಸ್ವಲ್ಪ ನೋಡ್ತಾ ಇದ್ದೆ ಏನಪ್ಪ ಯು ಪಿ ಎಸ್ ಸಿ ಹಂಗೆ ಹಿಂಗೆ ಅಂತ ಇದು ನೋಡಿದಾಗ ನನ್ನ ಸೆಕೆಂಡ್ ಇಯರ್ನು ಕಂಪ್ಲೀಟ್ ಆಯಿತು ಸೆಕೆಂಡ್ ಇಯರ್ ಕಂಪ್ಲೀಟ್ ಆದಮೇಲೆ ನಮಗೆಲ್ಲ ಗೊತ್ತಿ ಇಂಜಿನಿಯರ್ ಇಂಜಿನಿಯರಿಂಗ್ ತೊಗೊಂಡ್ವಿ ಎಲ್ಲ ಹುಡುಗರು ಇಂಜಿನಿಯರಿಂಗ್ ಅಂತ ಹೇಳಿದ್ರು ನಾನು ಒಂದು ಪ್ರತಿಷ್ಠಿತ ಕಾಲೇಜು ಒಂದು ಜಿ ಐ ಟಿಯಲ್ಲಿ ಒಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಾನು ಇಂಜಿನಿಯರಿಂಗ್ ಜಾಯ್ನ್ ಆದೆ ಅವಾಗಿಂದನು ಅದೇ ಜಸ್ಟ್ ನಾವು ಇಂಜಿನಿಯರಿಂಗ್ ಮಾಡ್ತಾ ಹೋಗ್ತಾ ಇದ್ವಿ ಬಟ್ ನಮಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರಿಬೇಕು ಅದನ್ನ ಹೇಗೆ ಬರಿಬೇಕು ಅಂತೇಳಿ ಅವಾಗ ಐಡಿಯಾ ಇರಲಿಲ್ಲ ಯಾವಾಗ ಅಂದ್ರೆ ನಾನು ಒಂದು ಏಟ್ಸ್ ಬಂದಾಗ ನನಗೆ ಒಂದು ಸ್ವಲ್ಪ ಬಂತು ತಲೆಯಲ್ಲಿ ಏಟ್ಸ್ ಎಮ್ ಬಂತು ನಾನು ಪ್ಲೇಸ್ಮೆಂಟು ಅಟೆಂಡ್ ಆಗಿರಲಿಲ್ಲ ಯಾವುದು ಇಂಟೆನ್ಷನಲಿ ಅಟೆಂಡ್ ಆಗಿರಲಿಲ್ಲ ಅವಾಗ ನಮಗೆ ಒಂದು ನನ್ನದು ಫಸ್ಟ್ ಸ್ಟೆಪ್ ಅಂತ ಶುರುವಾಗಿದ್ದು ಏಟ್ಸ್ ಸೆಮ್ ಅಲ್ಲಿ ಇಂಜಿನಿಯರಿಂಗ್ ಏಟ್ಸ್ ಎಮ್ ಅಲ್ಲಿ ನಾನು ಥಿಂಕ್ ಮಾಡಿದೆ ಮುಂದೆ ಏನು ಮಾಡಬೇಕು ಅಂತೇಳಿ ಅವಾಗ ನಾನು ಡೆಲ್ಲಿಗೆ ಹೋಗೋಣ ಅಂತ ಹೇಳಿ ನಾನು ಸಿದ್ಧ ಸಿದ್ಧತೆ ಮಾಡ್ಕೊಂಡೆ ಡೆಲ್ಲಿಗೆ ಹೋಗೋಣ ಒಂದು ನೈನ್ ಮಂತ್ಸ್ ಟೆನ್ ಮಂತ್ಸ್ ಟ್ರೈನಿಂಗ್ ತೊಗೊಂಡ್ ಬರೋಣ ಅಂತೇಳಿ ನಾನು ಸಿದ್ಧತೆಯನ್ನ ಮಾಡ್ಕೊಂಡೆ ಅದ ನಂತರ ನಾನು ಡೆಲ್ಲಿಗೆ ಹೋದೆ ನಮ್ಮ ತಂದೆ ತಾಯಿ ಅವರು ಪ್ರೋತ್ಸಾಹ ಕೊಟ್ಟಿದ್ರು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ನೀನ್ ಬಾ ನಿ ಸಾಧಿಸು ನಿಮ್ ನಾನು ಪ್ರೋತ್ಸಾಹ ಇರ್ತೀವಿ ನಿನ್ನ ಸಪೋರ್ಟ್ ಯಾವಾಗ್ಲೂ ಇರ್ತೀವಿ ಅಂತೇಳಿ ನನ್ನನ್ನ ಕಳಿಸಿದ್ರು ನೀವು ಹೇಳಿದಾಗ ಮೊದಲನೇ ಪ್ರಯತ್ನನೇ ನಮಗೆ ಫಲ ಸಿಗ್ಲಿಲ್ಲ ಪರ್ಲಿಮ್ಸ್ ಅಲ್ಲೇ ಕ್ಲಿಯರ್ ಆಗ್ಲಿಲ್ಲ ನಮ್ಗೆ ಗೊತ್ತಿರುತ್ತೆ ಪರ್ಲಿಮ್ಸ್ ಕಟ್ ಆಫ್ ಒಂದು ಅಪ್ ಟು ಹಂಡ್ರೆಡ್ ತನ್ ಹಂಡ್ರೆಡ್ ಮಾರ್ಕ್ಸ್ ಅಂತ ಕಟ್ ಆಫ್ ಇರುತ್ತೆ ನನಗೆ ಜಸ್ಟ್ ಒಂದು ಸೆವೆಂಟಿ ಟೂ ಮಾರ್ಕ್ಸ್ ಅಷ್ಟೇ ಬಂತು ಅದು ತುಂಬಾನೇ ದೂರ ಆಯ್ತು ಪ್ರಿಲಿಮ್ಸ್ ಕಟ್ ಆಫ್ ಗಿಂತ ತುಂಬಾನೇ ಬೇಜಾರಾಯ್ತು ಮತ್ತೆ ನಿರಾಸೆಯಿಂದ ನಾವು ನಮ್ಮ ಊರು ಜಮ್ಕಂಡಿ ಬಂದ್ವಿ ನಮ್ಮ ತಂದೆಯವರು ಮತ್ತೆ ಹೇಳಿದ್ರು ಏನು ಪರವಾಗಿಲ್ಲ ಮುಂದಿನ ಅಟೆಂಪ್ಟ್ ನಿನ್ ಕ್ಲಿಯರ್ ಆಗೇ ಆಗುತ್ತೆ ಅಂತ ಹೇಳಿ ಮತ್ತೆ ಹುರ್ದೊಂಬಿಸ್ ಮತ್ತೆ ನಾವು ಬೆಂಗಳೂರಿಗೆ ಹೋದ್ವಿ ಅದಾದ್ಮೇಲೆ ಮತ್ತೆ ನಾವು ಸೆಕೆಂಡ್ ಅಟೆಂಪ್ಟ್ ಕೊಟ್ವಿ ತುಂಬಾನೇ ಯಶಸ್ವಿಯಾದ ಅಟೆಂಪ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟೊಂದು ಸಮಸ್ಯೆಗಳು ಬಂದ್ರು ಸಹ ನಾವು ಮತ್ತೆ ಎದ್ದು ನನ್ನ ತಪ್ಪುಗಳನ್ನೆಲ್ಲ ತಿದ್ಕೊಂಡು ನಾನು ಸೆಕೆಂಡ್ ಅಟೆಂಪ್ಟ್ ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಫೋರ್ ಫೋರ್ಟಿ ಸಿಕ್ಸ್ ಬಂದೆ ಇವಾಗ ನನಗೆ ಐ ಪಿ ಎಸ್ ಪ್ರೊಬೆಷನರಿ ಆಗಿ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಸೇವೆ ಇಲ್ಲಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಗ್ರಾಮೀಣ ಪ್ರದೇಶದವ್ರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಮತ್ತೆ ಪಟ್ಟಣದಲ್ಲಿ ಒಂದು ಯಾವುದೋ ಒಂದು ಸಿಟಿ ಒಂದು ಮೆಟ್ರೋಪಾಲಿಟಿಯನ್ ಸಿಟಿಯಲ್ಲಿರುವ ವಿದ್ಯಾರ್ಥಿಗಳು ಯಾವುದೇ ರೀತಿಯ ವ್ಯತ್ಯಾಸ ಇರಲಿಲ್ಲ ಒಂದೇ ರೀತಿಯ ಬುದ್ಧಿಮತ್ತೆ ಇರುತ್ತೆ ಒಂದೇ ರೀತಿಯ ಐಕ್ಯೂ ಇರುತ್ತೆ ಒಂದೇ ರೀತಿಯ ಟ್ಯಾಲೆಂಟ್ ಇರುತ್ತೆ ಏನಪ್ಪಾ ಅಂದ್ರೆ ಅವಕಾಶಗಳು ಮತ್ತೆ ನಿಮ್ಗೆ ಒಂಥರ ಈಗ ಸೌಲಭ್ಯಗಳ ಕೊರತೆ ಇರುತ್ತೆ ಅಷ್ಟೇ ಸೌಲಭ್ಯಗಳನ್ನ ನಾವು ಮಾಡ್ಕೋಬೇಕು ಸೌಲಭ್ಯಗಳಿಲ್ಲ ಅಂತ ಹೇಳಿ ನಾವು ಕೈ ಕಟ್ಟಿಕೊಂಡು ಕೂತ್ರೆ ಯಾವುದೇ ರೀತಿಯ ಸೌಲಭ್ಯಗಳ ಹತ್ರನೇ ಬರೋದಿಲ್ಲ ಅದಕ್ಕೋಸ್ಕರ ನಾನು ಡೆಲ್ಲಿಗೆ ಹೋಗಿದ್ದೆ ಮತ್ತೆ ಬೆಂಗಳೂರಿಗೆ ಬಂದೆ ಸೌಲಭ್ಯಗಳನ್ನ ಹುಡ್ಕೊಂಡು ಹೋದೆ ನಾನು ಕಷ್ಟಪಟ್ಟೆ ಮೊದಲನೇ ಪ್ರಯತ್ನದಲ್ಲಿ ಆಗ್ಲಿಲ್ಲ ಆದ್ರೂ ನಾನು ಮತ್ತೆ ಸೋಲೆ ಗೆಲುವಿನ ಮೆಟ್ಟಿಲ್ ಅಂತಾರಲ್ಲ ಆ ಮತ್ತೆ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನಾನು ಎಲ್ಲ ಒಂದು ಎಲ್ಲ ತಪ್ಪುಗಳನ್ನ ತಿದ್ಕೊಂಡು ಮತ್ತೆ ನಾನು ಒಳ್ಳೆ ಹಾದಿಯೇ ನಡೆದೆ ಅದೇ ಯಶಸ್ವಿ ಕಾರಣ ಅಷ್ಟೇ ಇವಾಗ ನಾನು ಮತ್ತೆ ಹೇಳ್ತಾರೆ ಎಲ್ಲ ಐ ಪಿ ಎಸ್ ಐ ಎಸ್ ಎಸ್ ಐ ಎ ಎಸ್ ಆಫೀಸರ್ಸ್ ಮಕ್ಕಳೇ ಕ್ಲಿಯರ್ ಮಾಡ್ತಾರೆ ಎಕ್ಸಾಮ್ ಅಂತ ಅದೊಂದು ಮೊದಲು ಇತ್ತು ಬಟ್ ನಾನು ಇದ್ದು ಒಬ್ಬ ರೈತರ ಮಗ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಅವರ ತಂದೆ ತಾಯಿಗಳ ಮಗ ಇವತ್ತು ನಾನು ಕ್ಲಿಯರ್ ಮಾಡಿದ್ದೀನಿ ಎಲ್ರಿಂದಲೂ ಸಾಧ್ಯ ಯಾವ್ದೇ ರೀತಿ ಕೀಳರ್ಮಿಟ್ಕೊಳಕ್ ಹೋಗ್ಬೇಡಿ ಪರಿಶ್ರಮ ಮತ್ತೆ ನಿಮ್ಮೊಂದು ಆತ್ಮವಿಶ್ವಾಸ ಇದ್ದಿದ್ದೆ ಆದ್ರೆ ಎಂತ ಎಕ್ಸಾಮ್ ಬೇಕಾದ್ರೂ ನೀವು ಕ್ಲಿಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿರಣರು ಓಕೆ ಸೊ ಏನಂದ್ರೆ ತುಂಬಾ ಚೆನ್ನಾಗಿ ಹೇಳಿದಿರಿ ಸರ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಬಹುದು ತಮ್ಮ ಶಿಕ್ಷಣದ ಬಗ್ಗೆ ಏನಂದ್ರೆ ಇದು ಒಂದು ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಏನಂದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳದಾಳೆ ನಮಗೆ ಬಹಳ ಖುಷಿ ಆಯಿತು ಜೊತೆಗೆ ಏನಪ್ಪಾ ಅಂದ್ರೆ ತಮ್ಮ ಈ ಒಂದು ಸ್ಟೋರಿ ಕೇಳಿದ ಮೇಲೆ ನಮಗೆ ಏನಂದ್ರೆ ನಮ್ಮ ಜನಕ್ಕೆ ಏನಂದ್ರೆ ಐ ಎ ಎಸ್ ಐ ಪಿ ಎಸ್ ಕನಸು ಅಲ್ಲ ಅದನ್ನು ಕೂಡ ನಾವು ನನಸು ಮಾಡ್ಕೋಬಹುದು ಅಂತ ತಾವು ಹೇಳಿದಿರ ಸೊ ಈಗ ನಾವು ಇನ್ನೂ ಏನಂದ್ರೆ ಮುಖ್ಯವಾಗಿ ಪರೀಕ್ಷೆ ಬಗ್ಗೆ ಡಿಸ್ಕಶನ್ ಮಾಡೋಕ್ಕಿಂತ ಮುಂಚೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ನಾವು ಡಿಸ್ಕಶನ್ ಮಾಡಬೇಕು ಏನಂದ್ರೆ ಆ ತಾವು ತಮ್ಮ ಇಂಜಿನಿಯರಿಂಗ್ ಪದವಿ ಪಡೆಯಕ್ಕೆ ಬೆಳಗಾವಿಗೆ ಬರ್ತೀರಾ ಓಕೆ ಸೊ ಈಗ ತಾವು ಕೂಡ ಬೆಳಗಾವಿ ಪೇಜಲ್ ಲೈವ್ ಅಲ್ಲಿ ಇದರ ಈ ಬೆಳಗಾವಿಗೆ ಮತ್ತೆ ಈ ನಿಮಗೆ ಏನು ಏನು ಬಂದ ಏನಿದೆ ನಂಟು ಮೊದಲೇ ಮತ್ತೆ ತುಂಬಾನೇ ಖುಷಿ ಆಗ್ತಾ ಇದೆ ಒಂಥರ ಬೆಳಗಾವಿ ಅಂದ್ರೆ ನಮ್ಗೆ ಎರಡನೇ ಮನೆ ಇದ್ದಾಗೆ ಇವಾಗ ನಮ್ಮ ಹುಟ್ಟು ನಮ್ಮ ಸ್ವಂತ ಊರು ಜಮ್ಕಂಡಿ ಬಿಟ್ರೆ ನಮ್ಗೆ ನೆಕ್ಸ್ಟ್ ಬರೋದು ಬೆಳಗಾವಿನೇ ಅದೊಂಥರ ಬೆಳಗಾವಿ ಅಂದ್ರೆ ಕನ್ನಡ ಕನ್ನಡ ಅಂದ್ರೆ ಬೆಳಗಾವಿ ಈ ತರ ಇದ್ದ ಹಾಗೆ ನನಗೆ ಮೊದಲು ನಾನು ಇಂಜಿನಿಯರಿಂಗ್ ಪ್ರವೇಶ ಪಡ್ಕೊಂಡಾಗ ನನಗೆ ಬೆಳಗಾವಿ ಕಾಲೇಜ್ ಸಿಕ್ಕಾಗ ತುಂಬಾನೇ ಖುಷಿ ಆಯಿತು ಯಾಕಂದ್ರೆ ಬೆಳಗಾವಿ ಅಂದರೆ ಒಂಥರ ಕನ್ನಡ ಪರ ಹೋರಾಟಗಳು ಕನ್ನಡ ಬಗ್ಗೆ ಒಂಥರ ಚಲ ಆತ್ಮವಿಶ್ವಾಸದ ಹೋರಾಟಗಳೆಲ್ಲ ನಡೀತಾ ಇದ್ದಿದ್ದು ಬೆಳಗಾವಿಲಿ ಒಂಥರ ಬೆಳಗಾವಿ ಕಾಲೇಜ್ ಸಿಕ್ಕ ತುಂಬಾನೇ ಖುಷಿ ಆಯ್ತು ನಾನು ನಮ್ಮ ಕಾಲೇಜನ್ನು ಪ್ರವೇಶಿಸಿದಾಗ್ಲೂ ಒಬ್ಬ ಬೆಳಗಾವಿ ಒಂಥರ ಅಂತೇಳಿ ತುಂಬಾನೇ ಒಂಥರ ರೋಮಾಂಚನ ನಾನು ಒಳಗಡೆ ಪ್ರವೇಶ ಮಾಡಿದ್ದೆ ಮತ್ತೆ ಬೆಳಗಾವಿ ನನಗೆ ಎರಡು ತರ ಒಂದು ಒಂದ್ ತರವಾಗಿ ಪ್ರೋತ್ಸಾಹ ಕೊಟ್ಟಿದ್ದು ನಾನು ಕನ್ನಡ ಸಾಹಿತ್ಯವನ್ನು ನನ್ನ ಆಪ್ಷನಲ್ ಸಬ್ಕ್ಟ್ ಆಗಿ ತೊಗೊಳ್ಳೋಕೆ ಕಾರಣವಾಗಿದ್ದು ಮುಖ್ಯವಾಗಿ ಬೆಳಗಾವಿನ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮೊದಲಿಗೆ ಹೇಳಿದ್ದೆ ನಮ್ಮ ತಂದೆಯವರು ಸಹ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಒಂದು ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಮೊದಲಿಂದಾನು ನಾನು ಆ ಸಂಘದಲ್ಲಿ ಸ್ವಲ್ಪ ಕೆಲಸವನ್ನು ಮಾಡಿದ್ದೆ ಓಡಾಡೋದೆಲ್ಲ ಏನಾದರೂ ಕೆಲಸ ಇದ್ದಾಗ ನಾನು ಓಡಾಡೋದೆಲ್ಲ ಮಾಡಿದ್ದೆ ಅದೇ ತರನಾಗಿ ನಾನು ಯಾವಾಗ ಬೆಳಗಾವಿಗೆ ಎಂಟ್ರಿ ಕೊಟ್ಟೆ ಕೊಟ್ಟ ಕೊಟ್ಟ ಮೇಲೆ ಅದು ನನ್ನ ಕನ್ನಡ ಮೇಲಿನ ಪ್ರೀತಿ ವಿಶ್ವಾಸ ಮೊದ್ಲಿಕ್ಕಿಂತ ತುಂಬಾನೇ ಹೆಚ್ಚಾಯ್ತು ಬೆಳಗಾವಿಗೆ ಬಂದ್ ಕೂಡ್ಲೆ ಅದೇ ತರನಾಗಿ ನಮ್ಮ ಕಿರಣ್ ಅವರು ಸಹ ಇವಾಗ ಫೇಸ್ಬುಕ್ ಲೈವ್ ಅಲ್ಲಿ ಇದ್ದವರು ಸಹ ನಟಿಸ್ಕೊಡೋರು ಸಹ ನಮ್ಮ ಜಿ ಐ ಟಿ ಕಾಲೇಜ್ ನಮ್ಮ ಸೀನಿಯರ್ ಅವರು ಎರಡು ವರ್ಷ ಸೀನಿಯರ್ ಅವರು ಅವರು ಮುಂದಾಳುತ್ತದಲ್ಲದಲ್ಲೇ ನಾವು ಒಂದು ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನ್ ಕೂಡ ನಾವು ಬೆಳಗಾವಿಯಲ್ಲಿ ಮಾಡಿದ್ವಿ ಅದೆಲ್ಲ ಒಂಥರ ಪ್ರೇರಪಣೆ ಆಯ್ತು ಚಾರಾಣಿ ಚೆನ್ನಮ್ಮ ವೃತ್ತ ಆಗಿರ್ಬೋದು ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನ್ ಆಗಿರ್ಬೋದು ನಮ್ಮ ಕಾಲೇಜ್ ನಲ್ಲಿ ನಡೀತಿರ್ತಕ್ಕಂತ ಮತ್ತೆ ಕನ್ನಡ ಬಳಗದ ವಿಶೇಷವಾದ ಕಾರ್ಯಕ್ರಮಗಳೆಲ್ಲ ನನಗೆ ಒಂಥರ ಪ್ರೇರೇಪಣೆ ನೀಡ್ತು ಈ ಎಲ್ಲ ಪ್ರೇರೇಪಣೆ ಮತ್ತೆ ನನ್ನ ಕನ್ನಡ ಮೇಲಿನ ವಿಶೇಷವಾದ ಪ್ರೇಮದ ವತಿಯಿಂದ ನಾನು ಕನ್ನಡ ಸಾಹಿತ್ಯವನ್ನ ಇಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡೆ ಮತ್ತೆ ನಿಮ್ಗೆ ಹೇಳ್ಬೇಕಾಗಿದ್ದಂದ್ರೆ ಈ ಸಲ ನಮ್ಮ ಕನ್ನಡ ಸಾಹಿತ್ಯವನ್ನ ತೆಗೆದುಕೊಂಡು ಪಾಸ್ ಆದವರಲ್ಲಿ ಎರಡನೇ ಅತಿ ಹೆಚ್ಚು ಗಳು ನನಗೆ ಬಂದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ಪಡ್ತೀನಿ ಒಂಥರ ನಾ ಹೇಳಿದೆ ಬೆಳಗಾವಿ ಅಂದ್ರೆ ಎರಡನೇ ಮನೆ ನಾನು ಇವಾಗ್ಲೂ ಸಹ ಬೆಳಗಾವ್ ಬರ್ಬೇಕಂದ್ರೆ ಏನೋ ಒಂಥರ ಎನರ್ಜಿ ಒಂಥರ ರೋಮಾಂಚನಗೊಳ್ಳುತ್ತೆ ನನ್ನ ಮೈಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವಾಗ್ಲೂ ಬೆಳಗಾವಿಗೆ ಯಾವಾಗ್ಲೂ ನನ್ನ ಎಮೋಷನ್ಸ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಸೊ ಧನ್ಯವಾದ ಸರ್ ತುಂಬಾ ಚೆನ್ನಾಗಿ ಏನಂದ್ರೆ ಬೆಳಗಾವಿ ಮತ್ತೆ ನಂಟು ಬಗ್ಗೆ ಹೇಳಿದ್ರಿ ಈವನ್ ತಾವು ಕನ್ನಡ ಬಳಗದ ಬಗ್ಗೆ ಕೂಡ ಹೇಳಿದ್ರಿ ನಮಗೂ ಏನಂದ್ರೆ ಅದು ನಾವು ಈ ಮಟ್ಟದಲ್ಲಿ ಇದೀವಿ ಅಂದ್ರೆ ಜೆ ಐ ಟಿ ಅಲ್ಲಿ ಕನ್ನಡ ಬಳಗ ಒಂದು ಕಾರಣ ತಮಗೂ ತಮ್ಮೂ ಕೂಡ ಕನ್ನಡ ಸಾಹಿತ್ಯ ತಗೋಳಕೆ ಬೆಳಗಾವಿನ ಮೂಲ ಪ್ರೇರಣೆ ಅನ್ನೋದು ನಮ್ಗೆ ಬಹಳ ಅಂದ್ರೆ ಬಹಳ ಖುಷಿ ಆಯಿತು ಸೊ ಅದಕ್ಕೆ ವಿಶೇಷವಾದಂತ ನಾನು ಬೆಳಗಾವಿ ಕನ್ನಡಿಗರ ಪರವಾಗಿ ತಮಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್ ಓಕೆ ಸೊ ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ನೀವು ಎಲ್ಲ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ತೀರಾ ಓಕೆ ಮುಗಿಸಿದ ಮೇಲೆ ಆಬ್ವಿಯಸ್ಲಿ ಏನಂದ್ರೆ ಒಂದು ಪ್ರೆಷರ್ ಇರುತ್ತೆ ನಾನು ಜಾಬ್ ಮಾಡ್ಬೇಕು ಇಂಜಿನಿಯರಿಂಗ್ ಮುಗಿದ ಮೇಲೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ ಜಾಬ್ ಮಾಡ್ಲೇಬೇಕು ಯಾಕಂದ್ರೆ ಫ್ಯಾಮಿಲಿ ಇಷ್ಟು ನಮಗೆ ಆಲ್ಮೋಸ್ಟ್ ಇಪ್ಪತ್ತೆರಡು ವರ್ಷದಿಂದ ನಮ್ಮನ್ನು ಓದಿಸಿರ್ತಾರೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ಬೇಕಂತ ಒಂದು ಇರ್ತೈತಿ ಆ ಒಂದು ಒತ್ತಡವನ್ನ ತಾವ್ ಹೆಂಗೆ ಅದರಲ್ಲೂ ನೀವ್ ಹೇಳಿದ್ರಿ ನಂದು ಏನಪ್ಪಾ ಅಂತಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರಿ ನೀವು ಸೊ ಅಂತ ಒಂದು ಟೈಮಲ್ಲಿ ಅಲ್ಲಿ ನೀವ್ ಹೆಂಗ ಇದರಿಂದ ಓವರ್ಕಮ್ ಈ ಪ್ರೆಷರ್ ಇಂದ ಹೆಂಗ್ ನೀವು ಹೊರಗೆ ಬಂದ್ರಿ ನನಗೆ ಮೊದಲೇ ಹೇಳಿದೆ ಒಂಥರ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಮುಖ್ಯ ಆಗುತ್ತೆ ಒಂಥರ ಕಾಂಪಿಟೇಟಿವ್ ನಲ್ಲಿ ಪ್ರಿಪ್ರೇಷನ್ ಮಾಡುವಾಗ ಅಂತ ನಿಮ್ಗೆ ಮೊದಲೇ ಹೇಳಿದೆ ನಾನು ಅದೇ ಥರನವಾಗಿ ನನ್ನ ಫ್ಯಾಮಿಲಿ ಕಡೆಯಿಂದ ಯಾವುದೇ ರೀತಿ ಆ ಥರ ಒತ್ತಡಗಳು ನಮ್ಗೆ ಬರಲಿಲ್ಲ ಕೆಲವೊಬ್ಬ ವಿದ್ಯಾರ್ಥಿಗಳು ಒತ್ತಡವನ್ನ ಫೇಸ್ ಮಾಡ್ತಾರೆ ನಮ್ಮ ತಂದೆ ತಾಯಿಗಳು ಸ್ವಲ್ಪ ಕಡಿಮೆ ವಿದ್ಯಾವಂತರಾಗಿದ್ರು ಕಡಿಮೆ ಶಾಲೆಯನ್ನ ಕಲ್ತಿದ್ರು ಅನ್ನೋ ರೀಸನ್ ಒಂದ್ ಕಡೆ ಆಗಿರ್ಬೋದು ಮತ್ತೆ ಮಧ್ಯಮ ವರ್ಗದಿಂದ ಬಂದಿದ್ದೀವಿ ಅಂತ ಹೇಳಿ ಒಂದು ರೀಸನ್ ಆಗಿರ್ಬೋದು ಅವರು ನಮ್ಮ ತಂದೆ ತಾಯಿಯವ್ರಿಗೇನೆ ಅದು ಪ್ರೋತ್ಸಾಹ ನೀಡ್ತು ನನ್ನ ಮಗನ ಕಲಿಸ್ಬೇಕು ಒಬ್ಬ ಒಳ್ಳೆ ಉನ್ನತವಾದ ಹುದ್ದೆಯಲ್ಲಿ ನೋಡ್ಬೇಕಂತ ಅಂತ ಹೇಳಿ ನಮ್ಮ ತಂದೆ ತಾಯಿಗಳಿಗೆ ಆಸೆ ಆಯ್ತು ಅದೇ ತರನಾಗಿ ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾನು ಈ ತರ ಕೋಚಿಂಗ್ ತಗೋಬೇಕು ನಾನು ಐ ಎ ಎಸ್ ಲಕ್ಷ ಒಂದು ಲಕ್ಷ ಒಂದೂವರೆ ಲಕ್ಷ ಖರ್ಚಾಗುತ್ತೆ ಅಂದಾಗ ನಮ್ಮ ತಂದೆ ತಾಯಿಯವರು ಪ್ರೋತ್ಸಾಹ ತುಂಬಿದ್ರು ಆಗ್ಲಿ ನಾನೆಲ್ಲ ಖರ್ಚನ್ನ ನೋಡ್ಕೊಂತೀನಿ ನೀನ್ ಡೆಲ್ಲಿಗೆ ಹೋಗು ಒಳ್ಳೆ ರೀತಿಯಾಗಿ ಟ್ರೈನಿಂಗ್ ಅನ್ನ ತಗೋತಿ ತೆಗೆದುಕೊಂಡು ಬಾ ಅಂತ ನಮ್ಗೆ ಹೇಳಿದ್ರು ನನ್ನ ಪೇರೆಂಟ್ಸ್ ಹೇಳೋ ಇವಾಗ ಅದ್ರ ಒಂದ್ ಮುಖಾಂತರ ಹೇಳೋದಂದ್ರೆ ನಿಮ್ಮ ಒಂದು ಮಕ್ಕಳು ಅಥವಾ ಈ ಡಿಗ್ರಿಯಲ್ಲಿ ಓದೋ ಮಕ್ಕಳು ಒಂಥರ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡ್ತೀವಿ ಅಂದಾಗ ಅವ್ರಿಗೆ ನೀವು ಪ್ರೋತ್ಸಾಹ ಕೊಡ್ಬೇಕು ಹೊರತು ಅದು ನಿನ್ ಕೈಯಿಂದ ಆಗಲ್ಲ ಅನ್ನೋ ಮಾತನ್ನ ನೀವು ಪೇರೆಂಟ್ಸ್ ಅವತ್ತು ಹೇಳಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟೋ ಹುಡುಗರು ಸಿನ್ಸಿಯರ್ ಆಗಿ ಕನ್ಸನ್ನ ಕಾಣ್ತಾ ಇರ್ತಾರೆ ಕೆಲವೊಬ್ರು ಎಲ್ಲೋ ಒಂದು ನೂರಕ್ಕೆ ಒಂದಿಬ್ರು ಸುಮ್ಮನೆ ಸುಮ್ನೆ ಕಾಟಾಚಾರಕ್ಕೆ ಹೋಗಿ ಹೋಗೋ ಕೆಲಸ ಮಾಡ್ತಿರ್ತಾರೆ ಬಟ್ ನೂರಕ್ಕೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಷ್ಟು ಅಭ್ಯರ್ಥಿಗಳು ಸೀರಿಯಸ್ ಆಗಿ ಕನ್ಸನ್ನ ಕಾಣ್ತಾ ಇರ್ತಾರೆ ನಾನು ಮಾಡಿದ್ರೆ ಇದನ್ನೇ ಮಾಡ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳು ಹೇಳ್ತೀನಿ ಇಮಿಡಿಯೇಟ್ಲಿ ಆಫ್ಟರ್ ಒಂಥರ ಡಿಗ್ರಿ ಆದ್ಮೇಲೆ ಈ ಒಂದು ಫೀಲ್ಡ್ ಗೆ ಬರೋದು ಸೂಕ್ತ ಇವಾಗ ಕೆಲವೊಬ್ಬರಿಗೆ ಫೈನಾನ್ಷಿಯಲ್ ಹರ್ಡಲ್ಸ್ ಇರ್ತವೆ ನಾನು ಒಪ್ಕೊಳ್ಳಬೇಕು ತುಂಬಾ ಜನ ನಾನು ಫ್ರೆಂಡ್ಸ್ ಅನ್ನ ನೋಡಿದೀನಿ ತುಂಬಾ ಜನ ಜೂನಿಯರ್ ವಿದ್ಯಾರ್ಥಿಗಳನ್ನ ನೋಡಿದಿನಿ ತುಂಬಾ ಜನರಿಗೆ ಫೈನಾನ್ಷಿಯಲಿ ಹರ್ಡಲ್ಸ್ ಇದ್ದೇ ಇರ್ತವೆ ಒತ್ತಡಗಳು ತುಂಬಾನೇ ಇರ್ತವೆ ಅಂತವ್ರು ಏನ್ ಮಾಡ್ಬೋದು ಅಂದ್ರೆ ಜಾಬ್ ಮಾಡ್ದಾನೆ ಅವರು ಕೆಲವೊಂದಿಷ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪ್ರೇಷನ್ ಆಗ್ಬೋದು ವೀಕೆಂಡ್ ಕ್ಲಾಸಸ್ ಇಂದ ಜಾಯ್ನ್ ಆಗಬಹುದು ಇಲ್ಲಾಂದ್ರೆ ಜಾ ಪ್ರಿಪ್ರೇಷನ್ ಒಂಥರ ಜಾಯಿನ್ ಕೆಲಸಕ್ಕೆ ಜಾಯ್ನ್ ಆಗಿನೇ ಅವರು ಕೆಲವೊಂದಿಷ್ಟು ಒಂಥರ ಈವ್ನಿಂಗ್ ಇಲ್ಲ ಒಂದು ನೈಟ್ ಒನ್ ಟೂ ಟು ಅವರ್ಸ್ ಸ್ಟಡಿ ಮಾಡ್ತಾನು ಈ ಎಕ್ಸಾಮ್ ಗೆ ಪ್ರಿಪ್ರೇಷನ್ ಆಗ್ಬೋದು ಕೆಲವೊಂದಿಷ್ಟು ಜನ ಎಷ್ಟೊಂದು ಜನ ಇವಾಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಷ್ಟೊಂದು ಜನ ಕೆಲಸ ಮಾಡ್ತಿದ್ರು ಅಂತ ಈಗ ಟಿ ಸಿ ಎಸ್ ಆಗಲಿ ಇನ್ಫೋಸಿಸ್ ಆಗಲಿ ಒಂದು ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ಎರಡು ವರ್ಷ ಆದ್ಮೇಲೆ ಅವರಿಗೆ ತಮ್ಮ ಕನಸುಗಳ ಬಗ್ಗೆ ರಿಯಲೈಸ್ ಆಯ್ತು ಎರಡು ವರ್ಷಗಳ ಆದ್ಮೇಲೆ ಇದು ನನ್ನ ಕೆಲಸ ಅಲ್ಲ ನಾನು ಇರಬೇಕಾಗಿದ್ದು ಬೇರೆ ಸ್ಥಾನದಲ್ಲಿ ಇರ್ಬೇಕಾಗಿತ್ತು ನಾನು ಇವಾಗ ನಾನು ಮಲ್ಟಿ ನ್ಯಾಷನಲ್ ವರ್ಕ್ ಮಾಡ್ತಾ ಇದ್ದೀನಿ ಅಂತೆ ಅವರು ಲೇಟ್ ಆಗಿ ತಮ್ಮ ಕನಸುಗಳ ಬಗ್ಗೆ ರಿಯಲೈಸ್ ಆಯ್ತು ಅವ್ರು ಇವಾಗ ಎರಡು ಮೂರು ವರ್ಷ ಕೆಲಸಗಳನ್ನ ಮಾಡಿದ ಮೇಲೆ ಇವಾಗ ಅವರು ಮತ್ತೆ ಈ ಪ್ರಿಪರೇಷನ್ ಲೈನ್ ಗೆ ವಾಪಸ್ ಬಂದಿದ್ದಾರೆ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ ಒಬ್ಬೊಳ್ಳೇಬೇಕು ಯಾಕಂದ್ರೆ ಮೂರು ವರ್ಷ ಕೆಲಸ ಮಾಡಿರ್ತಾರೆ ದುಡ್ಡನ್ನ ನೋಡಿರ್ತಾರೆ ಆದ್ಮೇಲೆ ಅವ್ರು ವಾಪಸ್ ಈ ಕ್ಷೇತ್ರಕ್ಕೆ ಬರಬೇಕು ನಾವು ಮತ್ತೆ ಓದ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಕನಸುಗಳನ್ನ ಬೇಗನೆ ತಿಳ್ಕೊಳ್ಳಿ ಏನ್ ಮಾಡಬೇಕು ನಾನು ಎಲ್ಲಿ ಇರಬೇಕು ಒಂದ್ ಐದು ವರ್ಷದ ನಂತರ ಅಂತ ಬೇಗನೆ ರಿಯಲೈಸ್ ಮಾಡ್ಕೊಳ್ಳಿ ಫೈನಾನ್ಷಿಯಲ್ ಹರ್ಡಲ್ಸ್ ಇದ್ರೆ ಅದಕ್ಕೊಂದು ಏನಾದ್ರು ಅಲ್ಟರ್ನೇಟಿವ್ಸ್ ನೀವು ಅರೇಂಜ್ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ನಾನು ತರ ನೀವು ವೀಕೆಂಡ್ ಕ್ಲಾಸಸ್ ಜಾಯಿನ್ ಆಗ್ಬಹುದು ಇಲ್ಲ ಡೈಲಿ ಪ್ರಿಪರೇಷನ್ ಮಾಡ್ತಾ ನಿಮ್ಮ ಪ್ರಿಪರೇಷನ್ ಅನ್ನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಸೊ ಏನಂದ್ರೆ ತುಂಬಾ ಜನಕ್ಕೆ ಏನಂದ್ರೆ ಸರ್ ನಿಮಗೆ ಗೊತ್ತಿರೋ ಪ್ರಕಾರ ಫಿನಾನ್ಷಿಯಲ್ ಅದು ಒಂದು ಮೇನ್ ಆಗುತ್ತೆ ಸೊ ಅದಕ್ಕೆ ಈ ಕ್ವಶನ್ ಕೇಳಿದೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸೊ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಅದು ಬಹಳ ಮುಖ್ಯ ಕೂಡ ಆಗುತ್ತೆ ಆ ಏನಂದ್ರೆ ಸರ್ ನಮ್ಮ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ತಾವು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡ್ತೀರಾ ಕ್ಲಿಯರ್ ಆಗ್ತೀರಾ ಸೊ ಅದ್ ತಮಗೆ ಫಸ್ಟ್ ಟೈಮ್ ಗೊತ್ತಾದಾಗ ಆಕೆ ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದ್ದೀನಿ ಆಕೆ ನಾನು ರ್ಯಾಂಕ್ ತೊಗೊಂಡಿನಿ ಅಂದಾಗ ರಿಯಾಕ್ಷನ್ ಹೆಂಗಿತ್ತು ನಿಮ್ಮ ತಂದೆ ತಾಯಿ ರಿಯಾಕ್ಷನ್ ಹೆಂಗಿತ್ತು ನನಗೆ ಇನ್ನೂ ಡೇಟ್ ನೆನಪಿದೆ ಆಗಸ್ಟ್ ನಾಲ್ಕನೇ ತಾರೀಕು ರಿಸಲ್ಟ್ ಬಂದಿದ್ದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಫೈನಲ್ ರಿಸಲ್ಟು ನನ್ನ ಹುಟ್ಟಿದ ದೇ ಹುಟ್ಟಿದ ಹುಟ್ಟಿದ ದಿನ ಆಗಸ್ಟ್ ಎರಡಾಗಿತ್ತು ಒಂದು ಎರಡು ದಿನಗಳ ನಂತರ ರಿಸಲ್ಟ್ ಬಂದು ಒಂಥರ ಒಂದು ಯು ಪಿ ಒಂದು ಬರ್ತ್ಡೇ ಗಿಫ್ಟ್ ಥರ ನನಗೆ ರಿಸಲ್ಟನ್ನು ಕೊಟ್ಟಿತ್ತು ನಾನು ಹನ್ನೊಂದುವರೆ ಗಂಟೆಗೆ ನನಗೆ ನನ್ನ ಒಬ್ಬರು ಸ್ನೇಹಿತರು ಬೆಂಗಳೂರಿಂದ ಕಾಲ್ ಮಾಡ್ತಾರೆ ನನಗೆ ರಿಸಲ್ಟ್ ಬಗ್ಗೆ ಅರಿವಿರಲಿಲ್ಲ ಏನಾಗಿದೆ ಅಂತೇಳಿ ಫೋನ್ ಮಾಡ್ತಾರೆ ಆನಂದ್ ಅವರೇ ನಿಮ್ಮ ಹೆಸರು ಲಿಸ್ಟಲ್ಲಿ ಇದೆ ಫೈನಲ್ ಲಿಸ್ಟಲ್ಲಿದೆ ರ್ಯಾಂಕ್ ಫೋರ್ ಫೋರ್ಟಿ ಸಿಕ್ಸ್ ಬಂದಿದೆ ಅಂತ ಹೇಳಿದ್ರು ನನಗೆ ಸೀರಿಯಸ್ಲಿ ನಂಬಕ್ಕೆ ಆಗಲಿಲ್ಲ ಯಾಕಂದ್ರೆ ರಿಸಲ್ಟ್ ಬಗ್ಗೆ ಏನು ಸುಳಿವು ಇರಲಿಲ್ಲ ಕೋವಿಡ್ ಟೈಮ್ ಇರೋದ್ರಿಂದ ಎಲ್ಲ ಇಂಟರ್ವ್ಯೂಸು ಲೇಟಾಗಿ ಎಲ್ಲ ನಡೆದಿದ್ವು ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಅವ್ರು ಹೇಳಿದೆ ತಡೀರಿ ಸರ್ ಸ್ವಲ್ಪ ಚೆಕ್ ಮಾಡಿ ನೋಡ್ತೀನಿ ಅಂತ ಹೇಳಿ ಅವಾಗ ಲಿಸ್ಟ್ ತೆಗೆದು ನೋಡ್ತೀನಿ ಫೋರ್ ಫೋರ್ಟಿ ಸಿಕ್ಸ್ ರ್ಯಾಂಕು ನನ್ನ ಹಾಲ್ ಟಿಕೆಟ್ ನಂಬರ್ ನನ್ನ ಹೆಸರು ಆನಂದ್ ಕಲಾದ್ಗೆ ಅಂತ ಇತ್ತು ನಾನು ಮನೆ ಹೊರಗಡೆ ಚೆಕ್ ಮಾಡ್ತೀನಿ ನಮ್ ಹೊಣೆ ಒಳಗಡೆ ಓಡ್ ಬಂದು ರಿಸಲ್ಟ್ ಬಂತು ಅಂತ ನನ್ನ ತಂದೆ ತಾಯಿ ಹೇಳ್ತೀನಿ ಏನಾಯ್ತು ಏನಾಯ್ತು ಅಂತ ಹೇಳಿ ನಮ್ಮ ತಂದೆ ತಾಯಿ ಒಂಥರ ಕುತೂಹಲ ಒಂಥರ ಭಯ ಎಲ್ಲಾನು ಇತ್ತು ಕ್ಲಿಯರ್ ಆಯ್ತು ಅಪ್ಪ ಫೋರ್ ಫೋರ್ಟಿ ಸಿಕ್ಸ್ ರ್ಯಾಂಕ್ ಬಂದು ಅಂದ್ಕೊಂಡೆ ನಮ್ಮ ತಂದೆ ತಾಯಿ ಇಬ್ರು ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಯಾಕಂದ್ರೆ ಎಷ್ಟೋ ವರ್ಷಗಳ ಅವ್ರ ಕನಸು ಇವತ್ತು ಅವತ್ತು ಆಗಸ್ಟ್ ನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೊಂದೂವರೆ ಹನ್ನೆರಡು ಗಂಟೆ ಅವತ್ತು ನನಸಾಗಿತ್ತು ನನ್ನ ಒಂದು ಎರಡೂವರೆ ವರ್ಷದ ಪರಿಶ್ರಮಕ್ಕೆ ಅವತ್ತು ದೇವರು ವರವನ್ನು ಕೊಟ್ಟಿದ್ದ ಅಂತ ಹೇಳಕ್ ಇಷ್ಟಪಡ್ತೀನಿ ಮನೆಯಲ್ಲಿ ಎಲ್ಲರೂ ಕಣ್ಣಲ್ಲಿ ನೀರು ನನ್ನ ಕಣ್ಣಲ್ಲೂ ನೀರು ಅವಾಗ ದೇವರ ಮುಂದೆ ಹೋಗಿ ನಮ್ಮ ತಾಯಿಯವರು ಎಲ್ಲರೂ ಕಣ್ಣನ್ನ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸಿದ್ರು ಒಂಥರ ಆ ದುಃಖನೂ ಆಗ್ತಾ ಇತ್ತು ಒಂಥರ ಸಂತೋಷನೂ ಆಗ್ತಾ ಇತ್ತು ಎಲ್ಲ ಒಂದು ಮಿಶ್ರವಾದ ಪ್ರತಿಕ್ರಿಯೆ ಅವಾಗ ನನ್ನ ಕೈಯಲ್ಲಿ ಇವಾಗ ಹೇಳೋಕೆ ಆಗ್ತಾ ಇಲ್ಲ ಅದಂತ ಹಂತ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಅದು ಎಷ್ಟು ಡಿಫಿಕಲ್ಟ್ ಇದೆ ಅದು ಎಷ್ಟು ಕಠಿಣವಾದ ಹಾದಿ ಅಂತ ಆ ಪ್ರಿಪರೇಷನ್ ಅಲ್ಲಿ ನಡೆದವ್ರಿಗೆ ಮಾತ್ರ ಅರಿವಿರುತ್ತೆ ಉಳಿದೋರಿಗೆ ಸಾಮಾನ್ಯ ಜೀವನ ನಡೆಸೋರಿಗೆ ಅರಿವೇ ಇರುವುದಿಲ್ಲ ಆ ಒಂದು ಆ ಒಂದು ಕಠಿಣ ಹಾದಿಯಲ್ಲಿ ನಡೆದಿದ್ದೇವೆ ಎರಡೂವರೆ ವರ್ಷದ ಪರಿಶ್ರಮ ಆ ಒಂದು ಆ ದಿನ ನಮಗೆ ರಿಸಲ್ಟ್ ಬಂತು ನಂದು ಎಕ್ಸಾಮ್ ಕ್ಲಿಯರ್ ಆದಾಗ ಅದೊಂಥರ ನಾನು ಈ ಸೈಕಲ್ ಇಂದ ಹೊರಗಡೆ ಬಂದೆ ಯು ಪಿ ಎಸ್ ಸಿ ಪ್ರಿಪರೇಷನ್ ಸೈಕಲ್ ಇಂದ ಹೊರಗಡೆ ಬಂದೆ ಒಂದು ಮುಂದೆ ಒಂದು ನಾನು ಭಾರತ ದೇಶದ ಸೇವೆಯಲ್ಲಿ ನಾನು ಕೈಗೊಳ್ತಾ ಇದ್ದೀನಿ ಅಂದಾಗ ತುಂಬಾನೇ ಖುಷಿ ಆಯ್ತು ಒಂಥರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಕ್ ಆಗದೆ ಇರುವಂತ ಒಂಥರ ಸಂತೋಷ ಅದೊಂದು ರಿಸಲ್ಟ್ ಬಂದ್ ಹಾಫ್ ಆನ್ ಅವರ್ಗೆ ಫೋನ್ ಮೇಲೆ ಫೋನ್ಗಳು ಬರಕ್ ಸ್ಟಾರ್ಟ್ ಆದ್ವು ಎಲ್ರು ಫೋನ್ ಮಾಡಿ ಕಂಟಿನ್ಯೂಸ್ ಒಂದ್ ಎರಡು ದಿನಗಳವರೆಗೂ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ ನಲ್ಲಿ ಬಿಸಿ ಇದೆ ಎಲ್ರು ವಿಶ್ ಮಾಡೋರು ಎಲ್ರು ಕಂಗ್ರಾಚುಲೇಷನ್ಸ್ ಅಂತ ಮೆಸೇಜ್ ಮಾಡೋರು ಎಲ್ಲ ನನ್ನ ನನ್ನ ಪ್ರಾಥಮಿಕ ಶಾಲೆಯಿಂದ ನನ್ನ ಇಂಜಿನಿಯರಿಂಗ್ ಕಾಲೇಜ್ ವರ್ಗ ಎಲ್ಲ ಗುರುಗಳು ನನ್ನ ಫೋನ್ ಮಾಡಿ ನಿಮ್ಮ ಸಾಧನೆಯಿಂದ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ನೀವು ನಮ್ಮ ವಿದ್ಯಾರ್ಥಿ ವಿಷಯ ಅಂತ ಹೇಳಿ ಎಲ್ಲರೂ ಕರೆ ಮಾಡಿ ನಂಗೆ ತಿಳಿಸಿದ್ರು ಒಂಥರ ಮೋಸ್ಟ್ ಮೆಮೊರಬಲ್ ಡೇ ಅದ್ನ ಪೀಚ್ ಮೇಲೆ ಗೊತ್ತಾಯ್ತು ಎಷ್ಟು ಏನಂದ್ರೆ ಅದು ತಮ್ಮ ಲೈಫಲ್ಲಿ ಏನಂದ್ರೆ ಪರಿಣಾಮ ಬೀರಿತಂತ ಓಕೆ ಸೊ ಈಗ ಏನಂತಂದ್ರೆ ತುಂಬಾ ಜನ ಕಮೆಂಟ್ಸ್ ಕೂಡ ಮಾಡ್ತಾ ಇದಾರೆ ಸೊ ಒಬ್ರು ಕಮೆಂಟ್ ಒಂದ್ ನಿಮಿಷ ಒಬ್ಬರು ಸರ್ ತೇಜು ಅಂತ ಸರ್ ಮೈ ಜೂಮ್ ಅನಿಸುತ್ತದೆ ನೀವು ಹೇಳೋದ್ ಕೇಳಿ ಓಕೆ ಸೊ ರಿಯಲ್ ಅದ್ ಹೆಂಗ ಅನಿಸ್ತಾ ಇದ್ರೆ ನೀವು ಹೇಳೋದ್ ಕೇಳಿ ನನಗೆ ಏನಂದ್ರೆ ಒಂಥರ ಅಷ್ಟು ಚೆನ್ನಾಗಿ ನೀವು ನೀವೇಂದ್ರೆ ಒಂದು ಸ್ಟೋರಿ ತರ ಹೇಳ್ತಾ ಇದ್ರೆ ಅದನ್ನ ನಿಜಕ್ಕೂ ಏನಂದ್ರೆ ತುಂಬಾ ಚೆನ್ನಾಗಿ ತಮ್ಮ ಲೈಫ್ ಸ್ಟೋರಿನ ಏನಂದ್ರೆ ಜನರಿಗೆ ಹೇಳ್ತಿದ್ರೆ ಸೊ ಈಗ ಮೇನ್ ಏನಂದ್ರೆ ನಮ್ಮ ಜನರಿಗೆ ಈ ಯು ಪಿ ಎಸ್ ಸಿ ಪರೀಕ್ಷೆಗಳ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್ ಓಕೆ ಸೊ ಅದ್ರ ಬಗ್ಗೆ ಏನಂದ್ರೆ ನಾವು ಸ್ವಲ್ಪ ಬ್ರೀಫ್ ಆಗಿ ಡಿಸ್ಕಶನ್ ಮಾಡೋಣ ಸೊ ಸ್ಲೈಡ್ ಶೋ ನಾನು ಶೇರ್ ಮಾಡ್ತೀನಿ ಇವಾಗ ಎಸ್ ಸರ್ ಎಸ್ ಇದು ನಾನು ಓನ್ ಆಗಿ ಒಂದು ಸ್ಲೈಡ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ ಎಲ್ಲ ಒಂದು ಅಸ್ಪಿರಂಟ್ಸ್ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಟೈಟಲ್ ಅದನ್ನ ಅದ್ನ ಇಟ್ಟಿನಿ ವೈ ನಾಟ್ ಸಿವಿಲ್ ಸರ್ವಿಸಸ್ ಅಂತ ಯಾಕೆ ನೀವು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನ ಕಟ್ಬಾರದು ಯಾಕೆ ನೀವು ಸಿವಿಲ್ ಸರ್ವೆಂಟ್ಸ್ ಆಗ್ಬಾರ್ದು ಅನ್ನೋದ್ರ ಮುಖ್ಯ ಉದ್ದೇಶ ಇದೊಂದು ನನ್ನ ಒಂದು ಸ್ಲೈಡ್ ನ ಒಂದು ಪ್ರೆಸೆಂಟೇಶನ್ ಅಂಗವಾಗಿದೆ ಈ ಸಲ ನಾನು ಒಂದು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡ್ ತೊಗೊಳ್ತೀರಿ ನೋಡಿ ಇಲ್ಲ ನೀವು ನೋಡಬಹುದು ನಾನು ನಿಮ್ಗೆಲ್ರಿಗೂ ಇದೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅನ್ನೋದು ಮೂರು ಪಾರ್ಟ್ ಅಲ್ಲಿ ಕಂಡಕ್ಟ್ ಆಗುತ್ತೆ ಮೊದಲನೇದು ಬಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಕೆಂಡ್ ಬಂದು ಮೇನ್ಸ್ ಎಕ್ಸಾಮಿನೇಷನ್ ಥರ್ಡ್ ಬಂದ್ಬಿಟ್ಟು ಪರ್ಸನಾಲಿಟಿ ಟೆಸ್ಟ್ ಒಂಥರ ಟೋಟಲ್ ಆಗಿ ಮೂರು ಫೇಸ್ ಅಲ್ಲಿ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಫಸ್ಟ್ ಹರ್ಡಲ್ ಆಫ್ ದಿ ಎಕ್ಸಾಮಿನೇಷನ್ ಅಂದಾಗ ಮೊದಲನೇ ಫೇಸ್ ಅಂದಾಗ ಮೊದಲನೇ ಪರೀಕ್ಷೆ ಅಂದಾಗ ಬರೋದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಟೈಪ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಲ್ಲಿ ನೋಡಬಹುದು ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಜನರಲ್ ಸ್ಟಡೀಸ್ ಒನ್ ಅಂತ ಒನ್ ಪೇಪರ್ ಇರುತ್ತೆ ಜನರಲ್ ಸ್ಟಡೀಸ್ ಟೂ ಪೇಪರ್ ಅಂತ ಇರುತ್ತೆ ಜನರಲ್ ಸ್ಟಡೀಸ್ ಪೇಪರ್ ಜನರಲ್ ಸ್ಟಡೀಸ್ ಒನ್ ಪೇಪರ್ ಅಂದಾಗ ಇದೊಂಥರ ಜನರಲ್ ನಾಲೆಡ್ಜ್ ಪೇಪರ್ ತರ ಇರುತ್ತೆ ಹಿಸ್ಟ್ರಿ ಬರುತ್ತೆ ಪೊಲೀಟಿ ಬರುತ್ತೆ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಎಕನಾಮಿ ಬರುತ್ತೆ ಆರ್ಟ್ ಅಂಡ್ ಕಲ್ಚರ್ ಬರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ಈ ಎಲ್ಲ ತರದ ಪ್ರಶ್ನೆಗಳು ಜನರಲ್ ಸ್ಟಡೀಸ್ ಒನ್ ಪೇಪರ್ ಅಲ್ಲಿ ಬರುತ್ತೆ ಎಷ್ಟು ಕ್ವೆಶನ್ ಇರುತ್ತೆ ಅಂದ್ರೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಒಂದ್ ಒನ್ ಗೆ ಟೂ ಮಾರ್ಕ್ಸ್ ಇರುತ್ತೆ ಅಂದ್ರೆ ಟೋಟಲ್ ಆಗಿ ಟೂ ಹಂಡ್ರೆಡ್ ಮಾರ್ಕ್ಸ್ ಟೂ ಅವರ್ಸ್ ಟೈಮ್ ಇರುತ್ತೆ ಮತ್ತೆ ಇದಕ್ಕೆ ನೆಗೆಟಿವ್ ಇರುತ್ತೆ ಒನ್ ತರ್ಡ್ ಆಫ್ ದಿ ಟೂ ಮಾರ್ಕ್ಸ್ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮಾರ್ಕ್ಸ್ ನೆಗೆಟಿವ್ ಇರುತ್ತೆ ಒಂದು ಕ್ವಶನ್ ತಪ್ಪಾದ್ರೆ ಮೇನ್ ಮ್ಯಾಟರ್ ಆಗೋ ಪೇಪರ್ ಅಂದ್ರೆ ಇದೇ ಪೇಪರ್ ಜನರಲ್ ಸ್ಟಡೀಸ್ ಒನ್ ಪೇಪರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೇಪರ್ ತುಂಬಾನೇ ಪ್ರಮುಖವಾದ ಪೇಪರ್ ಆಗಿರುತ್ತೆ ಈ ಪೇಪರ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೋತಿರೋ ಅದರ ಮೇಲೆ ನಿಮಗೆ ಗೆ ನೀವು ಕ್ವಾಲಿಫೈ ಆಗ್ತಿರಲ್ವೋ ಅನ್ನೋದು ಡಿಪೆಂಡ್ ಆಗುತ್ತೆ ಯೂಶುವಲಿ ನೀವು ನನ್ನ ಎಕ್ಸಾಮ್ ಬರದಾಗ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನೈಂಟಿ ಏಟ್ ಪಾಯಿಂಟ್ ಏಟ್ ಮಾರ್ಕ್ಸ್ ಕಟ್ ಆಫ್ ಇತ್ತು ಜನರಲ್ ಮೆರಿಟ್ ದ್ರಿಗೆ ಈ ಸಲ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅಲ್ಲಿ ಬರ್ತಕ್ಕಂಥ ಕಟ್ ಆಫ್ ಅರೌಂಡ್ ಹಂಡ್ರೆಡ್ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟೂ ಕಟ್ ಆಫ್ ಇತ್ತು ನೀವು ಎರಡನೇ ಪೇಪರ್ ನೋಡಿ ಸಿ ಸ್ಯಾಟ್ ಅಂತ ಸಿ ಸ್ಯಾಟ್ ಅಂದ್ರೆ ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇವಾಗ ನೀವು ಫಿಫ್ತ್ ಎಕ್ಸಾಮ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಅಥವಾ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸಿ ಐ ಒಂದು ಎನ್ ಟಿ ಎಸ್ ಸಿ ಎಕ್ಸಾಮ್ ಅಥವಾ ನವೋದಯ ಮೂರಾರ್ಜಿ ದೇಸಾಯಿ ಸ್ಕೂಲ್ ಎಕ್ಸಾಮ್ ಎಲ್ಲ ಬರ್ದಿರ್ತೀರ ಅದ್ರಲ್ಲಿ ಯಾವ ತರ ಇರುತ್ತೆ ಒಂಥರ ಮೆಥಮೆಟಿಕ್ಸ್ ಮೆಥಮೆಟಿಕ್ಸ್ ಕ್ವಶನ್ಸ್ ಇರುತ್ತೆ ಒಂದು ಡೈಗ್ರಾಮ್ಸ್ ಇರುತ್ತೆ ನಾಲ್ಕು ಡೈಗ್ರಾಮ್ ಕೊಟ್ಬಿಟ್ಟು ಐದನೇ ಡೈಗ್ರಾಮ್ ಯಾವುದು ಈ ತರ ಕ್ವಶನ್ಸ್ ಇರುತ್ತೆ ಮತ್ತೆ ಇಂಗ್ಲಿಷ್ ಕಾಂಪ್ರಹೆನ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಇದರಲ್ಲಿ ನಾರ್ಮಲ್ ಆಗಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನು ನೀವು ನೋಡ್ಕೋಬಹುದು ಟೆಂತ್ ಲೆವೆಲ್ ಇಂಟೆಲಿಜೆನ್ಸ್ ಅನ್ನ ನೀವು ಇಲ್ಲಿ ಚೆಕ್ ಮಾಡ್ತಾರೆ ಇಂಗ್ಲಿಷ್ ಆಗಿರ್ಬೋದು ಅಥವಾ ಮೆಥಮೆಟಿಕ್ಸ್ ಸಿಂಪಲ್ ಆಗಿರೋ ಕ್ವಶನ್ಸ್ ಬರುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಟೈಮ್ ಅಂಡ್ ಡಿಸ್ಟೆನ್ಸ್ ಸ್ಪೀಡ್ ಈ ತರ ಎಲ್ಲ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಅಂದ್ರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ಮೇಲೆ ಒಂದು ಫೈವ್ ಟು ಸಿಕ್ಸ್ ಕ್ವಶನ್ಸ್ ಇರುತ್ತೆ ಇದಕ್ಕೆ ನೀವು ಆನ್ಸರ್ ಮಾಡಬೇಕು ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಏಯ್ಟಿನ್ ಏಟಿ ಕ್ವಶನ್ಸ್ ಇರುತ್ತೆ ಇಲ್ಲಿ ಏಟಿ ಕ್ವಶನ್ ಅಲ್ಲಿ ಒಂದ್ ಕ್ವಶನ್ ಗೆ ಟು ಪಾಯಿಂಟ್ ಫೈವ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ಇಲ್ಲೂ ಕೂಡ ಟೂ ಹಂಡ್ರೆಡ್ ಮಾರ್ಕ್ಸ್ ಆಯಿತು ಇಲ್ಲಿ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ನೆಗೆಟಿವ್ ಒಂದ್ ಕ್ವಶನ್ ತಪ್ಪಾದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಇಂಪಾರ್ಟೆಂಟ್ ಅಂದ್ರೆ ಜನರಲ್ ಸ್ಟಡೀಸ್ ಟೂ ಪೇಪರ್ ದಟ್ ಇಸ್ ಸಿ ಸಿಆರ್ ಇರುತ್ತಲ್ಲ ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಷ್ಟೇ ಇಲ್ಲಿ ಮಾರ್ಕ್ಸ್ ಎಲ್ಲ ಮ್ಯಾಟರ್ ಆಗಲ್ಲ ಕ್ವಾಲಿಫೈಯಿಂಗ್ ಅಂದ್ರೆ ಇಲ್ಲಿ ನೀವು ತರ್ಟಿ ಪರ್ಸೆಂಟ್ ತರ್ಟಿ ತ್ರೀ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ತೆಗೆದುಕೊಳ್ಬೇಕಷ್ಟೇ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ಅಂದರೆ ಟೂ ಹಂಡ್ರೆಡ್ಗೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮಾರ್ಕ್ಸ್ ಅನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ ಕ್ವಾಲಿಫೈ ಅದೇ ಇನ್ ದ ಸೆನ್ಸ್ ಏನಪ್ಪ ಅಂದ್ರೆ ನೀವು ಸಿ ಸಿಆರ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ಬೇಕು ತಗೊಂಡ್ಕೊಂಡ್ಮೇಲೆ ನಿಮ್ಮ ಜಿ ಎಸ್ ಒನ್ ಪೇಪರ್ ಕರೆಕ್ಷನ್ ಆಗುತ್ತೆ ಅದಾದ್ಮೇಲೆ ನೀವು ಜಿ ಎಸ್ ಒನ್ ಪೇಪರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತೀರೋ ಅದರ ಮೇಲೆ ನೀವು ನೆಕ್ಸ್ಟ್ ಎಕ್ಸಾಮಿನೇಷನ್ ದಟ್ ಇಸ್ ಫೇಸ್ ಟು ಮೇನ್ಸ್ ಎಕ್ಸಾಮಿನೇಷನ್ಗೆ ನೀವು ಕ್ವಾಲಿಫೈ ಆಗ್ತೀರ ನೆಕ್ಸ್ಟ್ ಲೈಟ್ ಕಿರಣ್ ಅವರು ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅನ್ನೋದು ಫೈನಲ್ ರಿಸಲ್ಟ್ ಅಲ್ಲಿ ಮ್ಯಾಟರ್ ಆಗಲ್ಲ ಇನ್ ದ ಸೆನ್ಸ್ ನೀವು ಹಂಡ್ರೆಡ್ ತಗೊಂಡ್ ಕ್ವಾಲಿಫೈ ಆದ್ರೂ ಓಕೆ ಹಂಡ್ರೆಡ್ ಅಂಡ್ ಏಯ್ಟಿ ತಗೊಂಡು ಕ್ವಾಲಿಫೈ ಆದ್ರೂ ಓಕೆ ಅದು ಜಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನಿಮ್ಮ ಫೈನಲ್ ರಿಸಲ್ಟ್ ಗೆ ಮ್ಯಾಟರ್ ಆಗೋ ಮಾರ್ಕ್ಸ್ ಎಲ್ಲ ಯಾವ ಪೇಪರ್ ಮೇಲೆ ಡಿಸೈಡ್ ಇರುತ್ತೆ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಮೇಲೆ ಡಿಸೈಡ್ ಇರುತ್ತೆ ಇವಾಗ ನೀವು ಮೇನ್ಸ್ ಎಕ್ಸಾಮಿನೇಷನ್ ನ ಸ್ಕ್ರೀನ್ ಮೇಲೆ ನೋಡಿರ್ಬೋದು ಯಾವ ತರ ಇರುತ್ತೆ ನೋಡಿ ಟೋಟಲ್ ಆಗಿ ಒಂಬತ್ತು ಪೇಪರ್ ಇರುತ್ತೆ ಒಂಬತ್ತು ಪೇಪರ್ ಅಲ್ಲಿ ಏಳು ಪೇಪರ್ಗಳು ತುಂಬಾನೇ ಇಂಪಾರ್ಟೆಂಟ್ ಮೊದಲನೇದ್ ನೋಡಬಹುದು ಪೇಪರ್ ಎ ಪೇಪರ್ ಎ ಅಂದ್ರೆ ಕಂಪಲ್ಸರಿ ಇಂಡಿಯನ್ ಲ್ಯಾಂಗ್ವೇಜ್ ಕಂಪಲ್ಸರಿ ಇಂಡಿಯನ್ ಲ್ಯಾಂಗ್ವೇಜ್ ಅಂದ್ರೆ ನೀವು ಯಾವುದೇ ಒಂದು ಭಾರತದ ಭಾಷೆಯನ್ನು ನೀವು ತಗೋಬೇಕಾಗುತ್ತೆ ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ ಅದು ಕನ್ನಡನೇ ಆಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ಹಿಂದಿನ ಆಗಿರ್ಬೋದು ಯಾವುದೇ ಭಾಷೆ ಆಗಿರ್ಬೋದು ಯಾವುದೇ ಭಾಷೆಯನ್ನು ನೀವು ಚೂಸ್ ಮಾಡ್ಕೋಬೇಕು ಚೂಸ್ ಮಾಡ್ಕೊಂಡು ಇದ್ರ ಯಾವ ತರ ಇರುತ್ತೆ ಅಂದ್ರೆ ಕ್ವಶನ್ಸ್ ಎಸ್ ಎ ಬರೀರಿ ಅಂತ ಇರುತ್ತೆ ಇಂಗ್ಲಿಷ್ ಟು ನೀವು ತೆಗೆದುಕೊಂಡು ಭಾಷೆಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋದಾಗಿರುತ್ತೆ ಈ ತರದ ಒಂದು ಪೇಪರ್ ಇರುತ್ತೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ತ್ರೀ ಅವರ್ಸ್ ನಿಮಗೆ ಮಿನಿಮಮ್ ಕನ್ನಡದ ಬಗ್ಗೆ ನಾಲೆಜ್ ಇತ್ತು ಅಂದ್ರೆ ಒಂದು ಟೆಂತ್ ತನಕ ಕನ್ನಡ ತೊಗೊಂಡಿದ್ದು ಬರ್ ನೀವು ಎಕ್ಸಾಮ್ ಅನ್ನ ಬರ್ದಿದ್ದು ಈಸಿಯಾಗಿ ಪಾಸ್ ಆಗ್ಬೋದು ಏನು ಡಿಫಿಕಲ್ಟ್ ಇರಲ್ಲ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಟು ಬಿ ಹಾಗೆ ಇಂಗ್ಲಿಷು ಇದು ಸೇಮ್ ಎಸ್ ಎ ಬರೆಯೋದಿರುತ್ತೆ ಸ್ವಲ್ಪ ಪ್ರಿಸೈಸ್ ರೈಟಿಂಗ್ ಅಂತ ಇರುತ್ತೆ ಒಂದು ಒಂದು ತೌಸಂಡ್ ವರ್ಡ್ಸ್ ಅಲ್ಲಿ ಇರೋದನ್ನ ಹಂಡ್ರೆಡ್ ವರ್ಡ್ಸ್ ಬರೀದಂತ ಇರುತ್ತೆ ಹಂಡ್ರೆಡ್ ವರ್ಡ್ಸ್ ಇರೋದನ್ನ ತೌಸಂಡ್ ವರ್ಡ್ಸ್ ಬರೀದೆ ಅಂತ ಇರುತ್ತೆ ಇದು ಕೂಡ ತ್ರೀ ಹಂಡ್ರೆಡ್ ಮಾರ್ಕ್ಸ್ ತ್ರೀ ಅವರ್ಸ್ ಈ ಪೇಪರ್ ಎ ಮತ್ತು ಪೇಪರ್ ಬಿ ಏನಿದೆ ಅಲ್ಲ ಇವೆರಡೂನು ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಸಿ ಸಿ ಆರ್ ಟಿ ಯಾವ ತರ ಕ್ವಾಲಿಫೈಂಗ್ ಇತ್ತು ಇದರಲ್ಲಿ ಮಿನಿಮಮ್ ಮಾರ್ಕ್ಸ್ ಅನ್ನ ತೆಗೆದುಕೊಡ್ಬೇಕು ಪೇಪರ್ ಎ ಮತ್ತು ಪೇಪರ್ ಬಿ ಮುಖ್ಯವಾಗಿ ಕನ್ಸಿಡರ್ ಆಗೋ ಪೇಪರ್ ಅಂದ್ರೆ ಪೇಪರ್ ಒನ್ ಟು ಪೇಪರ್ ಸೆವೆನ್ ಯು ಪೇಪರ್ಸ್ ತುಂಬಾನೇ ಇಂಪಾರ್ಟೆಂಟ್ ಇದ್ರ ಮೇಲೆ ನೀವು ಒಳಗಡೆ ಹೋಗ್ತಿರೋ ಇಲ್ವೋ ಅನ್ನೋದು ಮ್ಯಾಟರ್ ಆಗುತ್ತೆ ಮೊದಲನೇದು ಎಸ್ ಎ ಆಗಿರ್ಬೋದು ಎರಡು ಪ್ರಬಂಧವನ್ನ ಬರೆಯೋದಿರುತ್ತೆ ಒಂದು ಪ್ರಬಂಧಕ್ಕೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಅಂದ್ರೆ ಎರಡು ಎಸ್ ಐಗೆ ಎಷ್ಟಾಯ್ತು ಟೂ ಫಿಫ್ಟಿ ಮಾರ್ಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಪೇಪರ್ ಆಮೇಲೆ ಜನರಲ್ ಸ್ಟಡೀಸ್ ಒನ್ ಜನರಲ್ ಸ್ಟಡೀಸ್ ಟು ಜನರಲ್ ಸ್ಟಡೀಸ್ ತ್ರೀ ಜನರಲ್ ಸ್ಟಡೀಸ್ ಫೋರ್ ಅಂತ ನಾಲ್ಕು ಪೇಪರ್ ಇರುತ್ತೆ ಈ ನಾಲ್ಕು ಪೇಪರ್ ಅಲ್ಲಿ ಆಲ್ ಓವರ್ ಎಲ್ಲಾನು ಸಿಲೆಬಸ್ ಕವರ್ ಆಗಿರುತ್ತೆ ಈ ನಾಲ್ಕು ಪೇಪರ್ ಆದ್ಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಆಪ್ಷನಲ್ ಒನ್ ಆಪ್ಷನಲ್ ಟು ಒಂದೇ ಆಪ್ಷನಲ್ ತಗೊಳ್ಳೋದಿರುತ್ತೆ ಒಂದೇ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡೋದಿರುತ್ತೆ ಬಟ್ ಪೇಪರ್ ಎರಡು ಪೇಪರ್ ಇರುತ್ತೆ ಇವರೂ ತುಂಬಾನೇ ಇಂಪಾರ್ಟೆಂಟ್ ಆಪ್ಷನಲ್ ಟೋಟಲ್ ಆಗಿ ಏಳು ಪೇಪರ್ ಇವೆ ಏಳು ಪೇಪರ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿರಣರು ನೆಕ್ಸ್ಟ್ ಲೈಟ್ ತಗೊಂಡು ನೆಕ್ಸ್ಟ್ ಲೈಡ್ ಲಾಸ್ಟ್ ಗೆ ನೀವು ಒಂದು ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಒಂದು ಒಳ್ಳೆ ಅಂಕಗಳನ್ನ ತೆಗೆದುಕೊಂಡಿದ್ರೆ ಮೂರನೇ ಸ್ಟೇಜ್ ಯಾವ್ದು ಇದ್ರೆ ಪರ್ಸನಾಲಿಟಿ ಟೆಸ್ಟ್ ಬರುತ್ತೆ ಪರ್ಸನಾಲಿಟಿ ಟೆಸ್ಟ್ ಅಂತಾರೆ ನಿಮಗೆ ಅಲ್ಲಿ ಇದೆ ನೋಡಿ ಪರ್ಸನಾಲಿಟಿ ಟೆಸ್ಟ್ ಅದು ಇಂಟರ್ವ್ಯೂ ಅಲ್ಲ ನಿಮ್ದು ವ್ಯಕ್ತಿತ್ವದ ಸಂದರ್ಶನ ಅಂದ್ರೆ ನಿಮ್ದು ವ್ಯಕ್ತಿತ್ವ ಹೇಗಿದೆ ನಿಮ್ಮ ವ್ಯಕ್ತಿತ್ವ ಒಂದು ಭಾರತ ದೇಶದ ಸೇವೆಗೆ ಒಂದು ಸಮರ್ಪಕವಾಗಿ ಇದೇನೋ ಇಲ್ಲವೋ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಾರೆ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಅಲ್ಲಿ ಕೆಲವೊಂದಿಷ್ಟು ಒಂದು ಐದು ಜನ ಫೇಮಸ್ ಪರ್ಸನಾಲಿಟೀಸ್ ಆಫ್ ಇಂಡಿಯಾ ಅಂದ್ರೆ ಐದು ಜನ ಒಬ್ಬರ ಒಳ್ಳೆ ಒಳ್ಳೆ ಆಫೀಸರ್ಸ್ ಬಂದ್ಬಿಟ್ಟು ನಿಮ್ಗೆ ಒಂದು ವ್ಯಕ್ತಿತ್ವ ಸಂದರ್ಶನವನ್ನು ಮಾಡ್ತಾರೆ ಒಂದು ಟೆಸ್ಟ್ ಅನ್ನ ತೆಗೆದುಕೊಳ್ತಾರೆ ಇದು ಫೈನಲ್ ಆಗಿರೋ ಒಂದು ಸ್ಟೇಜು ಈ ಸ್ಟೇಜ್ ಅಲ್ಲಿ ಒಂದು ಒಳ್ಳೆ ಅಂಕಗಳನ್ನ ತೆಗೆದುಕೊಂಡ್ರೆ ನೀವು ಆಟೋಮೆಟಿಕ್ಲಿ ನೀವು ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ ನೆಕ್ಸ್ಟ್ ಗೆ ಹೋಗೋಣ ಫಾಸ್ಟ್ ಆಗಿ ನೆಕ್ಸ್ಟ್ ಲೈಡ್ ತೊಗೊಳ್ಕಿರ ಓಕೆ ಮೇನ್ಸ್ ಸಿಲೆಬಸ್ ನೋಡ್ಬಿಡಿ ಬ್ರೀಫ್ ಆಗಿ ನೋಡ್ಬಿಡಿ ಜನರಲ್ ಸ್ಟಡೀಸ್ ಒನ್ ಅಂತ ಬಂದಾಗ ಇಂಡಿಯನ್ ಹೆರಿಟೇಜ್ ಕಲ್ಚರ್ ಹಿಸ್ಟ್ರಿ ಅಂಡ್ ಜೋಗ್ರಫಿ ಆಫ್ ದಿ ವರ್ಲ್ಡ್ ಅಂಡ್ ಸೊಸೈಟಿ ಅಂದ್ರೆ ಮುಖ್ಯವಾಗಿ ಹಿಸ್ಟ್ರಿ ಬರುತ್ತೆ ಜೋಗ್ರಫಿ ಬರುತ್ತೆ ಅಂಡ್ ಸೊಸೈಟಿ ಇವು ಮೂರು ಪೇಪರ್ಸ್ ಸ್ಟಡೀಸ್ ಒನ್ ನಲ್ಲಿ ಬರುತ್ತೆ ಜನರಲ್ ಸ್ಟಡೀಸ್ ಟೂ ಅಂದಾಗ ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪಾಲಿಟಿ ಸೋಷಿಯಲ್ ಜಸ್ಟಿಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ಮುಖ್ಯವಾಗಿ ಪಾಲಿಟಿ ಬರುತ್ತೆ ಮತ್ತೆ ಸೋಷಿಯಲ್ ಜಸ್ಟಿಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಜನರಲ್ ಸ್ಟಡೀಸ್ ಟೂ ಪೇಪರ್ ಅಲ್ಲಿ ಬರುತ್ತೆ ಜನರಲ್ ಸ್ಟಡೀಸ್ ತ್ರೀ ಅಂದಾಗ ಎಕನಾಮಿ ಬರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ ಮತ್ತೆ ಎನ್ವಿರಾಮೆಂಟ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ ಅದ್ರ ಜೊತೆಗೆ ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತೆ ಫೋರ್ತ್ ಒಂದು ಬಂದ್ಬಿಟ್ಟು ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂದ್ರೆ ಮೌಲ್ಯಗಳು ನಮ್ಮ ಒಬ್ಬ ಆಫೀಸರ್ ಆಗೋ ವ್ಯಕ್ತಿಯಲ್ಲಿ ಮೌಲ್ಯಗಳು ಇದಾವೆಲ್ಲೋ ಅಂತ ಹೇಳಿ ಒಂದು ಜನರಲ್ ಸ್ಟಡೀಸ್ ಫೋರ್ ಅಂತ ಪೇಪರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಟೂ ತೌಸಂಡ್ ಇಲೆವೆನ್ ಅಲ್ಲಿ ಅದೊಂದು ಪೇಪರ್ ಇರುತ್ತೆ ನೆಕ್ಸ್ಟ್ ಲೈನ್ ಇವಾಗ ನೋಡಿ ಆಪ್ಷನಲ್ ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕನ್ನಡ ಸಾಹಿತ್ಯವನ್ನು ನಾನು ಆಪ್ಷನಲ್ ಆಯ್ತು ಇದ್ದೆ ತುಂಬಾನೇ ಸಬ್ಜೆಕ್ಟ್ಸ್ ಇದಾವೆ ಮೋರ್ ದನ್ ಫಿಫ್ಟಿ ಅಂತ ಹೇಳ್ಬೋದು ಆಪ್ಷನಲ್ ಒಂದು ಇಂಪಾರ್ಟೆಂಟ್ ಟೆಸ್ಟ್ ಅನ್ನೇ ಒಂದು ಪ್ರೆಸೆಂಟೇಶನ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ ಆಂಥ್ರೋಪಾಲಜಿ ಸೋಶಿಯೋಲಜಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಫಿಲಾಸಫಿ ಹಿಸ್ಟ್ರಿ ಲಾ ಆನಿಮಲ್ ಹಸ್ಬೆಂಡ್ರಿ ತುಂಬಾ ಇದಾವೆ ಈ ಆಪ್ಷನಲ್ ಸಬ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಆಪ್ಷನಲ್ ಸಬ್ ಬಗ್ಗೆ ಮುಂದೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವ ನೆಕ್ಸ್ಟ್ ಲೈವ್ ತಗೊಳ್ಳಿ ಕಿರಣ್ ಅವರು ಓಕೆ ಇದು ನನ್ನ ಒಂದು ಪ್ರಿಸೈಸ್ ಆಗಿ ಒಂದು ಬುಕ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ ನೀವು ಅದನ್ನ ಕಿರಣ್ ಅವ್ರು ಹೇಳಿದರೆ ಒಂದು ಯಾರಿಗೆ ಬೇಕಾದರೂ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಿ ಒಂದು ನಿಮಿಷ ನಿಮ್ಗೋಸ್ಕರ ನಾನು ವೇಟ್ ಮಾಡ್ತೀನಿ ಮತ್ತೆ ಅದು ಅಲ್ಲದೆ ಕಿರಣ್ ಅವರು ಹೇಳಿದ್ದಾರೆ ಇದನ್ನ ಒಂದು ಪ್ರೆಸೆಂಟೇಶನ್ ಅವರು ಶೇರ್ ಮಾಡ್ತಾರೆ ನೀವು ಸ್ಕ್ರೀನ್ಶಾಟ್ ತಗೋಬಹುದು ಎರಡು ಪೇಜ್ ಮಾಡಿದ್ದೀನಿ ಓಕೆ ಸೊ ಆಲ್ಮೋಸ್ಟ್ ಸರ್ ತಾವು ಯು ಪಿ ಎಸ್ ಸಿ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರಿ ಪ್ರಿಲಿಮ್ಸು ಮೊದಲನೇ ಹಂತ ಪ್ರಿಲಿಮ್ಸು ಆಮೇಲೆ ನೆಕ್ಸ್ಟ್ ಎರಡನೇ ಹಂತ ಏನು ಮೇನ್ಸ್ ಅಂತ ಹೇಳಿದ್ರಿ ಮತ್ತು ಮೂರನೇ ಹಂತ ಪರ್ಸನಾಲಿಟಿ ಟೆಸ್ಟ್ ಈ ಮೂರು ಕ್ರ ಬಗ್ಗೆ ನಾವೇನಂದ್ರೆ ಡಿಸ್ಕಷನ್ ಮಾಡಿದ್ವಿ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಲೈಕ್ ಇದನ್ನು ನಾನು ಆಮೇಲೆ ಶೇರ್ ಮಾಡ್ತೀನಿ ಪೇಜಲ್ಲಿ ಏನೇನು ಪುಸ್ತಕಗಳು ಓದಬೇಕು ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಆಮೇಲೆ ಶೇರ್ ಮಾಡ್ತೀನಿ ಸೊ ಈಗ ಮೇನ್ ನಮ್ಮ ಫೋಕಸ್ ಏನಂದ್ರೆ ಆದಷ್ಟು ನಾವು ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಕಡಿಮೆ ಸಮಯ ಇರೋದರಿಂದ ಈಗ ಸರ್ ನನ್ನ ಮುಂದಿನ ಪ್ರಶ್ನೆ ಏನಂತಂದರೆ ಗೆ ಯಾವ ತರ ತಯಾರಿ ಇರುತ್ತೆ ಯಾಕಂದ್ರೆ ನಾನು ಕೇಳಿರೋ ಪ್ರಕಾರ ಪ್ರಿಲಿಮ್ಸ್ಗೆ ಪರ್ಟಿಕ್ಯುಲರ್ ಆಗಿ ಯಾವ್ದೇ ತರ ಬೌಂಡ್ರಿ ಇರಲ್ಲ ಸಿಲಬಸ್ ಇರಲ್ಲ ಓಕೆ ಸೊ ಒಂದು ಯು ಪಿ ಎಸ್ ಸಿ ಪ್ರಿಪರೇಷನ್ ಹೇಳ್ತಾರೆ ಮಾತ್ ಓದೋದು ಅಂತಂದ್ರೆ ಇಟ್ ಇಸ್ ಅಂಡರ್ ದ ಸನ್ ಓಕೆ ಸೂರ್ಯನ ಕೆಳಗೆ ಏನ್ ಬರೋದಿಲ್ಲ ಎಲ್ಲಾನು ಓದಬೇಕು ಆ ತರ ಹೇಳ್ತಾ ಇದ್ರು ಸೊ ಪ್ರಿಲಿಮ್ಸ್ಗೆ ನೀವ್ ಯಾವ ತರ ಪ್ರಿಪರೇಷನ್ ಮಾಡ್ತಾ ಇದ್ರಿ ನೀವು ಹೇಳಿದಾಗ ಅಂಡರ್ ದಿ ಸನ್ ಪ್ರಿಲಿಮ್ಸ್ ಅಂದಾಗ ಯಾಕಂದ್ರೆ ಅವರು ಒಂದು ಇಂಡಿಯನ್ ಅಂತ ಮೆನ್ಶನ್ ಮಾಡ್ಬಿಟ್ಟಿರ್ತಾರೆ ಮೆನ್ಷನ್ ಮಾಡಿದಾಗ ಏನಾಗುತ್ತೆ ಇಂಡಿಯನ್ ಹಿಸ್ಟ್ರಿ ಎಲ್ಲಿ ಸ್ಟಾರ್ಟ್ ಆಗಿತ್ತು ಪ್ರಸೆಂಟ್ ವರ್ಕ್ ಒಂಥರ ಹಿಸ್ಟ್ರಿನೇ ಅದು ಎಲ್ಲ ಕವರ್ ಆಗುತ್ತೆ ಇದರಲ್ಲಿ ನಾವು ಏನ್ ಓದಬೇಕು ಏನ್ ಬಿಡಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ ಇವಾಗ ನಾನು ಪ್ರಿಲಿಮಿನರಿ ಎಕ್ಸಾಮ್ ಕೊಡೋಳಗೂ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಕಂಪ್ಲೀಟ್ ಆಗಿರ್ಲಿಲ್ಲ ಯಾವುದೇ ಅಭ್ಯರ್ಥಿಗಳದ್ದು ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಕಂಪ್ಲೀಟ್ ಆಗಿರ್ಲಿಲ್ಲ ಬಟ್ ಎಷ್ಟು ಎಫಿಷಿಯನ್ಸಿ ಆಗಿ ಎಷ್ಟು ಇಂಪಾರ್ಟೆಂಟ್ ಇರೋ ಸಬ್ಜೆಕ್ಟ್ಸ್ ನ ಕವರ್ ಮಾಡ್ತಿರೋ ಅನ್ನೋದ್ರ ಮೇಲೆ ನಿಮ್ದು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಇಲ್ವೋ ಅನ್ನೋದು ಡಿಪೆಂಡ್ ಆಗುತ್ತೆ ಇವಾಗ ನೋಡಿ ಇವಾಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಗೆ ಫಾರ್ ಎಕ್ಸಾಂಪಲ್ ಏನು ಕಡಿಮೆ ಕಡಿಮೆ ಅಂದ್ರೆ ಒಂದು ಸಿಕ್ಸ್ ಲ್ಯಾಕ್ ಆಸ್ಪಿರಂಟ್ಸ್ ಅಪಿಯರ್ ಮಾಡ್ತಾರೆ ಒಂದು ಟೆನ್ ಲ್ಯಾಕ್ಸ್ ತನಕ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿರ್ತಾರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇಂದ ಸ್ವಲ್ಪ ಕಡಿಮೆ ಜನ ನಾವು ಎಕ್ಸಾಮ್ ಗೆ ಅಟೆಂಪ್ ಕೊಡ್ತಾರೆ ಒಂದು ಸಿಕ್ಸ್ ಲ್ಯಾಕ್ ಒಂದು ಹುಡುಗರಲ್ಲಿ ಅಭ್ಯರ್ಥಿಗಳಲ್ಲಿ ಎಷ್ಟು ಜನ ಕ್ಲಿಯರ್ ಮಾಡ್ತಾರೆ ಅಂದ್ರೆ ಒಂದು ಟ್ವೆಲ್ ಟ್ವೆಲ್ ಟು ತರ್ಟೀನ್ ತೌಸಂಡ್ ಹುಡುಗರು ಅಷ್ಟೇ ಎಕ್ಸಾಮ್ ನ ಕ್ಲಿಯರ್ ಮಾಡ್ತಾರೆ ಅಭ್ಯರ್ಥಿಗಳು ಕ್ಲಿಯರ್ ಮಾಡ್ತಾರೆ ಅಂದ್ರೆ ನೀವು ಪರ್ಸೆಂಟೇಜ್ ಅನ್ನ ತಗದಾಗ ಒಂದು ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂದ್ರೆ ನೀವು ಕಾಂಪಿಟೇಷನ್ ನೋಡ್ಬೇಕು ಕಾಂಪಿಟೇಷನ್ ಎಷ್ಟಿದೆ ಅಂತ ಇದ್ರ ಮೇಲೆ ನೀವು ಯಾವ ತರ ಪ್ರಿಪರೇಷನ್ ಆಗ್ಬೇಕು ಅನ್ನೋದನ್ನ ನೀವು ಥಿಂಕ್ ಮಾಡಬೇಕು ನಾನು ಯಾವ ತರ ಪ್ರಿಪರೇಷನ್ ಆಗಿದೆ ಅಂದ್ರೆ ಪ್ರಿಲಿಮ್ಸ್ಗೆ ಕೆಲವೊಂದಿಷ್ಟು ಕೋರ್ಸ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ ನನ್ನ ಪ್ರಕಾರ ಕೋರ್ ಸಬ್ಜೆಕ್ಟ್ಸ್ ಅಂದ್ಬಿಟ್ರೆ ಕಾನ್ಸ್ಟಿಟ್ಯೂಷನ್ ಒಂದ್ ಸಬ್ಜೆಕ್ಟ್ ಹಿಸ್ಟ್ರಿ ಒಂದು ಸಬ್ಜೆಕ್ಟು ಎಕನಾಮಿ ಅಂಡ್ ಜೋಗ್ರಫಿ ಈ ನಾಲ್ಕು ಸಬ್ಜೆಕ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಉಳಿದಿದ್ದು ಗಳು ಇದರಿಂದ ಡಿರೈವ್ ಆಗಿ ಬರ್ತಿರ್ತವೆ ಕೆಲವೊಂದಿಷ್ಟು ಇಂಡಿಪೆಂಡೆಂಟ್ ಇರ್ತವೆ ಸೈನ್ಸ್ ಅಂಡ್ ಟೆಕ್ ಅದು ಅವೆಲ್ಲ ಡಿರೈವ್ ಆಗಿ ಬಂದಿರುತ್ತೆ ಕೆಲವೊಂದಿಷ್ಟು ಇಂಡಿಪೆಂಡೆಂಟ್ ಇರುತ್ತೆ ಬಟ್ ಈ ನಾಲ್ಕು ಸಬ್ಜೆಕ್ಟ್ಸ್ನ ನೀವು ತುಂಬಾನೇ ಕ್ರಿಸ್ಟಲ್ ಕ್ಲಿಯರ್ ಆಗಿ ಓದ್ಬೇಕು ಕ್ರಿಸ್ಟಲ್ ಕ್ಲಿಯರ್ ಅಂದ್ರೆ ಯಾವ ಥರ ಓದೋದು ಇವಾಗ ಫಾರ್ ಎಕ್ಸಾಂಪಲು ಕಾನ್ಸೆಪ್ಟ್ಸ್ ಇರುತ್ತೆ ಕಾನ್ಸೆಪ್ಟುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಮುಖ್ಯ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾರಾದರೂ ಪ್ರಿಪೇರ್ ಆಗೋದ್ರೆ ಒಂದು ಐಡಿಯಾ ಬರುತ್ತೆ ಬೇಗನೆ ಫಾರ್ ಎಕ್ಸಾಂಪಲ್ ಎಕನಾಮಿಯಲ್ಲಿ ಇನ್ಫ್ಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಬಂದರೆ ಇನ್ಫ್ಲೇಷನ್ಗೆ ರೀಸನ್ಸ್ ಏನು ಇನ್ಫ್ಲೇಷನ್ ಇಂದ ಯಾವ ಥರ ಎಫೆಕ್ಟ್ ಆಗುತ್ತೆ ಮಾರ್ಕೆಟ್ಗೆ ಇನ್ಫ್ಲೇಷನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದ್ರೆ ಆರ್ ಬಿ ಐದು ಏನು ರೂಲ್ ಇದೆ ಆರ್ ಬಿ ಐ ಹೇಗೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುತ್ತೆ ಆರ್ ಇನ್ಫ್ಲೇಷನ್ ಅಂದಾಗ ಆರ್ ಬಿ ಐ ಅಂದಾಗ ರೆಪೋ ರೇಟ್ ಬರುತ್ತೆ ರೆಪೋ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ರೆಪೋ ರೇಟ್ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಎಫೆಕ್ಟ್ಸ್ ಈ ತರ ಎಲ್ಲಾನು ಒಂಥರ ಲಿಂಕ್ ಮಾಡಿ ಕಾನ್ಸೆಪ್ಟ್ ಗಳನ್ನ ಓದ್ತಾ ಹೋಗಬೇಕು ನಾಟ್ ಓನ್ಲಿ ಇನ್ ಎಕನಾಮಿ ಅಂತ ಹೇಳ್ತಾ ಇಲ್ಲ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಹಿಸ್ಟ್ರಿಯಲ್ ಆಗಲಿ ಪೊಲಿಟಿಯಲ್ ಆಗಲಿ ಜೋಗ್ರಫಿಯಲ್ ಆಗಲಿ ಇದೇ ತರ ಕಾನ್ಸೆಪ್ಟ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಕೋರ್ ಕಾನ್ಸೆಪ್ಟ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಓದ್ತಾ ಹೋಗಬೇಕು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಮತ್ತೆ ಇನ್ನೊಂದು ಏನಪ್ಪಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನೀವು ಏನು ಓದಿರ್ತಿರೋ ಅದನ್ನ ನೆನ್ಪಿಟ್ಕೊಳಕ್ ಆಗಲ್ಲ ಎಲ್ರಿಗೂ ನಾನು ಓದಿದ್ದೆ ಸರ್ ಮತ್ತೆ ಎಕ್ಸಾಮ್ ನಲ್ಲಿ ಬರೆಯೋಕೆ ಆಗ್ಲಿಲ್ಲ ನೆನಪೇ ಆಗ್ಲಿಲ್ಲ ಅಂತ ಹೇಳ್ತಿರ್ತಾರೆ ತುಂಬಾ ಜನ ಅಭ್ಯರ್ಥಿಗಳು ಇಲ್ಲಿ ನೀವು ಅದನ್ನ ನೆನಪಿಟ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸ್ ಅನ್ನ ನೀವು ಪ್ರಿಪೇರ್ ಮಾಡಕ್ಕೆ ಸ್ಟಾರ್ಟ್ ಆದ್ರೆ ನಿಮ್ಗೆ ಈಸಿಯಾಗಿ ರಿವಿಷನ್ ಮಾಡೋಕ್ ಸ್ಟಾರ್ಟ್ ಆಗುತ್ತೆ ಈಸಿ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಹೇಳ್ತಾರೆ ಪ್ರಿಪ್ರೇಷನ್ ಮಾಡೋರು ಅಟ್ ಲೀಸ್ಟ್ ಒಂದು ನೀವು ಫೈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕೊಡ್ತಿದ್ರ ಅಂದ್ರೆ ಒಂದು ಟೂ ಟು ತ್ರೀ ಟೈಮ್ಸ್ ಆದ್ರೂ ರಿವಿಷನ್ ಮಾಡಿರಬೇಕು ಅಂತ ಹೇಳಿ ಅದಕ್ಕೋಸ್ಕರ ರಿವಿಷನ್ ಈಸಿ ಆಗ್ಬೇಕಂದ್ರೆ ನಿಮ್ ರಿಸೋರ್ಸಸ್ ಸಹ ಕಡಿಮೆ ಆಗ್ಬೇಕು ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಓದ್ತಾ ಇದ್ರೆ ಅಂದ್ರೆ ಒಂದ್ ಎರಡು ಬುಕ್ ಅಷ್ಟೇ ಮ್ಯಾಕ್ಸಿಮಮ್ ಟೂ ಬುಕ್ಸ್ ಅನ್ನ ಓದ್ಬೋದು ಇದೇ ತರ ಎಲ್ಲ ಸಬ್ಜೆಕ್ಟ್ಸ್ ಒಳಗೂ ಮ್ಯಾಕ್ಸಿಮಮ್ ಟೂ ಬುಕ್ಸ್ ಯಾರೋ ಒಬ್ರು ಬಂದ್ಬಿಟ್ಟು ಒಂದ್ ಬುಕ್ ಓದು ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಇನ್ನೊಂದು ಬುಕ್ ಓದೋ ಅಂದಾಗ ನೀವು ಎಡಿಷನ್ ಮಾಡ್ತಾ ಹೋಗ್ಬಹುದು ಅಂದ್ರೆ ನೀವು ಮಟೀರಿಯಲ್ಸ್ ಎಡಿಷನ್ ಆಗ್ತಾ ಹೋಗತ್ತೆ ಹೊರತು ನಿಮ್ಮಲ್ಲಿರೋ ನಾಲೆಜ್ ಎಡಿಷನ್ ಆಗಲ್ಲ ಅದಕ್ಕೋಸ್ಕರ ಲಿಮಿಟೆಡ್ ರಿಸೋರ್ಸಸ್ ಅನ್ನ ಮೇಂಟೈನ್ ಮಾಡಬೇಕು ಮತ್ತೆ ನಂಬರ್ ಆಫ್ ರಿವಿಷನ್ಸ್ ಅನ್ನ ಜಾಸ್ತಿ ಮಾಡಬೇಕು ಪ್ರಿಲಿಮ್ಸ್ ಬಂದಾಗ ಮತ್ತೆ ಇನ್ನೊಬ್ರು ಏನ್ ಕೇಳ್ತಾರೆ ಕರೆಂಟ್ ಅಫೇರ್ಸ್ ಯಾವ ತರ ಪ್ರಿಪೇರ್ ಆಗಬೇಕು ಅಂತ ಕ್ವಶನ್ ಕೇಳ್ತಾರೆ ಕರೆಂಟ್ ಅಫೇರ್ಸ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಕೆಲವೊಬ್ರು ಕಂಪ್ಲೇಂಟ್ ಮಾಡ್ತಾರೆ ಸರ್ ಕರೆಂಟ್ ಅಫೇರ್ಸ್ ಓದಿದ್ವಿ ಬಟ್ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸೇ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅದು ಒಂಥರ ತಪ್ಪು ಕಲ್ಪನೆ ಆಗುತ್ತೆ ಯಾಕಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ ಇಲ್ಲ ಏನಾಗುತ್ತೆ ಅಂದ್ರೆ ಕರೆಂಟ್ ಅಫೇರ್ಸ್ ಅಂದ್ರೆ ಜಸ್ಟ್ ಹೆಡ್ಡಿಂಗ್ ಓದ್ಬಿಟ್ಟು ಒಂದೆರಡು ಪಾಯಿಂಟ್ಸ್ ಅನ್ನ ಮಾಡ್ಕೊಳ್ದಲ್ಲ ಕರೆಂಟ್ ಅಫೇರ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಅಂದಾಗ ಅದ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ಏನು ಅದರ ಜೊತೆಗೆ ಯಾವ ಗೌರ್ಮೆಂಟಲ್ ಬಾಡೀಸ್ ಯಾವ ನಾನ್ ಗೌರ್ಮೆಂಟಲ್ ಬಾಡೀಸ್ ಇನ್ವಾಲ್ವ್ ಆಗಿದೆ ಅಂತ ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ ಮತ್ತೆ ಶಾರ್ಟ್ ನೋಟ್ಸ್ ಅನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು ಈ ತರ ಮಾಡಿದಾಗ ನಿಮ್ದು ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗುತ್ತೆ ಮಿನಿಮಮ್ ಆಗಿ ಒಂದು ಒನ್ ಇಯರ್ದು ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಅದೇ ಸೂಕ್ತವಾದ ವಿಧಾನ ಆಗುತ್ತೆ ಮಿನಿಮಮ್ ಒನ್ ದು ಕರೆಂಟ್ ಅಫೇರ್ಸ್ ಮೇಂಟೈನ್ ಮಾಡಬೇಕು ಮತ್ತೆ ಪ್ರಿಲಿಮ್ಸ್ ಬರೆಯೋದ್ಕಿಂತ ಮುಂಚೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬರೆಯೋಕ್ಕಿಂತ ಮುಂಚೆ ನೀವು ಕಂಪಲ್ಸರಿ ಆಗಿ ಒಂದು ಒಂದು ಮಿನಿಮಮ್ ಮಿನಿಮಮ್ ಅಂದ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಒಂದು ಮಾಡಲ್ ಕ್ವಶನ್ ನ ಸಾಲ್ವ್ ಮಾಡ್ಲೇಬೇಕು ಈಗ ಕೆಲವೊಬ್ರು ಹಂಗೆ ಹೋಗ್ಬಿಡ್ತಾರೆ ಎಕ್ಸಾಮ್ ನಲ್ಲಿ ಎಷ್ಟೋ ಓದಿದ್ರು ಅವ್ರ ಎಕ್ಸಾಮ್ ನ ಕ್ಲಿಯರ್ ಮಾಡೋದಿಲ್ಲ ಎಂತ ಫೇಮಸ್ ಬ್ಯಾಟ್ಸ್ಮನ್ ಇದಾನಂದ್ರು ವಿಧೌಟ್ ನೆಟ್ ಪ್ರಾಕ್ಟೀಸ್ ಮಾಡದೆ ಅವನು ಗ್ರೌಂಡ್ ಅಲ್ಲಿ ಇಳಿಯೋದಿಲ್ಲ ಕಂಪಲ್ಸರಿ ನೆಟ್ ಪ್ರಾಕ್ಟೀಸ್ ಮಾಡಿದ ಅವನು ಅವ್ನು ಗ್ರೌಂಡಲ್ಲಿ ಬ್ಯಾಟಿಂಗ್ ಮಾಡಕ್ ಹೋಗುದು ಅದೇ ತರಾನೇ ನೀವು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕೊಡ್ತಿದ್ರೆ ಅಂದ್ರೆ ಮಿನಿಮಮ್ ನಾನು ಮಿನಿಮಮ್ ಅಂತ ಹೇಳ್ತಾ ಇದ್ದೀನಿ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಮಾಡಲ್ ಕ್ವೆಶನ್ ಪೇಪರ್ಸ್ ಪ್ರಿಲಿಮ್ಸ್ ಗೋಸ್ಕರ ನೀವು ಸಾಲ್ವ್ ಮಾಡ್ಲೇಬೇಕು ಅವಾಗ ಮಾತ್ರ ನೀವು ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಒಂಥರ ನಿಮ್ದು ಎಕ್ಸಾಮಿನೇಷನ್ ಪ್ರೆಷರ್ ಇರೋದಿಲ್ಲ ಈಸಿಯಾಗಿ ಹೋಗಿ ಬರೀಬಹುದು ಮತ್ತೆ ಎಂಗ್ಸೈಟಿ ಇರಲ್ಲ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿರುತ್ತೆ ಒಂಥರ ಎಕ್ಸಾಮಿನೇಷನ್ ಫೀಲ್ ಬಂದಿರುತ್ತೆ ಅದಕ್ಕೋಸ್ಕರ ಪ್ರಿಲಿಮ್ಸ್ ಗೆ ಮೂರು ಇಂಪಾರ್ಟೆಂಟ್ ವಿಧಾನ ಒಂದು ಟೆಸ್ಟ್ ಸೀರೀಸ್ ಅನ್ನ ಬರಿಬೇಕು ಆದ್ಮೇಲೆ ಒಂದು ಮಿನಿಮಮ್ ರಿಸೋರ್ಸಸ್ ಅನ್ನ ಮೇಂಟೈನ್ ಮಾಡಿ ಮತ್ತೆ ನಂಬರ್ ಆಫ್ ರಿವಿಷನ್ಸ್ ಅನ್ನ ಜಾಸ್ತಿ ಮಾಡಿ ಈ ಮೂರು ವಿಧಾನಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಓಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಬಗ್ಗೆ ಈಗ ಒಂದು ಕ್ವಶನ್ ಇತ್ತು ಸರ್ ಏನಂದ್ರೆ ಪ್ರವೀಣ್ ಕುಮಾರ್ ಅಂತ ಇಸ್ ದೇರ್ ಕರಪ್ಷನ್ ಪ್ಲೀಸ್ ಟೆಲ್ ಅಬೌಟ್ ಇಟ್ ಅವರು ಕರೆಕ್ಟ್ ಆಗಿ ಯಾವ ಕರಪ್ಷನ್ ಬಗ್ಗೆ ಅಂತ ಬೈ ಅವರು ಎಕ್ಸಾಮ್ಸ್ ಅನ್ಸುತ್ತೆ ಕರಪ್ಷನ್ ಇರುತ್ತಾ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ಸಿಯರ್ ಆಗಿ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಯು ಪಿ ಎಸ್ ಸಿ ಅಂದ್ರೆ ವಾಚ್ ಡಾಗ್ ಆಫ್ ಮೆರಿಟೋರಿಯಸ್ ಸಿಸ್ಟಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ವಾಚ್ ಡಾಗ್ ಆಫ್ ಮೆರಿಟೋರಿಯಸ್ ಸಿಸ್ಟಮ್ ಅಂತಂದ್ರೆ ಎಲ್ಲಾನು ಇಲ್ಲಿ ಮೆರಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲಾನು ಇಲ್ಲಿ ಮೆರಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದ್ರೆ ನನಗೆ ಪರ್ಸ್ನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ನನಗೂ ತುಂಬಾ ಜನನೇ ಹೇಳ್ತಾ ಇದ್ರು ಹಂಗೆ ಹಿಂಗೆ ಅಂತೇಳಿ ಯಾಕಂದ್ರೆ ವಿದೌಟ್ ಎಕ್ಸ್ಪೀರಿಯನ್ಸ್ ಯಾರಿಗೂ ಗೊತ್ತಿರಲ್ಲ ಯಾರು ಈ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡ್ತಿರ್ತಾರ ಅವ್ರಿಗೆ ಮಾತ್ರ ಈ ಎಕ್ಸಾಮ್ ಬಗ್ಗೆ ಕ್ಲಿಯರ್ ಕಟ್ ಆಗಿ ಐಡಿಯಾ ಇರುತ್ತೆ ನಾನಿಮೊಂದೊಂದು ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೇನೆ ನಾನು ಪರ್ಸನಾಲಿಟಿ ಟೆಸ್ಟ್ ಗೋಸ್ಕರ ನಾವು ಡೆಲ್ಲಿಗೆ ಹೋಗಿದ್ವಿ ಡೆಲ್ಲಿಗೆ ಹೋದಾಗ ನಮ್ದು ಟ್ರಾವೆಲಿಂಗ್ ಚಾರ್ಜಸ್ ಅನ್ನ ಸಹ ಅವರು ನಮ್ಗೆ ಯು ಪಿ ಎಸ್ ಸಿ ಅವರು ಕೊಟ್ಟಿದ್ರು ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವುದೇ ರೀತಿಯ ಕರಪ್ಷನ್ ಇಲ್ಲ ಒಂಥರ ಕ್ಲೀನ್ ಅಂಡ್ ಕ್ಲಿಯರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಂದು ಇಡೀ ಭಾರತದಲ್ಲೇ ಒಂದು ಒಳ್ಳೆ ಉತ್ತಮವಾದ ಒಂದು ಗೌರ್ಮೆಂಟಲ್ ಬಾಡಿ ಏನಾದರೂ ಇದೆ ಅಂದ್ರೆ ಯು ಪಿ ಎಸ್ಸಿನ ದಯವಿಟ್ಟು ಇದ್ರ ಬಗ್ಗೆ ಯಾರು ತಪ್ಪು ಕಲ್ಪನೆಯನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ ಎಲ್ಲೋ ನೀವು ನೋಡಿ ಆ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಬೇರೆ ಕಡೆ ಎಲ್ಲ ಅದನ್ನೆಲ್ಲ ನೀವು ತಂದು ಯು ಪಿ ಎಸ್ ಸಿ ಅಂತ ಒಂದು ಒಂದು ಒಳ್ಳೆ ಗೌರ್ಮೆಂಟ್ ಬಾಡಿಯಲ್ಲಿ ಲಿಂಕ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಜೀರೋ ಕರಪ್ಷನ್ ಮೈನಸ್ ಅಲ್ಲೂ ಹೋಗುತ್ತೆ ಅಂತ ಒಂದು ಒಳ್ಳೆ ಬಾಡಿ ದಯವಿಟ್ಟು ನಂಬಿಕೆ ಇಡಿ ನನ್ನ ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ ನೀವು ಯಾರ ವ್ಯಕ್ತಿಗಳನ್ನ ಕೇಳಬಹುದು ನನ್ನ ಮಾತ್ರ ಅಲ್ಲ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಏನು ಇಲ್ಲ ಇಲ್ಲಿ ಏನಿದ್ರು ನಿಮ್ಮ ಸ್ವಂತ ಪರಿಶ್ರಮ ಮತ್ತೆ ಮೆರಿಟ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಒಬ್ಬರು ತುಂಬಾ ಕಮೆಂಟ್ ಮಾಡ್ತಿದ್ದಾರೆ ಬಸವರಾಜ್ ಅಂತ ಐ ಹ್ಯಾವ್ ಹ್ಯಾಂಡ್ ಆ ವಾ ಎಲಿಜಿಬಲ್ ಟು ಅಟೆಂಪ್ಟ್ ಕೆ ಎಸ್ ಆರ್ ಐ ಎ ಎಸ್ ಅಂತ ಪ್ರಶ್ನೆ ಕೇಕ್ಕಿದ್ದಾರೆ ಸೊ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಸರ್ ಶೋರ್ ಶ್ಯೂರ್ ಆ ಇದೆ ಟ್ಯಾಟೂ ಎಲ್ಲ ಮ್ಯಾಟರ್ ಆಗಲ್ಲ ಟ್ಯಾಟೂ ಎಲ್ಲ ಮ್ಯಾಟರ್ ಆಗಲ್ಲ ಯಾವುದೇ ರೀತಿ ತಲೆ ತಲೆಕಟ್ಸ್ಕೊಳಕ್ಕೆ ಹೋಗ್ಬೇಡಿ ಆ ಯುಷ್ಯಲಿ ಮಿಲ್ಟ್ರಿಯಲ್ಲಿ ಸ್ವಲ್ಪ ಮ್ಯಾಟರ್ ಆಗುತ್ತೆ ಟ್ಯಾಟೂ ಇತ್ತು ಅಂದ್ರೆ ಅಂದ್ರೆ ವಿಸಿಬಲ್ ಆಗಿ ಕಾಣಸ್ಬಾರ್ದು ಅಂದ್ರೆ ಎಕ್ಸಾಂಪಲ್ ನೀವು ಡ್ರೆಸ್ ಎಲ್ಲ ಹಾಕೊಂಡಾಗ ವಿಝಿಬಲ್ ಆಗ್ಬಾರ್ದು ಇದು ಮಿಲ್ಟ್ರಿಯಲ್ಲಿ ಮಾತ್ರನೇ ಕನ್ಸಿಡರ್ ಆಗುತ್ತೆ ಅದು ನೀವು ಯಶಸ್ಬಿ ಇಂಟರ್ವ್ಯೂಗೆ ಹೋದಾಗ ಸಹ ಸಿಡಿ ಎಸ್ ಎಕ್ಸಾಮ್ ಎಲ್ಲ ನಡೆಸ್ತಾರೆ ಎನ್ ಡಿ ಎಕ್ಸಾಮ್ ಅವಾಗ ಅದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಮತ್ತೆ ಎಷ್ಟೊಂದು ಸರ್ವಿಸಸ್ ಇದೆ ಐ ಎಸ್ ಇದೆ ಐ ಆರ್ ಎಸ್ ಐ ಟಿ ಇದೆ ರೈಲ್ವೆ ಸರ್ವಿಸಸ್ ಇದೆ ಡಿಫೆನ್ಸ್ ಸರ್ವಿಸಸ್ ಇದೆ ಇದರಲ್ಲಿ ನಿಮಗೆ ಮಿನಿಮಮ್ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಇರಲ್ಲ ಕೆಲವೊಂದ್ಸಲ ಅದಕ್ಕೋಸ್ಕರ ಟ್ಯಾಟು ಬಗ್ಗೆ ಎಲ್ಲ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಈಸಿಯಾಗಿ ಕೊಡಬಹುದು ಸೊ ಮುಂದಿನ ಪ್ರಶ್ನೆ ಮಂಜುನಾಥ್ ಪಾಟೀಲ್ ಅಂತ ಸರ್ ವೈ ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ ಗಾಟ್ ಸಕ್ಸಸ್ ಇನ್ ಯು ಪಿ ಎಸ್ ಸಿ ಆ್ಯಂಡ್ ವೈ ಕರ್ನಾಟಕ ಸ್ಟೂಡೆಂಟ್ಸ್ ನಾಟ್ ಗೆಟ್ ಓಕೆ ಸೊ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಸರ್ ತಾವು ನಿಮಗೆ ಗೊತ್ತಿರ್ಬೋದು ಎಲ್ರಿಗೂ ಈ ಸಲ ಕರ್ನಾಟಕದಲ್ಲಿ ಮೂವತ್ತೈದರಿಂದ ನಲ್ ಮೂವತ್ತೇಳು ಅಭ್ಯರ್ಥಿಗಳು ಈ ಸಲ ಎಕ್ಸಾಮ್ನ ಪಾಸ್ ಮಾಡಿದ್ದಾರೆ ಇನ್ ದ ಸೆನ್ಸ್ ಏನಾಗುತ್ತೆ ಅಂದರೆ ಟೋಟಲ್ ಆಗಿ ಎಷ್ಟು ಜನ ಕ್ಲಿಯರ್ ಮಾಡಿದ್ದಾರೆ ಅಂದರೆ ಏಟ್ ಏಟ್ ಫೋರ್ಟಿ ಏಟ್ ಏಟ್ ಫಿಫ್ಟಿ ಸ್ಟೂಡೆಂಟ್ಸ್ ಲಿಸ್ಟ್ ಬಿಟ್ಟಿದ್ರು ಏಟ್ ಟ್ವೆಂಟಿ ಅಲ್ಲಿ ಒಂದು ತರ್ಟಿ ಫೈವ್ ಫಾರ್ಟಿ ಅಂತ ಕನ್ಸಿಡರ್ ಮಾಡಿದ್ರು ಮೋರ್ ದನ್ ಸಿಕ್ಸ್ ಟು ಸೆವೆನ್ ಪರ್ಸೆಂಟೇಜ್ ಕರ್ನಾಟಕದ ಅಭ್ಯರ್ಥಿಗಳು ಈ ಸಲ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದಾರೆ ಈ ನಾರ್ತ್ ಸೌತ್ ಅನ್ನೋ ಡಿಫ್ರೆನ್ಶಿಯೇಷನ್ ಏನಿಲ್ಲ ನಮ್ಮ ಕರ್ನಾಟಕದ ಹುಡುಗರು ಸಹ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸಹ ನಾರ್ತ್ ಗಿಂತ ಏನು ಕಡಿಮೆ ಇಲ್ಲ ಅಂತ ಹೇಳಿ ಈ ಸಲ ನಾವು ಪೈಪೋಟಿಯಲ್ಲಿ ನೀಡುವ ಹಾಗೆ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಒಂದು ಒಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ ಒಂದು ಕಲ್ಚರ್ ನಾರ್ತಲ್ಲಿ ಏನ್ ಡೆವಲಪ್ ಆಗಿದೆ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾರ್ತ್ ಅಲ್ಲಿ ಏನ್ ಕಲ್ಚರ್ ಡೆವಲಪ್ ಆಗಿದೆ ಅಂದ್ರೆ ಟೆಂತ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಕೆಲವೊಬ್ರು ಕೋಚಿಂಗ್ ಜಾಯ್ನ್ ಆಗಿಬಿಡ್ತಾರೆ ಟೆಂತ್ ಆದ್ಮೇಲೆನೆ ಮತ್ತೆ ಕೆಲವೊಬ್ರು ಪಿ ಯು ಸಿ ಆದ್ಮೇಲೆ ಇಮಿಡಿಯೇಟ್ ಆಗಿ ಕೋಚಿಂಗ್ ಜಾಯ್ನ್ ಆಗಿಬಿಡ್ತಾರೆ ಎಕ್ಸ್ನಲ್ ಡಿಗ್ರೀಸ್ ಎಲ್ಲ ಮಾಡ್ಕೊಂಡು ಹೀಗಾಗಿ ಮೊದಲು ಈ ತರ ನಾರ್ತ್ ಅವರು ಒಂದು ಡೆಲ್ಲಿ ಯು ಪಿ ಬಿಹಾರ್ ಅವರು ಹುಡುಗರು ಜಾಸ್ತಿ ಕ್ಲಿಯರ್ ಮಾಡ್ತಾ ಇದ್ರು ಬಟ್ ಈ ಟ್ರೆಂಡ್ ಎಲ್ಲ ಇವಾಗಿಲ್ಲ ಯಾಕಂದ್ರೆ ಇವಾಗ್ಲೂನು ಸೌದರ್ನ್ ಸ್ಟೇಟ್ಸ್ ಇಂದ ಆಗಿರ್ಬೋದು ಕರ್ನಾಟಕ ಅಥವಾ ತಮಿಳುನಾಡು ಬೇರೆ ನೀವು ರಾಜ್ಯಗಳನ್ನ ಕನ್ಸಿಡರ್ ಮಾಡಿದ್ರು ಇವಾಗ ಒಂಥರ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಟ್ರೆಂಡ್ ಚೇಂಜ್ ಆಗೋದ್ರಿಂದ ಮೊದಲಿನ ತರ ಇಲ್ಲ ಇವಾಗ ಜಾಸ್ತಿ ಜಾಸ್ತಿ ಹುಡುಗರು ಈಸ್ರ ಕ್ಲಿಯರ್ ಮಾಡ್ತಿದಾರೆ ಅಂತ ಹೇಳಕ್ ಪಡ್ತೀನಿ ನಮ್ಮ ಮುಂದಿನ ಪ್ರಶ್ನೆ ಏನಿತ್ತು ಸರ್ ನಾಗರತ್ನ ಅಂತ ಪ್ಲೀಸ್ ಟೆಲ್ ಅಬೌಟ್ ಕನ್ನಡ ಓಕೆ ಇದು ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಆಪ್ಷನಲ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಯಾಕಂದ್ರೆ ಈಗ ತುಂಬಾ ಜನ ಏನ್ ತಿಂಕ್ ಮಾಡ್ತಿದ್ದಾರೆ ಮಾಡ್ಕೊಳ್ಳಿ ಅಂತ ಈ ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ತಾವು ಏನು ಹೇಳಕ್ ಇಷ್ಟಪಡ್ತೀರಾ ಐಚ್ಛಿಕ ವಿಷಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತಿರೋ ಇಲ್ವೋ ಅನ್ನೋದು ಒಂದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ನೀವು ಯಾವ ಆಪ್ಷನಲ್ ಚೂಸ್ ಮಾಡ್ಕೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಈ ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡೋದಕ್ಕೆ ಒಂದು ಅಭ್ಯರ್ಥಿಗಳ ಒಂದು ಒಂದು ಸಣ್ಣ ಫಾರ್ಮುಲಾವನ್ನು ಕೊಡೋಕೆ ಇಷ್ಟಪಡ್ತೀನಿ ಮೂರು ವಿಧಾನಗಳಲ್ಲಿ ಮೂರು ವಿಧಾನಗಳಿವೆ ಈ ಫಾರ್ಮುಲಾದಲ್ಲಿ ಮೊದಲನೇ ವಿಧಾನ ಅಂತಂದ್ರೆ ನಿಮ್ಮ ಯು ಜಿ ಮತ್ತು ಪಿ ಜಿ ಅಂದರೆ ನಿಮ್ದು ಗ್ರಾಜ್ಯುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ಸ್ ಯಾವ್ದಾಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ತೆಗೆದುಕೊಂಡಿದ್ದೀನಿ ಕೆಲವೊಬ್ರು ಬಿ ಎ ಆರ್ಟ್ಸ್ ಮಾಡಿರ್ತಾರೆ ಕೆಲವೊಬ್ರು ಬಿ ಎಸ್ ಸಿ ಮಾಡಿರ್ತಾರೆ ಕೆಲವೊಬ್ರು ಪೋಸ್ಟ್ ಗ್ರಾಜುಯೇಷನ್ ಎಮ್ ಎಸ್ ಇನ್ ಮ್ಯಾಥಮೆಟಿಕ್ಸ್ ಎಮ್ ಎಸ್ ಇನ್ ಕೆಮಿಸ್ಟ್ರಿ ಮಾಡಿರ್ತಾರೆ ಕೆಲವೊಬ್ರು ಎಂಟೆಕ್ ಮಾಡಿರ್ತಾರೆ ಈ ತರನೇ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೀಮ್ಸ್ ಅನ್ನು ನೀವು ಚೂಸ್ ಮಾಡ್ಕೊಂಡಿರ್ತಾರೆ ಅಭ್ಯರ್ಥಿಗಳು ಇವಾಗ ಏನಾಗುತ್ತೆ ನಿಮ್ಮ ಗ್ರಾಜ್ಯುಯೇಷನ್ ಮತ್ತೆ ಪೋಸ್ಟ್ ಗ್ರ್ಯಾಜುವೇಷನ್ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ಇನ್ಫ್ ಕಾನ್ಫಿಡೆನ್ಸ್ ಇತ್ತು ಆತ್ಮವಿಶ್ವಾಸ ಇತ್ತು ಅಂದ್ರೆ ನೀವು ನಿಮ್ಮ ಯು ಜಿ ಮತ್ತೆ ಪಿ ಜಿ ಸಬ್ಜೆಕ್ಟ್ಸ್ ಅನ್ನು ಚೂಸ್ ಮಾಡ್ಕೋಬಹುದು ನನಗೆ ಸ್ವಲ್ಪ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೇಲೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಇತ್ತು ಆ ಕಾರಣದಿಂದ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ತಗೊಳ್ಳಿಲ್ಲ ಕೆಲವೊಬ್ರು ತಗೊಂಡಿದ್ದಾರೆ ಕೆಲವೊಂದಿಷ್ಟು ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ತಗೊಂಡಿದ್ದಾರೆ ಕೆಲವೊಬ್ರು ಇ ಅಂಡ್ ಸಿ ಇಂಜಿನಿಯರಿಂಗ್ ಅನ್ನ ತಗೊಂಡಿದ್ದಾರೆ ಸಿವಿಲ್ ತಗೊಂಡಿದ್ದಾರೆ ಕೆಲವೊಬ್ರು ಕಾಮರ್ಸ್ ಫೀಲ್ಡ್ ಅನ್ನ ಇರೋದ್ರನ್ನ ತೆಗೆದುಕೊಂಡಿರ್ತಾರೆ ಮತ್ತೆ ಯಾರು ಬಿ ಎ ಎಲ್ ಎಲ್ ಬಿ ಮಾಡಿದವರು ಅನ್ನು ಸಹ ಆಪ್ಷನ್ ಸಬ್ಜೆಕ್ಟ್ ಆಗಿ ತಗೊಂಡಿರ್ತಾರೆ ಇದು ಮೊದಲನೇ ಒಂದು ವಿಧಾನ ಈ ತರನಾಗಿ ನೀವು ಆಪ್ಷನ್ ಚೂಸ್ ಮಾಡ್ಕೋಬಹುದು ಇನ್ನು ಎರಡನೇ ವಿಧಾನಕ್ ಬಂದ್ರೆ ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು ನ ಸ್ಟಾರ್ಟ್ ಮಾಡ್ಕಂದ್ರೆ ವೇರಿಯಸ್ ಸಬ್ಜೆಕ್ಟ್ಸ್ ನೀವು ಓದೋಕ್ ಸ್ಟಾರ್ಟ್ ಮಾಡ್ತೀರಾ ಹಿಸ್ಟ್ರಿ ಓದ್ತೀರಾ ಪೊಲಿಟಿ ಓದ್ತೀರಾ ಜೋಗ್ರಫಿ ಎಕನಾಮಿ ಸೋಷಿಯಲ್ ಇಶ್ಯೂಸ್ ಓದ್ತೀರಾ ಇದೇ ತರ ಅನೇಕ ನೀವು ಸಬ್ಜೆಕ್ಟ್ಸ್ ಗಳನ್ನ ಓದೋಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ಏನಾಗುತ್ತೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಸ್ ನಿಮ್ಗೆ ತುಂಬಾ ಹತ್ತಿರ ಆಗ್ತವೆ ತುಂಬಾ ಇಷ್ಟ ಆಗ್ತವೆ ಓದೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಬರುತ್ತೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಸ್ ಅನ್ನ ಆ ತರ ನೀವು ಫೈಂಡ್ ಔಟ್ ಮಾಡಿದಾಗ ಆ ಸಬ್ಜೆಕ್ಟ್ಸ್ ಅನ್ನ ನೀವು ಆಪ್ಷನಲ್ ಆಗಿ ಚೂಸ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ಜೋಗ್ರಫಿ ತುಂಬಾನೇ ಇಷ್ಟ ಆಯ್ತು ಅಂದ್ರೆ ನೀವು ಜೋಗ್ರಫಿ ಸಬ್ಜೆಕ್ಟ್ ಅನ್ನು ಆಪ್ಷನಲ್ ಆಗಿ ತಗೋಬಹುದು ಇದೇ ತರ ಹಿಸ್ಟ್ರಿ ಇಷ್ಟ ಆಯ್ತು ಅಂದ್ರೆ ಹಿಸ್ಟ್ರಿ ಸಬ್ಜೆಕ್ಟ್ ಅನ್ನ ಆಪ್ಷನಲ್ ಆಗಿ ತಗೋಬಹುದು ಇದು ನಿಮ್ದು ಎರಡನೇ ವಿಧಾನ ಮೂರನೇ ವಿಧಾನ ಬಂದ್ಬಿಟ್ಟು ನಮ್ಗೆ ಪಿ ಜಿ ಯು ಜಿ ಅಲ್ಲಿ ಸಬ್ಜೆಕ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಓದೋವಾಗ್ಲೂ ಸಹ ನಮ್ಗೆ ಯಾವದೇ ರೀತಿ ಸಬ್ಜೆಕ್ಟ್ ಗಳು ಯಾವ್ದೇ ರೀತಿ ಇಂಟ್ರೆಸ್ಟ್ ಬರ್ತಾ ಇಲ್ಲ ತುಂಬಾನೇ ಕನ್ಫ್ಯೂಷನ್ ಇದ್ದೀವಿ ಅಂದಾಗ ಕೆಲವೊಂದಿಷ್ಟು ಅಂದ್ರೆ ಫೇಮಸ್ ಸಬ್ಜೆಕ್ಟ್ ಫೇಮಸ್ ಇನ್ ದ ಸೆನ್ಸ್ ನಾನು ಯಾಕೆ ಫೇಮಸ್ ಅಂತ ಇದ್ದೀನಿ ಅಂದ್ರೆ ಅದಕ್ಕೆ ರೆಡಿಮೇಡ್ ರಿಸೋರ್ಸಸ್ ಇದೆ ಆಲ್ರೆಡಿ ತುಂಬಾ ಜನ ಆಪ್ಷನಲ್ಸ್ ಅನ್ನ ತೆಗೆದುಕೊಂಡಿರ್ತಾರೆ ಸಬ್ಜೆಕ್ಟ್ಸ್ ಅನ್ನ ನೀವು ತಗೋಬಹುದು ಕೆಲವೊಂದಿಷ್ಟು ಲಿಸ್ಟ್ ಮಾಡಿದ್ದೀನಿ ನಿಮ್ಮ ಹತ್ರ ಆ ಸಬ್ಜೆಕ್ಟ್ಸ್ ತಗೋಬಹುದು ಫಾರ್ ಎಕ್ಸಾಂಪಲ್ ಆಂಥ್ರೋಪಾಲಜಿ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಸೋಷಿಯೋಲಜಿ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಜೋಗ್ರಫಿ ಫಿಲಾಸಫಿ ಹಿಸ್ಟ್ರಿ ಲಾ ಇವನ್ನ ಈ ಸಬ್ಜೆಕ್ಟ್ಸ್ ಅನ್ನ ತಗೋಬಹುದು ಮತ್ತೆ ಇದ್ದರೆ ಕನ್ನಡ ಸಾಹಿತ್ಯವನ್ನು ಸಹ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಚೂಸ್ ಮಾಡಬಹುದು ಇದು ಥರ್ಡ್ ಮೊದಲಿಗೆ ನೀವು ನಿಮ್ದು ಫಸ್ಟ್ ವಿಧಾನವನ್ನ ಅನುಸರಿಸಿ ಫಸ್ಟ್ ವಿಧಾನ ಸಕ್ಸೆಡ್ ಆಗಲಿಲ್ಲ ಅಂತ ಅಂದ್ರೆ ನೀವು ಅವಾಗ ಸೆಕೆಂಡ್ ವಿಧಾನಕ್ಕೆ ಬನ್ನಿ ಸೆಕೆಂಡ್ ಮೆಥಡ್ಗೆ ಸೆಕೆಂಡ್ ಮೆಥಡ್ ವರ್ಕೌಟ್ ಆಗಿಲ್ಲ ಅಂದ್ರೆ ನೀವು ಮೆಥಡ್ ಮೆಥಡ್ಗೆ ಬರಬಹುದು ಈ ಮೂರು ವಿಧಾನಗಳನ್ನ ನೀವು ಅನುಸರಿಸಿದ್ದ ಆಗಿದ್ರೆ ನಿಮ್ಗೆ ಆಪ್ಷನಲ್ ಸಬ್ಜೆಕ್ಟ್ ಅನ್ನು ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಬಗ್ಗೆ ಕ್ಲಿಯರ್ ಕಟ್ ಆಗಿ ಐಡಿಯಾ ಬರುತ್ತೆ ಏನಂದ್ರೆ ಸರ್ ನನಗೊಂದು ಡೌಟ್ ಇತ್ತು ಏನಂತಂದ್ರೆ ಕನ್ನಡ ಸಾಹಿತ್ಯವನ್ನ ಆಪ್ಷನಲ್ ಆಗಿ ಆಗಿತ್ತು ಎಲ್ಲೋ ಒಂದ್ ಕಡೆ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರ್ಬೋದು ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ನಾನು ಜನ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ಹೇಳಿದ್ರು ಇದು ನಿಜಾನ ಲೈಕ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಕನ್ನಡ ಪೇಪರ್ ಅನ್ನ ಕರ್ನಾಟಕದವರೇ ಕರೆಕ್ಷನ್ ಮಾಡ್ತಾರೆ ಬಟ್ ಕರ್ನಾಟಕದವರು ಇದಾರೆ ಅಂತ ಹೇಳಿ ಅವ್ರು ಯಾವತ್ತೂ ಹೆಚ್ಚಿಗೆ ಮಾರ್ಕ್ಸ್ ಕೊಡಲ್ಲ ಆ ತರ ಹೆಚ್ಚಿಗೆ ಮಾರ್ಕ್ಸ್ ಕೊಟ್ಟಾದ್ರೆ ಕೊಟ್ಟಿದ್ದೆ ಆದ್ರೆ ಪಕ್ಷಪಾತ ತರ ಆಗುತ್ತೆ ಎಲ್ಲಾ ಅಭ್ಯರ್ಥಿಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟು ಅಲ್ಲಿ ಅಳತೆ ಆಗುತ್ತೆ ಆಪ್ಷನಲ್ ಸಬ್ಜೆಕ್ಟ್ ಬಂದಾಗ ಆ ತರ ತಪ್ಪು ಕಲ್ಪನೆ ಇದ್ರೆ ದಯವಿಟ್ಟು ತಲೆಯಲ್ಲಿ ತೆಗೆದು ಹಾಕ್ಬಿಡಿ ಯಾವ್ದೇ ರೀತಿ ಪಕ್ಷಪಾತ ಮಾಡಲ್ಲ ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲ ಆಪ್ಷನಲ್ ಸಬ್ಜೆಕ್ಟ್ ಗಳನ್ನ ಒಂದೇ ಇಟ್ಟು ಅಳಿತಾರೆ ಒಂದೇ ತರನಾಗಿ ಕರೆಕ್ಷನ್ ಮಾಡ್ತಾರೆ ಓಕೆ ತಾವು ಹಿಂದೆ ಕೂಡ ಕೆಲವು ಇಂಟರ್ವ್ಯೂ ನಲ್ಲಿ ಹೇಳಿದ್ರಿ ಸರ್ ಏನಂತಂದ್ರೆ ಅಹ್ ಯು ಪಿ ಎಸ್ ಸಿ ನಲ್ಲಿ ಮೊದಲ ರ್ಯಾಂಕ್ ಪಡೆದಂತ ನಂದಿನಿ ಮೇಡಮ್ ಅವರದು ತಾವು ಎಕ್ಸಾಂಪಲ್ ತಗೊಂಡ್ರೆ ಅವರೇ ನನಗೆ ರೋಲ್ ಮಾಡಲು ಕನ್ನಡ ಲಿಟ್ರೇಚರ್ ತಗೊಂಡು ಪಾಸ್ ಆಗಿದ್ರು ಅವರು ಓಕೆ ಸೊ ಅಂದ್ರೆ ಲೈಕ್ ಅದ್ರ ಬಗ್ಗೆ ಅವರೇ ನಿಮ್ಗೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಲೈಕ್ ಅಂದ್ರೆ ಅವರು ಅವ್ರೊಂದು ಮಾತು ಹೇಳಿದ್ರು ನಂದಿನಿ ಮೇಡಮ್ ಏನಂದ್ರೆ ಕನ್ನಡ ಸಾಹಿತ್ಯ ಕನ್ನಡ ಲಿಟ್ರೇಚರ್ ತಗೊಂಡಿದ್ದಕ್ಕೆ ನನ್ನ ನನ್ನ ಲೈಫಲ್ಲಿ ತುಂಬಾ ನನ್ನ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಯ್ತು ಅಂತ ಓಕೆ ಸೊ ಅದು ನಿಜಾನಾ ಲೈಕ್ ಕನ್ನಡ ಲಿಟ್ರೇಚರ್ ಓದೋದ್ರಿಂದ ಅಷ್ಟೊಂದು ಏನಂದ್ರೆ ನಮ್ಮ ರಿಯಲ್ ಲೈಫ್ ಎಸ್ ಕನ್ನಡ ಸಾಹಿತ್ಯ ಹೇಗಿದೆ ಅಂದ್ರೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಸಹ ವಿಕಸನ ಆಗುವಂತ ಶಕ್ತಿ ಕನ್ನಡ ಸಾಹಿತ್ಯ ಸಬ್ಜೆಕ್ಟ್ ಅಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಲಿಟ್ರೇಚರ್ ಅಂದ್ರೆ ಸಾಹಿತ್ಯ ಅಂದ್ರೆ ಕೇವಲ ಒಂದು ಬರವಣಿಗೆ ಮಾತ್ರ ಅಲ್ಲ ಒಂದು ಅಂದವಾದ ಬರವಣಿಗೆ ಮಾತ್ರವಲ್ಲ ಒಂದು ಪದ್ಯಗಳು ಮಾತ್ರ ಅಲ್ಲ ಒಂದು ಬರವಣಿಗೆ ಅಂತ ಅಂತ ಬಂದಾಗ ಕನ್ನಡ ಸಾಹಿತ್ಯ ಅಂತ ನೀವು ಬಂದಾಗ ಎಲ್ಲವ ಎಲ್ಲವೂ ಇದೆ ಇಲ್ಲಿ ನೀವು ಪಂಪನಿಂದ ಹಿಡಿದು ಪ್ರೆಸೆಂಟ್ ಅಲ್ಲಿ ಇರೋ ಜಗ ಚಂದ್ರಶೇಖರ್ ಕಂಬಾರ ಅವರ ತನಕ ಬಂದಾಗ ಕನ್ನಡ ಸಾಹಿತ್ಯ ವಿಕಸನ ಆಗ್ತಾ ಬಂದಿದೆ ಅದರಲ್ಲಿ ಮುಖ್ಯವಾಗಿ ಹೊಸಗನ್ನಡ ಸಾಹಿತ್ಯ ಅಂತ ಬಂದಾಗ ನಿಮಗೆ ಕೆಲವೊಂದಿಷ್ಟು ಅಂಶಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹೊಸಗನ್ನಡ ಸಾಹಿತ್ಯ ಅಂತ ಬಂದಾಗ ನವೋದಯ ನವ್ಯ ಪ್ರಗತಿಶೀಲ ಮತ್ತೆ ದಲಿತ ಬಂಡಾಯ ಅಂತ ಹೇಳಿ ನಾಲ್ಕು ವಿಭಾಗಗಳಾಗಿದ್ದಾವೆ ಈ ವಿಭಾಗಗಳಲ್ಲಿ ಒಂದೊಂದೊಂದು ತರನಾಗಿ ಒಂಥರ ವಿಶ್ಲೇಷಣೆ ಇದೆ ನವೋದಯ ಅಂತ ಬಂದಾಗ ಪ್ರಕೃತಿ ಪ್ರೇಮ ನಮ್ಮಲ್ಲಿರೋ ಪಾಸಿಟಿವಿಟಿ ಆಶಾಭಾವ ಈ ತರನದ ಒಂದು ಅಂಶಗಳನ್ನ ನವೋದಯ ಸಾಹಿತ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ತರನಾಗಿ ನವ್ಯ ಅಂತ ಬಂದಾಗ ಇಲ್ಲೊಂಥರ ಮನುಷ್ಯನಲ್ಲಿರುವ ಒಳಗಡೆ ಇರುವ ಭಾವನೆಗಳು ಅಂದ್ರೆ ವಿಡಂಬನೆ ನಮ್ಮ ಮನುಷ್ಯನ ಒಂದು ಮನಸ್ಸು ಯಾವ ತರ ಇರುತ್ತೆ ಅವನ ಪ್ರಾಬ್ಲಮ್ಗಳು ಏನು ಅವನ ಶಕ್ತಿಗಳೇನು ಅವನ ನಿಶಕ್ತಿಗಳು ಏನು ಅಂತ ನವ್ಯ ಸಾಹಿತ್ಯದಲ್ಲಿ ವರ್ಣನೆ ಮಾಡಿದ್ದಾರೆ ಅದೇ ತರನಾಗಿ ನೀವು ದಲಿತ ಬಂಡಾಯ ಸಾಹಿತ್ಯ ಬಂದಕ್ಕೆ ಏನಾಗುತ್ತೆ ಒಂದು ಶೋಷಣೆ ಯಾವ ತರ ಆಗುತ್ತೆ ಜನರ ಮೇಲೆ ಕೆಳಮಟ್ಟದವ್ರ ಮೇಲೆ ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ ನೀವು ಇಲ್ಲಿ ಏನಾಗುತ್ತೆ ಅಂದ್ರೆ ನವೋದಯಿಂದ ನೀವು ದಲಿತ ಬಂಡಾಯ ಸಾಹಿತ್ಯ ಬಂದಾಗ ನಿಮ್ದು ವ್ಯಕ್ತಿತ್ವ ವಿಕಸನ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡಿದ್ದು ಒಂದು ಮುಖ್ಯವಾದ ರೀಸನ್ ಅದು ಆಗ್ಬೋದು ಮತ್ತೆ ನಿಮ್ಗೆ ಒಂಥರ ಒಂದೇ ಒಂದು ವ್ಯಕ್ತಿತ್ವ ವಿಕಸನ ಸಹ ಕನ್ನಡ ಸಾಹಿತ್ಯದಲ್ಲಿ ಆಯಿತು ನಂದಿನಿ ಕೆ ಆರ್ ಮೇಡಮ್ ಅವರು ಹೇಳಿದ ಮಾತು ನಿಜವಾಗ್ಲೂ ಸತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ನಾನು ಸ್ವಲ್ಪ ಸವಿಸ್ತರವಾಗಿ ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಅದರ ಶಕ್ತಿ ಏನಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಸಾಹಿತ್ಯ ಅಂತ ಬಂದಾಗ ನಾವಿಲ್ಲಿ ಪಂಪನಿಂದ ಹಿಡಿದು ಆದಿಕವಿ ಪಂಪ ಕವಿರಾಜ ಮಾರ್ಗ ಒಂದು ಕಾವ್ಯದಿಂದ ಹಿಡಿದು ಪ್ರೆಸೆಂಟ್ ಹೊರಗಡೆ ಕವಿಗಳು ಏನು ಹಿಡಿದಾರೆ ಚಂದ್ರಶೇಖರ್ ಕಂಬಾರ ಅವರು ದೇವನೂರ್ ಮಹದೇಯನವರು ಸಿದ್ಧಲಿಂಗ್ ಅವರ ತನಕ ನಾವು ಎಲ್ಲವನ್ನು ಓದ್ತೀವಿ ಪಂಪ ಬರ್ತಾನೆ ಪಂಪನ ಆದಿಪುರಾಣ ಬರುತ್ತೆ ಪಂಪನ ವಿಕ್ರಮಾರ್ಜುನ ವಿಜಯ ಬರ್ತಾನೆ ರನ್ನಣ್ಣ ಸಾಹಸ ಭೀಮ ವಿಜಯ ಬರುತ್ತೆ ಜನ್ನ ಬರ್ತಾನೆ ಯಶೋಧರ ಚರಿತ ಬರುತ್ತೆ ಭರತೇಶ ವೈಭವ್ ಬರುತ್ತೆ ಮತ್ತೆ ವಚನ ಸಾಹಿತ್ಯ ಬರುತ್ತೆ ಬಸವಣ್ಣನವರು ಬರ್ತಾರೆ ಅಕ್ಕಮಹಾದೇವರು ಬರ್ತಾರೆ ಅದಾದ್ಮೇಲೆ ಕುಮಾರವ್ಯಾಸ ಭಾರತ ಬರುತ್ತೆ ಹರಿಹರ ಬರ್ತಾನೆ ರಾಘವಾಂಕ ಬರ್ತಾನೆ ಅದ್ರ ಜೊತೆಗೆ ಒಂದು ಕೀರ್ತನೆ ಸಾಹಿತ್ಯ ಬರ್ತಾರೆ ಪುರಂದರ ದಾಸರು ಬರ್ತಾರೆ ಕನಕ ದಾಸರು ಬರ್ತಾರೆ ಇವೆಲ್ಲ ಆದ ನಂತರ ನಾವು ಹೊಸಗನ್ನಡ ಸಾಹಿತ್ಯಕ್ಕೆ ಬರ್ತೀವಿ ಅಂದ್ರೆ ಕುವೆಂಪು ಅವರು ಬರ್ತಾರೆ ಗೋಪಾಲಕೃಷ್ಣ ಅಡಿಗ ಅವರು ಬರ್ತಾರೆ ಬೇಂದ್ರೆ ಅವರು ಬರ್ತಾರೆ ಎಲ್ಲ ಕವಿಗಳು ಬರ್ತಾರೆ ಈ ಎಲ್ಲವನ್ನು ಓದ್ತಾ ಹೋದಾಗ ನಿಮ್ದ ಒಂದು ವ್ಯಕ್ತಿತ್ವ ವಿಕಸನ ಆಗುತ್ತೆ ಏನೋ ಹೊಸತನವನ್ನು ನಾವು ಕಲಿತಾ ಇದೀವಿ ಅಂತೇಳಿ ಒಂದು ನಮ್ಗೆ ಒಂಥರ ಅನುಭವ ಬರುತ್ತೆ ಅದಕ್ಕೋಸ್ಕರ ಕನ್ನಡ ಸಾಹಿತ್ಯ ನನ್ನ ಓಣ ಎಕ್ಸ್ಪೀರಿಯನ್ಸ್ ಅಂದಾಗ ತುಂಬಾನೇ ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾದವು ಮತ್ತೆ ಹೊಸದನ್ನ ಓದ್ದಾಗ ಕೂಡ ನಾವು ಅದನ್ನ ಒಂಥರ ಎಕ್ಸೆಪ್ಟ್ ಮಾಡ್ಕೊಂತೀವಿ ಒಂದು ಟಾಲರೆನ್ಸ್ ಅನ್ನೋದನ್ನ ನಾವು ಕನ್ನಡ ಸಾಹಿತ್ಯ ಕಲಿಸ್ಕೊಡುತ್ತೆ ಯಾಕಂದ್ರೆ ಕನ್ನಡ ಸಾಹಿತ್ಯವನ್ನ ನೀವು ನೋಡಿದಾಗ ಗಮನಿಸಬಹುದು ಎಲ್ಲಾ ಧರ್ಮದವರು ಇಲ್ಲಿ ಒಂದು ಕಾವ್ಯಗಳನ್ನ ರಚಿಸಿದ್ದಾರೆ ಜೈನ ಧರ್ಮದವರು ಇದ್ದಾರೆ ಹಿಂದೂ ಧರ್ಮ ವೈಷ್ಣವ ಧರ್ಮದವರಿದ್ದಾರೆ ಶೈವ ಧರ್ಮ ಧರ್ಮದ ಇದ್ದಾರೆ ಕೆಲವೊಂದಿಷ್ಟು ಬೌದ್ಧ ಧರ್ಮದ ಶಾಸ್ತ್ರಗಳು ಸಹ ಪತ್ತೆಯಾಗಿದ್ದಾವೆ ಅಂದ್ರೆ ಕನ್ನಡ ಸಾಹಿತ್ಯ ಅಂದಾಗ ಎಲ್ಲಾ ಧರ್ಮಗಳ ಇದ್ದಾವೆ ಎಲ್ಲಾ ರೀತಿಯ ಕವಿಗಳಿದ್ದಾವೆ ಜನಸಾಮಾನ್ಯರೆಲ್ಲರೂ ಇದ್ದಾರೆ ಅಂತ ಹೇಳಕ್ ಹೆಮ್ಮೆ ಅನ್ಸುತ್ತೆ ಓಕೆ ಸೊ ತಮ್ಮ ಕನ್ನಡ ಸಾಹಿತ್ಯ ಜರ್ನಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಓಕೆ ಸೊ ಇಂದಿನ ಎಷ್ಟೋ ಜನ ಏನಂದ್ರೆ ವಿದ್ಯಾರ್ಥಿಗಳಿಗೆ ಇದು ಒಂದು ಇನ್ಸ್ಪೈರ್ ಅಂತ ಹೇಳಬಹುದು ನಮ್ಮ ಮುಂದಿನ ಪ್ರಶ್ನೆ ಏನಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬಹುದು ತೌಫೀಕ್ ಅಂತ ಕೇಳಿದ್ರು ವಾಟ್ ವುಡ್ ಬಿ ದ ಸಕ್ಸಸ್ ರೇಟ್ ಇಫ್ ಅಟೆಂಪ್ಟೆಡ್ ಎಕ್ಸಾಮ್ಸ್ ವಿಥೌಟ್ ಗೋಯಿಂಗ್ ಟು ಎನಿ ಕೋಚಿಂಗ್ ಸೆಂಟರ್ಸ್ ಈಸ್ ಇಟ್ ನೆಗೆಟಿವ್ ಅಟಿಟ್ಯೂಡ್ ಓಕೆ ಸೊ ಕೋಚಿಂಗ್ ಸೆಂಟರ್ಸ್ ಬಗ್ಗೆ ತುಂಬಾ ಜನ ಪ್ರಶ್ನೆ ಆಗ್ತಾ ಇದ್ರು ಕಮೆಂಟ್ ಆಗ್ತಾ ಇದ್ರು ಸೊ ಈಗ ಏನಂದ್ರೆ ಲೈಕ್ ಫೀಸು ನಿಮ್ಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಯಾವ ತರ ಫೀಸ್ ಸ್ಟ್ರಕ್ಚರ್ ಎಲ್ಲ ಇರುತ್ತೆ ಅಂತ ಸೊ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಏನು ದುಡ್ಡು ಕೋಚಿಂಗ್ ಸೆಂಟರ್ ಹೋಗೋದೇನೆ ಕ್ಲಿಯರ್ ಮಾಡಬಹುದಾ ಇಸ್ ಇಟ್ ಪಾಸಿಬಲ್ ಸರ್ ಒಂದು ಎರಡು ಆಪ್ಷನ್ಸ್ ಇದಾವೆ ನಾನು ಎರಡು ಆಪ್ಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಎಷ್ಟೊಂದು ಅಭ್ಯರ್ಥಿಗಳಿಗೆ ಗೊತ್ತೇ ಇದೆ ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ದವರು ಒಂದು ಎಕ್ಸಾಮ್ ನಡೆಸ್ತಾರೆ ಪ್ರೀ ಕೋಚಿಂಗ್ ಎಕ್ಸಾಮಿನೇಷನ್ಸ್ ಅಂತ ನಡೆಸ್ತಾರೆ ಆ ಪ್ರೀ ಕೋಚಿಂಗ್ ಎಕ್ಸಾಮಿನೇಷನ್ ಅಲ್ಲಿ ಯಾರು ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ತಾರೋ ಅವ್ರಿಗೆ ವೇರಿಯಸ್ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಫ್ರೀ ಆಗಿ ಕೋಚಿಂಗ್ ಕೊಟ್ಟು ಒಂದೊಂದು ತಿಂಗಳ ತಿಂಗಳಿಗೆ ಅವರಿಗೆ ಹತ್ತು ಸಾವಿರ ಆರು ಸಾವಿರ ಸ್ಟೈಪ್ ಕೂಡ ಕೊಡ್ತಿದ್ದಾರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಇದನ್ನ ಕೂಡ ಮಾಡಬಹುದು ಒಳ್ಳೆ ಚಾನ್ಸ್ ಒಳ್ಳೆ ಅಪರ್ಚುನಿಟಿ ಇದು ಕರ್ನಾಟಕ ಸ್ಟೇಟ್ ಅವರು ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ ಈ ಒಂದು ಅವಕಾಶವನ್ನ ನೀವು ಉಪಯೋಗ ಮಾಡ್ಕೋಬಹುದು ಇದರಲ್ಲೇ ಆಗದೆ ಇರೋರು ಅವರು ಓನ್ ಪ್ರಿಪರೇಷನ್ ಮಾಡಬಹುದು ಇಲ್ಲಿ ನೆಗೆಟಿವ್ ಅಂತ ಮತ್ತೆ ಪಾಸಿಟಿವ್ ಅಂತ ಏನಿರಲಿಲ್ಲ ನಾನು ಟೂ ತೌಸಂಡ್ ಸೆವೆಂಟೀನ್ ಮತ್ತೆ ಏಟೀನ್ ಅಲ್ಲಿ ನಾನು ಹೋಗಿದ್ದೆ ಕೋಚಿಂಗ್ ಯಾಕಂದ್ರೆ ಅವಾಗ ಇನ್ನೂ ಅಷ್ಟು ಆನ್ಲೈನ್ ರಿಸೋರ್ಸಸ್ ಮತ್ತೆ ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ಅಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಅಲ್ಲಿ ಒಂದು ಎರಡು ವರ್ಷಗಳ ಹಿಂದೆ ಆ ಕಾರಣಕ್ಕೋಸ್ಕರ ನಾನು ಒಂದು ಕೋಚಿಂಗ್ ತಗೋಬೇಕಂತ ಒಂದು ಆಪ್ಷನ್ ನ ಚೂಸ್ ಮಾಡ್ಕೊಂಡೆ ಬಟ್ ಇವಾಗ ನೀವು ನೋಡಬಹುದು ತುಂಬಾನೇ ಒಂದು ಆನ್ಲೈನ್ ಅಲ್ಲಿ ಚಾನೆಲ್ಸ್ ಬಂದಿದಾವೆ ಮತ್ತೆ ತುಂಬಾನೇ ಯೂಟ್ಯೂಬ್ ಚಾನೆಲ್ಸ್ ಇದೆ ಮತ್ತೆ ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಬೇಕಂದ್ರು ಇವಾಗ ಒಂದು ಫ್ರೀ ಆಗಿ ಅವೈಲೇಬಲ್ ಇದಾವೆ ಎಲ್ಲಾ ಮಟೀರಿಯಲ್ಸ್ ನಿಮಗೆ ಅವೈಲೇಬಲ್ ಇದಾವೆ ನೀವು ಒಂದ್ ಕಡೆ ಒಂದ್ ಕೂತ್ಕೊಂಡು ನೀವು ಅದೇ ಆನ್ಲೈನ್ ಸಬ್ಜೆಕ್ಟ್ಸ್ ಅನ್ನ ನೀವು ಆನ್ಲೈನ್ ಮಟೀರಿಯಲ್ಸ್ ಅನ್ನ ತೆಗೆದುಕೊಂಡು ಚೆನ್ನಾಗಿ ಅವ್ರನ್ನೇ ನೀವು ಅಭ್ಯಾಸ ಮಾಡಿದ್ದೇ ಆದ್ರೆ ಅದ್ರ ಜೊತೆಗೆ ನೀವು ಕೆಲವೊಂದಿಷ್ಟು ಟೆಸ್ಟ್ ಸಿರೀಸ್ ಕೆಲವೊಂದಿಷ್ಟು ಪೇಪರ್ಸ್ ಅನ್ನು ನೀವು ಸಾಲ್ವ್ ಮಾಡಿದ್ದೆ ಆದರೆ ವಿಧೌಟ್ ಕೋಚಿಂಗ್ ಆಲ್ಸೋ ಯು ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕೋಚಿಂಗ್ ಇದು ನೆಸೆಸಿಟಿ ಇಲ್ಲ ಕೋಚಿಂಗ್ ತೆಗೆಯೋ ಅನ್ನೋದು ಅದೊಂಥರ ಜಸ್ಟ್ ಒಂಥರ ನಾವು ಹೋಗಬಹುದು ನಿಮಗೊಂದು ಅವಕಾಶಗಳು ಇತ್ತು ಅಂದ್ರೆ ನಿಮ್ಗೆ ಫೈನಾನ್ಷಿಯಲಿ ಸ್ಟೇಬಲ್ ಇತ್ತು ಅಂದ್ರೆ ನೀವು ಹೋಗ್ಬೋದು ಅಷ್ಟೇ ಬಟ್ ಅನ್ ತಗೊಂಡಿಲ್ಲ ಅಂತ ಅಂತ ಮಾತ್ರಕ್ಕೆ ನೀವು ಎಕ್ಸಾಮ್ ನ ಕ್ಲಿಯರೇ ಮಾಡಕ್ ಆಗಲ್ಲ ಅಂತ ಯಾವ್ದೇ ರೀತಿ ಅಭಿಪ್ರಾಯ ಇಟ್ಕೊಳ್ಳಕ್ ಹೋಗ್ಬೇಡಿ ಎಷ್ಟೊಂದ್ ಜನ ಈ ಸಲ ನಮ್ ಜೊತೆ ಕ್ಲಿಯರ್ ಮಾಡಿದವರು ಓನ್ ಪ್ರಿಪ್ರೇಷನ್ ಇಂದಾನೆ ಕ್ಲಿಯರ್ ಮಾಡಿದ್ದಾರೆ ಒಂದು ಮೂರ್ನಾಲ್ಕು ಜನ ವಿಥೌಟ್ ಕೋಚಿಂಗ್ ಕ್ಲಾಸಸ್ ಹೋಗ್ದೇನೆ ಅವರು ಸ್ವಂತ ಪ್ರಿಪ್ರೇಷನ್ ಇಂದಾನೆ ಕ್ಲಿಯರ್ ಮಾಡಿದ್ದಾರೆ ಹ್ಮ್ ಅದು ಕೋಚಿಂಗ್ ತಗೋಬೇಕಂತ ಏನಿಲ್ಲ ಗ್ಯಾರಂಟಿ ತಗೋಬೇಕಂತ ಏನು ಪರ್ಮನೆಂಟ್ ಅದೊಂಥರ ರೂಲ್ ಏನ್ ರೂಲ್ ಅಲ್ಲಿ ಏನಿಲ್ಲ ನೀವು ಓನ್ ಆಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಬೋದು ಓಕೆ ಮುಂದಿನ ಪ್ರಶ್ನೆ ಏನಂದ್ರೆ ಸರ್ ಈಗ ನನಗೆ ಓಕೆ ಫೈನ್ ಸ್ವಲ್ಪ ಫಿನಾನ್ಷಿಯಲಿ ಅಫೋರ್ ಇದ್ದೀನಿ ನನಗೆ ಕೋಚಿಂಗ್ ಹೋಗ್ಬೇಕಂತ ಇದೆ ವಿಚ್ ಆಪ್ಷನ್ ಇವಾಗ ನಾನು ಹೇಳಿದೆ ನಿಮ್ಗೆ ಅವಾಗಲೇ ನನ್ನ ಟೈಮ್ ಅಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಅಷ್ಟು ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಡೆವಲಪ್ಮೆಂಟ್ ಆಗಿರಲಿಲ್ಲ ಆ ಟೈಮಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಏಟಿನ್ ಆ ಕಾರಣಕ್ಕೋಸ್ಕರ ನಾನು ಡೆಲ್ಲಿಯನ್ನು ಚೂಸ್ ಮಾಡಿಕೊಂಡೆ ಬಟ್ ಇವಾಗ ನೀವು ಬೆಂಗಳೂರನ್ನ ನೋಡಿದಾಗ ಒಂಥರ ಮಿನಿ ಡೆಲ್ಲಿ ಆಗಿದೆ ಇವಾಗ ಬೆಂಗಳೂರಲ್ಲೇ ಏನಿಲ್ಲ ಅಂದ್ರೂ ಇವಾಗ ಒಂದೇನಾದ್ರೂ ಮೋರ್ ದನ್ ಟ್ವೆಂಟಿ ಕೋಚಿಂಗ್ ಸೆಂಟರ್ಸ್ ಎಲ್ಲ ಇವಾಗ ಡೆವಲಪ್ ಆಗಿದೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತೆ ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಕೋಚಿಂಗ್ ಸಹ ಕೊಡ್ತಾ ಇದ್ದಾರೆ ಮತ್ತೆ ಅಫೋರ್ಡಬಲ್ ಸಹ ಆಗಿದೆ ಡೆಲ್ಲಿ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಅಫೋರ್ಡೆಬಲ್ ಫೀಸ್ ಅಲ್ಲಿ ನಿಮ್ಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇವಾಗಿನ ಪರಿಸ್ಥಿತಿಯಲ್ಲಿ ನೀವು ಡೆಲ್ಲಿಗಿಂತ ನೀವು ಬೆಂಗಳೂರು ಚೂಸ್ ಮಾಡ್ಕೋಬಹುದು ಅದೇನ್ ಕ್ವಾಲಿಟಿ ನೋಡಿದಾಗ ಡೆಲ್ಲಿ ಮತ್ತೆ ಬೆಂಗಳೂರನ್ನ ನೀವು ಒಂದು ಸೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಎರಡು ಒಂದೇ ಲೆವೆಲ್ ಬೆಂಗಳೂರ್ ಕೆಳಗಡೆ ಡೆಲ್ಲಿ ಮೇಲೆ ಅನ್ನೋ ಪರಿಸ್ಥಿತಿ ಇವಾಗಿಲ್ಲ ಎರಡೂ ಸೇಮ್ ಪೊಸಿಷನ್ ಇದೆ ನಿಮ್ಗೆ ಬೆಂಗಳೂರು ಇವಾಗ ತಗೋಬಹುದು ತುಂಬಾನೇ ಒಳ್ಳೆ ಸೂಕ್ತವಾದ ಆಪ್ಷನ್ ಆಗಬಹುದು ಬೆಂಗಳೂರು ಇವಾಗ ಚೂಸ್ ಮಾಡ್ಕೊಂಡ್ರೆ ಅಂತ ಹೇಳಕ್ ಒಂದು ಪ್ರಶ್ನೆ ಐತೆ ಸರ್ ಶಿವಾನಿ ಅಂತ ಇಸ್ ಇಟ್ ಗುಡ್ ಐಡಿಯಾ ಇಫ್ ಮೆಡಿಕಲ್ ಸ್ಟೂಡೆಂಟ್ ಚೇಂಜ್ ದೇರ್ ಸರ್ವಿಸ್

ಅದೇ ತರನಾಗಿ ನೀವು ಟೂ ತೌಸಂಡ್ ಏಟೀನ್ ಅಲ್ಲಿ ಹೋದಾಗ ಡಾಕ್ಟರ್ ಆಕಾಶ್ ಸರ್ ಅವರು ಸಹ ಸೆವೆಂಟಿ ಏಟ್ ರ್ಯಾಂಕ್ ಪಡ್ಕೊಂಡು ಅವರು ಸಹ ಇವಾಗ ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲೇ ಐ ಎ ಎಸ್ ಕ್ಯಾಡರ್ ಸಿಕ್ಬಿಟ್ಟು ಇಲ್ಲೇ ಸೇವೆ ಮಾಡ್ತಾ ಇದ್ದಾರೆ ಯಾವ ಸ್ಟ್ರೀಮ್ ದ್ರು ಬೇಕಾದ್ರೂ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ನ ತಗೋಬಹುದು ನಾವು ಲಭಾಸ್ನದಲ್ಲಿ ಟ್ರೈನಿಂಗ್ ಇದ್ದಾಗ್ಲೂ ಸಹ ಒಂದು ಮೋರ್ ದನ್ ಒಂದು ಮೋರ್ ದನ್ ತರ್ಟಿ ಒಂದು ಕ್ಯಾಂಡಿಡೇಟ್ಸ್ ಏನ್ ಬಂದಿದ್ರು ಟ್ರೈನಿಂಗ್ ಅವರು ಡಾಕ್ಟರ್ಸ್ ಇದ್ರು ಎಂಬಿ ಬಿ ಎಸ್ ಅನ್ನ ಚೂಸ್ ಮಾಡ್ಕೊಂಡೆ ಅವರು ಮತ್ತೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಗೆ ತಮ್ಮ ಸ್ಟ್ರೀಮ್ ಅನ್ನು ಬದಲಾಯಿಸಿಕೊಂಡು ಬಂದಿದ್ರು ಮತ್ತೆ ಡಾಕ್ಟರ್ಸ್ ಆಗಿ ಯಾರು ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಸ್ಟ್ರೀಮ್ ಅಲ್ಲಿ ಬರುತ್ತೋ ಅವ್ರಿಗೊಂದು ಅಡ್ವಾಂಟೇಜ್ ಇರುತ್ತೆ ಯಾಕಂದ್ರೆ ಮುಂದೆ ನೀವು ಐ ಎ ಎಸ್ ಆಫೀಸರ್ ಆದ್ರೆ ನಿಮ್ ಹೆಲ್ತ್ ಅಂಡ್ ವೆಲ್ನೆಸ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ ನೀವು ಮತ್ತೆ ಎಫೆಕ್ಟಿವ್ ಆಗಿ ನೀವು ಚೇಂಜಸ್ ಅನ್ನ ತರಬಹುದಾಗತ್ತೆ ಒಂದು ಬಡವರ್ಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೋಸ್ಕರ ನೀವು ಒಂದು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಅಲ್ಲಿ ಇಂಪ್ರೂವ್ ತರಬಹುದು ಮತ್ತೆ ಒಂಥರ ನಿಮ್ದು ವರ್ಕಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ ಡಾಕ್ಟರ್ಸ್ ನೀವು ನೋಡಿರಬಹುದು ಯಾವಾಗ್ಲೂ ಅದಕ್ಕೋಸ್ಕರ ಒಳ್ಳೆ ಆಪ್ಷನ್ ನೀವು ಡಾಕ್ಟರ್ಸ್ ಆಗಿದ್ರು ಸಿವಿಲ್ ಸರ್ವಿಸ್ ಎಕ್ಸಾಮಿನ ತಗೊಳ್ಳೋದು ಒಳ್ಳೆ ಆಪ್ಷನ್ ನೀವು ತಗೋಬಹುದು ಏನಂದ್ರೆ ಮೊದಲು ಏನಂದರೆ ಆರ್ಟ್ಸ್ ಮಾಡಿದವರೇ ಏನಂದರೆ ಜಾಸ್ತಿ ಐ ಎ ಎಸ್ ಕ್ಲಿಯರ್ ಮಾಡ್ತೀರಂತ ಒಂದು ಇತ್ತು ಬಟ್ ಇವಾಗ ನೋಡ್ತಾ ಇರ್ಬೋದು ನೀವು ರೇಷಿಯೋ ನೋಡಿದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಜಾಸ್ತಿ ಏನಂದರೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಈಗ ಮುಂದಿನ ಏನಂದರೆ ಸರ್ ಇದು ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಬಗ್ಗೆ ನನ್ನ ಪ್ರಶ್ನೆ ಇದು ಏನಪ್ಪಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಈಗ ಯು ಪಿ ಎಸ್ಸಿನಲ್ಲಿ ನಾನು ಕನ್ನಡದಲ್ಲಿ ಪರೀಕ್ಷೆ ಬರಿಬೋದಾ ಅನ್ನೋ ಒಂದು ಪ್ರಶ್ನೆ ಓಕೆ ಅದು ಬರಿಬೋದಂತ ಇದೆ ಮೇನ್ಸ್ ಆದರೆ ಇಲ್ಲಿ ತೊಂದರೆ ಏನಪ್ಪಾ ಅಂತಂದರೆ ಮೆಟೀರಿಯಲ್ಸು ಓಕೆ ಕನ್ನಡ ಕನ್ನಡ ಮಾಧ್ಯಮದವರಿಗೆ ಓದಲಿಕ್ಕೆ ಸರಿಯಾದ ಮೆಟೀರಿಯಲ್ಸ್ ಗಳ ವ್ಯವಸ್ಥೆ ಬಗ್ಗೆ ಇರಬಹುದು ಜೊತೆಗೆ ಪ್ರಿಲಿಮ್ಸ್ ಎಕ್ಸಾಮ್ ಏನಂತಂದ್ರೆ ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಮಾತ್ರ ಇರುತ್ತೆ ಓಕೆ ಹೀಗಾಗಿ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಅಂದ್ರೆ ಈ ಪರ್ಟಿಕ್ಯುಲರ್ಲಿ ಯು ಪಿ ಸಿ ಅನ್ನೋದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವ ತರ ಒಂದು ಹೆಲ್ಪ್ ಆಗ್ಬೋದು ಅಥವಾ ಪ್ಲಸ್ ಮತ್ತೆ ಮೈನಸ್ ಏನು ನೋಡಿ ಯೂಶಲಿ ನೀವು ಮೊದಲಿಂದಾನು ಕನ್ನಡ ಮಾಧ್ಯಮದಲ್ಲೇ ನೀವು ಶಾಲೆಯನ್ನ ಕಲ್ತಿದ್ದೇ ಆಗಿದ್ರೆ ನಿಮ್ಗೆ ಕನ್ನಡ ಭಾಷೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾನೇ ಸೂಕ್ತ ಆಗುತ್ತೆ ಯಾಕಂದ್ರೆ ನಿಮ್ಗೆ ಇಂಗ್ಲಿಷ್ ಮೇಲೆ ಅಷ್ಟೊಂದು ಒಳ್ಳೆ ಹಿಡಿತಾ ಇರದೇ ಇರದಿದ್ರೆ ಅಥವಾ ನೀವು ಇಂಗ್ಲಿಷ್ ನಲ್ಲಿ ನಿಮ್ಗೆ ಒಂದು ಪ್ರಾಪರ್ ಆಗಿ ಸೆಂಟೆನ್ಸ್ ನ ಮಾಡೋದು ಸಹ ಕಷ್ಟ ಆಗ್ತಾ ಇದ್ರೆ ನೀವು ಕನ್ನಡ ಭಾಷೆಯನ್ನೇ ಚೂಸ್ ಮಾಡ್ಕೊಂಡ್ಬಿಟ್ಟು ನೀವು ಎಕ್ಸಾಮ್ ನ ಬರಿಬಹುದು ಇದು ಮೊದಲನೇದು ನಾನು ಹೇಳಕ್ ಇಷ್ಟಪಡೋದು ಮತ್ತೆ ಮೊದಲಿನ ತರ ಇವಾಗ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಮಟೀರಿಯಲ್ ಸಿಗೋದು ಕಷ್ಟ ಅನ್ನೋದು ಇವಾಗ ಆತರ ಏನಿಲ್ಲ ಇವಾಗ ಸಹ ನಿಮ್ಗೆ ಎಕ್ಸಾಮ್ ನಲ್ಲಿ ನಿಮ್ಗೆ ಒಂದು ಏನೇನ್ ಬೇಕಾಗಿದ್ದು ಮಟೀರಿಯಲ್ಸ್ ಎಲ್ಲಾನು ನಿಮಗೆ ಕನ್ನಡದಲ್ಲಿ ಇವಾಗ ಅವೈಲೇಬಲ್ ಇದಾವೆ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಮತ್ತೆ ಈ ಸಲ ಸಹ ಒಬ್ರು ಕನ್ನಡದಲ್ಲಿ ಬರೆದ್ಬಿಟ್ಟು ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರು ದರ್ಶನ್ ಅವರು ನಮ್ಮ ಕಲೀಗ್ ಅವರು ಅವರು ಸಹ ಸಂಪೂರ್ಣವಾಗಿ ಕನ್ನಡದಲ್ಲೇ ಬರೆದ್ಬಿಟ್ಟು ಎಕ್ಸಾಮ್ ನ ಪಾಸ್ ಮಾಡಿದ್ರು ಮತ್ತೆ ಹಿಂದಿಯನ್ನು ನೋಡಿರ್ಬೋದು ನೀವು ಗುರುದತ್ ಹೆಗಡೆ ಸರ್ ಅವರಾಗಿರ್ಲಿ ಅವರು ಸಹ ಕನ್ನಡದಲ್ಲೇ ಸಂಪೂರ್ಣವಾಗಿ ಎಕ್ಸಾಮ್ ಅನ್ನ ಕನ್ನಡದಲ್ಲಿ ಬರೆದು ಪಾಸ್ ಆಗಿದ್ರು ಇಲ್ಲಿ ಮುಖ್ಯವಾಗಿ ಒಂದನ್ನ ಗಮನಿಸಬೇಕು ಕಿರಣ್ ಅವರು ಹೇಳಿದ್ರು ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಸಹ ಕನ್ನಡದಲ್ಲಿ ಇರಲ್ಲ ಕೇವಲ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಅದೇ ತರಹ ಮೇನ್ಸಲ್ಲೂ ಸಹ ಕ್ವಶನ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ ಇಲ್ಲಿ ಕನ್ನಡದಲ್ಲಿ ಇರೋದಿಲ್ಲ ಇದನ್ನ ನೀವು ಗಮನಿಸಬೇಕು ಇವಾಗ ನೀವು ನಾವು ಕನ್ನಡದಲ್ಲೇ ಬರೀಬೇಕು ಅಂತ ಡಿಸೈಡ್ ಮಾಡಿದ್ದೇ ಆಗಿದ್ರೆ ನಿಮಗೆ ಮಿನಿಮಮ್ ಇಂಗ್ಲೀಷ್ ನಾಲೆಜ್ ಬೇಕೇ ಬೇಕು ಗಮನದಲ್ಲಿಟ್ಟು ಕೇಳಿ ನೀವು ಕನ್ನಡದಲ್ಲಿ ಬರೆಯೋರೇ ಇದ್ರೆ ಅಂದ್ರೆ ಮಿನಿಮಮ್ ಇಂಗ್ಲೀಷ್ ನಾಲೆಜ್ ಬೇಕೇ ಬೇಕು ಯಾಕಂದ್ರೆ ನೀವು ಕ್ವಶನ್ ಅನ್ನ ಇಂಗ್ಲಿಷ್ ಅಲ್ಲಿ ಇರೋದನ್ನ ನೀವು ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಅದನ್ನ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ ಹೌದಾ ಇವಾಗ ನಿಮ್ಗೆ ಇಂಗ್ಲೀಷಲ್ಲಿ ಇರೋದು ನಿಮಗೆ ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗದೆ ಇದ್ರೆ ನೀವು ಅದನ್ನ ಆನ್ಸರ್ ಬರೋಕ್ ಆಗೋದಿಲ್ಲ ಎಸ್ಪೆಷಲಿ ಇದು ಪ್ರಿಲಿಮ್ಸ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಆಪ್ಷನಲ್ ಆಪ್ಷನ್ಸ್ ಕನ್ನಡ ಮತ್ತು ಹಿಂದಿ ಸಾರಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಅದಕ್ಕೋಸ್ಕರ ಮಿನಿಮಮ್ ಇಂಗ್ಲೀಷ್ ಫಾರ್ ಎಕ್ಸಾಂಪಲ್ ನೀವು ಮಿನಿಮಮ್ ಇಂಗ್ಲೀಷನ್ನು ಯಾವ ತರ ನಾವು ರೂಪಿಸ್ಕೋಬಹುದು ನಮಗೆ ಇಂಗ್ಲೀಷ್ ನಾಲೆಜ್ ಅನ್ನು ಯಾವ ತರ ನಾವು ಇಂಪ್ರೂವ್ ಮಾಡ್ಕೋಬಹುದು ಅಂದಾಗ ನೀವು ಎರಡು ತರನಾಗಿ ಇಂಪ್ರೂವ್ ಮಾಡ್ಕೋಬಹುದು ಒಂದು ಸ್ಟೇಟ್ ಬುಕ್ಸಿಂದ ನೀವು ಸ್ಟಾರ್ಟ್ ಮಾಡಬೇಕು ಸ್ಟೇಟ್ ಬುಕ್ಸ್ ಇಂದ ಇಂಗ್ಲೀಷ್ ಮೀಡಿಯಂ ಬುಕ್ಸ್ ಅನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಯಾಕಂದ್ರೆ ಇಲ್ಲಿ ಆ ತರ ಇಂಗ್ಲಿಷ್ ಡಿಫಿಕಲ್ಟಿ ಲೆವೆಲ್ ಇರಲ್ಲ ನೀವು ಅದರಿಂದ ಸ್ಟಾರ್ಟ್ ಮಾಡ್ಬೋದು ಅದ್ರ ಜೊತೆಗೆ ಹಿಂದೂ ನ್ಯೂಸ್ ಪೇಪರ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಬರುತ್ತೆ ಎಲ್ರಿಗೂ ಗೊತ್ತು ಆ ನ್ಯೂಸ್ ಪೇಪರ್ ಅನ್ನು ನೀವು ಓದಕ್ಕೆ ಸ್ಟಾರ್ಟ್ ಮಾಡುದು ಅವಾಗ ಏನ್ ಮಾಡುತ್ತೆ ನಿಮ್ದು ಮಿನಿಮಮ್ ಇಂಗ್ಲಿಷ್ ನಿಮ್ಗೆ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ಬಂದೇ ಬರುತ್ತೆ ಮತ್ತೆ ಸಿ ಸ್ಯಾಟ್ ನಿಮೊಂದು ಮುಖ್ಯವಾಗಿ ಸಿ ಸ್ಯಾಟ್ ಅಲ್ಲಿ ಪ್ಯಾಸೇಜ್ ರೇಟಿಂಗ್ ಸಹ ಅಲ್ಲಿ ಇರುತ್ತೆ ಅದನ್ನ ನೀವು ಮಿನಿಮಮ್ ಕ್ವಾಲಿಫಿಕೇಶನ್ ತೆಗೆದುಕೊಳ್ಳಲೇಬೇಕಾಗುತ್ತೆ ಅದಕ್ಕೋಸ್ಕರ ಮಿನಿಮಮ್ ಇಂಗ್ಲಿಷ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನಷ್ಟು ನೀವು ಪಡ್ಕೊಂಡು ನೀವು ಎಲ್ಲ ನಿಮ್ಮ ಮಟೀರಿಯಲ್ಸ್ ಅನ್ನ ನೀವು ಕನ್ನಡದಲ್ಲಿ ಕಲೆಕ್ಟ್ ಮಾಡಿ ಇವಾಗ ಮಟೀರಿಯಲ್ಸ್ ಎಲ್ಲ ಕನ್ನಡದಲ್ಲಿ ಸಿಗ್ತಾ ಇದೆ ಮೊದಲಿನ ತರ ಏನೋ ಪ್ರಾಬ್ಲಮ್ ಇಲ್ಲ ಎಲ್ಲವನ್ನ ನೀವು ಕನ್ನಡದಲ್ಲಿ ಮಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ರೆ ನೀವು ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರೀಬಹುದು ಮೇನ್ಸ್ ಅನ್ನ ಸಂಪೂರ್ಣವಾಗಿ ಕನ್ನಡದಲ್ಲಿ ಬರೀಬಹುದು ಮತ್ತೆ ಕೊನೆಯದಾಗಿ ಕೆಲವೊಬ್ಬರು ಇದೊಂದು ಪ್ರಶ್ನೆ ಇರುತ್ತೆ ನಾನು ಮೊದಲೇ ಆನ್ಸರ್ ಮಾಡಿಬಿಡ್ತೀನಿ ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ ತುಂಬಾನೇ ಡೌಟ್ಸ್ ಇರುತ್ತೆ ಸರ್ ಪರ್ಸನಾಲಿಟಿ ಟೆಸ್ಟ್ ಕನ್ನಡದಲ್ಲಿ ಅಂತ ಎಸ್ ಪರ್ಸನಾಲಿಟಿ ಟೆಸ್ಟ್ ಅನ್ನ ಕನ್ನಡದಲ್ಲೂ ಸಹ ಕೊಡಬಹುದು ಕನ್ನಡದಲ್ಲಿ ನೀವು ಕೊಡ್ತೀನಿ ಅಂತ ಅಂದರೆ ನೀವು ಮೇನ್ಸ್ ಎಕ್ಸಾಮ್ನಲ್ಲಿ ನೀವು ನೀವು ಪಾಸ್ ಆದ್ಮೇಲೆ ಒಂದು ಆಪ್ಷನ್ ಇರುತ್ತೆ ಡಿ ವಾಂಟ್ ಟು ಅಪಿಯರ್ ಪರ್ಸನಾಲಿಟಿ ಟೆಸ್ಟ್ ಇನ್ ಇಂಗ್ಲಿಷ್ ಆಲ್ ಯುವರ್ ಮದರ್ ಟಂಗ್ ನೀವು ಮದರ್ ಟಂಗ್ ಕನ್ನಡ ಅಂತ ಚೂಸ್ ಮಾಡ್ಕೊಂಡಾಗ ಪರ್ಸ್ನಾಲಿಟಿ ಟೆಸ್ಟ್ ನೀವು ಕೊಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಇಂಟರ್ಮೀಡಿಯೇಟರ್ನ ಕೂಡ್ಸಿರ್ತಾರೆ ಅಂದರೆ ಅವರು ಟ್ರಾನ್ಸ್ಲೇಟರ್ನ ಕೂಡ್ಸಿರ್ತಾರೆ ನೀವು ಕನ್ನಡದಲ್ಲಿ ಹೇಳ್ತಕ್ಕಂಥ ಆನ್ಸರ್ಸನ್ನು ಅವರು ಕನ್ವರ್ಟ್ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ಅವರು ಇಂಟರ್ವ್ಯೂ ಅವರಿಗೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ ಅವರು ಇಂಗ್ಲಿಷ್ ಅಲ್ಲಿ ಕೇಳಿದ ಕ್ವಶನ್ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹೇಳ್ತಾರೆ ಅದರಿಂದ ಕನ್ನಡವನ್ನು ತೆಗೆದುಕೊಳ್ಳೋದು ಯಾವುದೇ ರೀತಿಯ ನಷ್ಟ ಯಾವುದೇ ರೀತಿಯ ಲಾಭ ಅಂತ ಏನಿಲ್ಲ ನಿಮಗೆ ಸೂಕ್ತ ಅನಿಸಿದ್ರೆ ನನಗೆ ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ ನನಗೆ ಕಷ್ಟ ಆಗ್ತಾ ಇದೆ ಅಂದಾಗ ನೀವು ನೀವು ಕನ್ನಡ ಸಬ್ಜೆಕ್ಟ್ ಕನ್ನಡ ಭಾಷೆಯನ್ನು ತೆಗೆದುಕೊಂಡು ನೀವು ಎಕ್ಸಾಮ್ನ ಆರಾಮಾಗಿ ಬರೀಬಹುದು ಏನೂ ಪ್ರಾಬ್ಲಮ್ ಇಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಏನಂದ್ರೆ ಕರೆಕ್ಟ್ ಆಗಿ ಸರ್ ಏನಂದ್ರೆ ಗೈಡ್ ಮಾಡಿದರೆ ದಯವಿಟ್ಟು ತಾವಿದ ಇನ್ನೊಂದು ಸರಿ ನೋಡ್ಕೋಬಹುದು ಈಗ ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ ಸರ್ ಯಾಕೆ ಸೊ ನೀವು ಈಗ ಮೇನ್ಸ್ ಮುಗಿಸಿದ್ರೆ ಮುಗಿಸಿದ್ರಿ ನಾನು ಕೇಳಿರ್ಪಟ್ರಂಗೆ ಲೈಕ್ ಅಲ್ಲಿ ಯಾವ ತರ ನಿಮಗೆ ಕ್ವಶನ್ಸ್ ಅಂದ್ರೆ ನಿಮಗೆ ಸ್ವತಃ ನಿಮ್ಗೆ ಯಾವ ತರ ಕ್ವಶನ್ಸ್ ಕೇಳಿದ್ರು ನೀವು ಅವರಿಗೆ ಯಾವ ತರ ನ ಮಾಡಿದ್ರಿ ಅದರ ಬಗ್ಗೆ ಅಹ್ ಮೊದಲೇ ಹೇಳಿದೆ ಪರ್ಸನಾಲಿಟಿ ಟೆಸ್ಟ್ ಡೆಲ್ಲಿಯಲ್ಲಿ ಕಂಡಕ್ಟ್ ಆಗುತ್ತೆ ಡೆಲ್ಲಿಯಲ್ಲಿ ಇರೋ ಯು ಪಿ ಎಸ್ ಸಿ ಬಾಡಿ ಬಿಲ್ಡಿಂಗ್ ಏನಿದೆ ಡೆಲ್ಲಿಯಲ್ಲಿ ಅಲ್ಲಿ ನಮ್ಮ ಪರ್ಸನಾಲಿಟಿ ಟೆಸ್ಟ್ ಕಂಡಕ್ಟ್ ಆಗುತ್ತೆ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ನಾನು ಮೊದಲೇ ಹೇಳಿದೆ ಐದು ಜನ ಎಮಿನೆಂಟ್ ಪರ್ಸನ್ಸ್ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ ಐದು ಜನ ಸೆಂಟ್ರಲ್ ಕೂತಿರೋರು ಅವರು ಯು ಪಿ ಎಸ್ ಸಿ ಬೋರ್ಡ್ ಏನಿರುತ್ತೋ ಯು ಪಿ ಎಸ್ ಸಿ ಬೋರ್ಡ್ ನ ಮೆಂಬರ್ ಆಗಿರ್ತಾರೆ ಅವ್ರನ್ನ ನಾವು ಏನಂತ ಕರಿತೀವಿ ಚೇರ್ಮನ್ ಆಫ್ ದಟ್ ಇಂಟರ್ವ್ಯೂ ಪ್ಯಾನೆಲ್ ಅಂತ ಹೇಳ್ತೀವಿ ಅವ್ರ ಸೆಂಟ್ರಲ್ ಕೂತಿರ್ತಾರೆ ಈ ಕಡೆ ಇಬ್ರು ಜನ ಈ ಕಡೆ ಇಬ್ರು ಜನ ಅವರು ನಾಲ್ಕು ಜನ ಉಳಿದವರು ಐ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಐ ಪಿ ಎಸ್ ಆಫೀಸರ್ ಆಗಿರ್ಬೋದು ಅಥವಾ ಬೇರೆ ಇನ್ನೂ ಆರ್ ಎಸ್ ಡಿಫೆನ್ಸ್ ಮತ್ತೆ ಮಿಲಿಟರಿಂದಿರ್ತಾರೆ ಕೆಲವೊಂದ್ಸಲ ಅಥವಾ ಇನ್ನೊಬ್ರು ಎಮಿನೆಂಟ್ ಅಕಾಡೆಮಿಷಿಯನ್ಸ್ ಎಂಬ ತರ ಆಗಿರ್ಬೋದು ಈ ತರ ಐದು ಜನ ಎಮಿನೆಂಟ್ ಪರ್ಸನಾಲಿಟೀಸ್ ಇರುತ್ತೆ ನಮ್ಗೆ ಇಂಟರ್ವ್ಯೂ ತಗೊಂಡವರು ಪಿ ಕೆ ಜೋಶಿ ಪ್ರೊಫೆಸರ್ ಪಿ ಕೆ ಜೋಶಿ ಅವರು ಪ್ರೆಸೆಂಟ್ ಯು ಪಿ ಎಸ್ ಸಿ ಚೇರ್ಮನ್ ಅವರು ಅವರು ನನ್ನ ಇಂಟರ್ವ್ಯೂ ಅನ್ನ ಪರ್ಸನಾಲಿಟಿ ಟೆಸ್ಟ್ ನ ತೆಗೆದುಕೊಂಡಿದ್ರು ಮೊದಲಿಗೆ ನಾವು ಒಳಗಡೆ ಹೋಗ್ತೀವಿ ಯು ಪಿ ಎಸ್ ಸಿ ಬಿಲ್ಡಿಂಗ್ ಒಳಗಡೆ ಹೋಗ್ತೀವಿ ನಮಗೊಂದು ಸ್ಲಿಪ್ ಕೊಡ್ತಾರೆ ಅದರಲ್ಲಿ ನಮಗೆ ಒಂದು ಜಸ್ಟ್ ನಂಬರ್ಸ್ ಇರುತ್ತೆ ನಮ್ಗೆ ಗೊತ್ತಾಗಲ್ಲ ಯಾರು ಇಂಟರ್ವ್ಯೂ ತಗೋತಾ ಇದ್ದಾರೆ ಯಾವ ಬೋರ್ಡ್ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ ನಾವು ಒಳಗಡೆ ಹೋದಾಗ ಮಾತ್ರ ನಮ್ಗೆ ಅವ್ರ ಬೋರ್ಡ್ ಅನ್ನ ನೋಡಿದಾಗ ನೇಮ್ ಪ್ಲೇಟ್ ಅನ್ನ ನೋಡಿದಾಗ ನಮ್ಗೆ ರಿಯಲೈಸ್ ಆಗುತ್ತೆ ಹೌದು ಇವ್ರು ನಮಗೆ ತೆಗೆದುಕೊಂಡಿದ್ದಾರೆ ಇಂಟರ್ವ್ಯೂ ಅಂತ ಹೇಳಿ ಪರ್ಸನಾಲಿಟಿ ಟೆಸ್ಟ್ ಅಂತ ಬಂದಾಗ ಇಲ್ಲಿ ಯಾವ ತರ ನಾವು ಪ್ರಿಪೇರ್ ಆಗಿದ್ವಿ ಯಾವ ತರ ನಮಗೆ ಕ್ವಶನ್ಸ್ ಬಂದ್ ಅಂದ್ರೆ ನನ್ನ ಹೆಸರಿಂದ ನನ್ನ ಹೆಸರೇನು ಆನಂದ್ ಕಲಾದಗಿ ನನ್ನ ಹೆಸರೇನು ನನ್ನ ಸರ್ನೆಮ್ ಏನು ಅದು ಎಲ್ಲಿಂದ ಬಂತು ಅದಕ್ಕೆ ಏನಾದರೂ ಮೀನಿಂಗ್ ಇದೆ ಅದನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ಬೇಕು ನನ್ನ ಹುಟ್ಟೂರು ಯಾವುದು ನನ್ನ ಹುಟ್ಟೂರಿನ ಬಗ್ಗೆ ನಾನು ಸಂಪೂರ್ಣವಾದ ವಿವರಗಳನ್ನ ತೆಗೆದುಕೊಂಡೆ ನಮ್ಮ ತಾಯಿಯವರ ಊರು ಯಾವುದು ನಮ್ಮ ತಂದೆಯವರ ಊರು ಯಾವುದು ನಮ್ಮ ಜಮಖಂಡಿ ಬಗ್ಗೆ ನಾನು ಇತಿಹಾಸವನ್ನು ನಾನೆಲ್ಲ ಸ್ಟಡಿ ಮಾಡಿದೆ ಬಾಗಲಕೋಟೆ ಬಗ್ಗೆ ಎಲ್ಲ ಸ್ಟಡಿ ಮಾಡಿದೆ ಮತ್ತು ಅದ್ರ ಜೊತೆಗೆ ನಮ್ಮ ನಮ್ಮ ಕನ್ನಡ ಸಾಹಿತ್ಯ ಸಬ್ಜೆಕ್ಟ್ ಬಗ್ಗೆ ನಾನು ಡೀಟೇಲ್ ಆಗಿ ಸ್ಟಡಿ ಮಾಡಿಕೊಂಡೆ ಅದ್ರ ಜೊತೆಗೆ ಎಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಲ್ಲವನ್ನು ಸ್ಟಡಿ ಮಾಡಿಕೊಂಡೆ ಮತ್ತೆ ಇದರಲ್ಲಿ ನಾವು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ ನಮ್ದು ಮೇನ್ಸ್ ಕಂಪ್ಲೀಟ್ ಆದ ಕೂಡ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕು ಅದರಲ್ಲಿ ನಮ್ಮ ಹಾಬೀಸ್ ಅಂಡ್ ಇಂಟ್ರೆಸ್ಟ್ನೆಲ್ಲ ನಾವು ಫಿಲ್ ಮಾಡಿರ್ತೀವಿ ನನ್ನ ಹಾಬೀಸ್ ಅಂತ ಬಂದಾಗ ನಾನು ವಾಚಿಂಗ್ ಮೂವೀಸ್ ಮತ್ತೆ ಪ್ಲೇಯಿಂಗ್ ಟೇಬಲ್ ಟೆನಿಸ್ ಅಂಡ್ ಕ್ರಿಕೆಟ್ ಅಂತ ಹಾಕಿದ್ದೆ ಮತ್ತೆ ನನ್ನ ಅಚೀವ್ಮೆಂಟ್ಸ್ ಅಂತ ಬಂದಾಗ ನಾನು ಹೇಳಿದೆ ಟೇಬಲ್ ಟೆನಿಸ್ ಅಲ್ಲಿ ನಾನು ಸ್ಟೇಟ್ ಅಲ್ಲಿ ಆಡಿದ್ದೆ ಅದನ್ನ ಹಾಕಿದ್ದೆ ಮತ್ತೆ ನಾನು ನನ್ನ ಇಂಜಿನಿಯರಿಂಗ್ ಜಿ ಐ ಟಿ ಕಾಲೇಜಲ್ಲಿ ಇದ್ದಾಗ ನಾನು ಒಂದು ಗೋಕಾಟ್ ಅನ್ನ ಫ್ಯಾಬ್ರಿಕೇಟ್ ಮಾಡಿದ್ವಿ ಟೀಮ್ ಅಲ್ಲಿ ಇದ್ದಾಗ ಇಟ್ಕೊಂಡು ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೆ ಮತ್ತೆ ನಾನು ಪ್ರೈಮರಿಲಿ ಒಂದು ಹೌಸಿನ ನಾನು ಲೀಡರ್ ಆಗಿದ್ದೆ ಅಂತ ಮೆನ್ಷನ್ ಮಾಡಿದ್ದೆ ನಾನು ಒಳಗಡೆ ಹೋದ ಕೂಡಲೇ ಗುಡ್ ಆಫ್ಟರ್ನೂನ್ ಅಂತ ಗ್ರೀಟ್ ಮಾಡಿದೆ ಎಸ್ ಯು ಕ್ಯಾನ್ ಟೇಕ್ ಯುವರ್ ಸೀಟ್ ಅಂತ ಅವರು ಚೇರ್ಮನ್ ಅವರು ಹೇಳಿದ್ರು ನಾವು ಕೂತ್ಕೊಂಡೆ ಕೂತ್ಕೊಂಡ್ ಕೂಡಲೇನೆ ಒಂದೇ ಕ್ವಶನ್ ಬಂದ್ಬಿಟ್ರೆ ನನ್ನ ಹೌಸ್ ಲೀಡರ್ ಮೇಲೆ ಕ್ವಶನ್ ಕೇಳಿದ್ರು ಹೌಸ್ ಹೌಸಸ್ ಅನ್ನ ಯಾಕೆ ಮಾಡ್ತಾರೆ ನಿಮ್ಮ ಸ್ಕೂಲಲ್ಲಿ ಅಲ್ಲಿ ಅದೇನ್ ರೀಸನ್ ಏನು ಮೇನ್ ರೀಸನ್ ಯಾಕೆ ಈ ತರ ಮಾಡ್ತಾರೆ ಅಂತ ಫಸ್ಟ್ ಕ್ವಶನ್ ಕೇಳಿದ್ರು ನಾನು ಒಂಥರ ಸಿಂಪಲ್ ಆಗಿ ಆನ್ಸರ್ ಮಾಡಿದೆ ಸ್ವಲ್ಪ ಎಫೆಕ್ಟಿವ್ ಆಗಿನ ಇತ್ತು ನಾನು ಯಾಕಂದ್ರೆ ಸರ್ ಹೌಸಸ್ ಅನ್ನ ಮಾಡಿದಾಗ ನಾವು ಇಂಟರ್ ಹೌಸಸ್ ಕಾಂಪಿಟೇಷನ್ ಮಾಡಿದಾಗ ಸ್ಟೂಡೆಂಟ್ಸ್ ನಡುವೆ ಒಂದು ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ ಆ ಕಾಂಪಿಟೇಷನ್ ಬಿಲ್ಡ್ ಆದಾಗ ಆ ಸ್ಟೂಡೆಂಟ್ ಅಲ್ಲಿ ಇರೋ ನಿಜವಾದ ಒಂದು ಕಲೆ ಅಥವಾ ಅವರಲ್ಲಿರುವ ಟ್ಯಾಲೆಂಟ್ ಹೊರಗಡೆ ಬರುತ್ತೆ ಅದೇ ವಿತ್ ರೆಸ್ಪೆಕ್ಟ್ ಟು ಸ್ಪೋರ್ಟ್ಸ್ ಆಗಿರ್ಬೋದು ಆರ್ಟ್ ಅಂಡ್ ಕಲ್ಚರ್ ಆಗಿರ್ಬೋದು ಬರುತ್ತೆ ಅಂತ ನಾನು ಹೇಳಿದೆ ಅದನ್ನ ನಾವು ಮುಂದೆ ಅದನ್ನ ನಾವು ನರ್ಚರ್ ಮಾಡಿದ್ದಾಗಿದ್ರೆ ಅದೊಂದು ಟ್ಯಾಲೆಂಟ್ ಮುಂದೆ ಒಂದು ದೊಡ್ಡ ಟ್ಯಾಲೆಂಟ್ ಆಗಿ ಬದಲಾವಣೆ ಆಗುತ್ತೆ ಅಂತೇಳಿ ನಾನು ಒಂದು ಆನ್ಸರ್ ನೀಡಿದ್ದೆ ಮುಂದೆ ಇದೇ ತರನಾಗಿ ನಮ್ಮ ಡಾಫ್ ನಮ್ಮ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೋ ಅದರ ಮೇಲೆ ಕ್ವಶನ್ಸ್ ಬಿಲ್ಡ್ ಆಗ್ತಾ ಇರುತ್ತೆ ಅದೇ ತರನಾಗಿ ಕ್ರಿಕೆಟ್ ಬಗ್ಗೆ ಕ್ವಶನ್ಸ್ ಕೇಳಿದ್ರು ಬಿ ಸಿ ಐ ಬಾಡಿ ಬಗ್ಗೆ ಕ್ವಶನ್ ಕೇಳಿದ್ರು ಬಿ ಸಿ ಐ ಬಾಡಿ ಯಾಕೆ ಇಡೀ ವರ್ಲ್ಡ್ ಅಲ್ಲಿ ಯಾಕೆ ಸ್ಟ್ರಾಂಗೆಸ್ಟ್ ಬಾಡಿ ಆಗಿದೆ ಕ್ರಿಕೆಟ್ ಗವರ್ನಿಂಗ್ ಬಾಡಿಯಲ್ಲಿ ಅಂತ ಕ್ವಶನ್ ಕೇಳಿದ್ರು ನಾನು ಸ್ವಲ್ಪ ಎಫೆಕ್ಟಿವ್ ಆಗಿ ಆನ್ಸರ್ ನೀಡ್ಲಿಲ್ಲ ನಾನು ಅದು ಇಂಡಿಪೆಂಡೆಂಟ್ ಬಾಡಿ ಪ್ರೈವೇಟ್ ಬಾಡಿ ಅಂತ ಅದೆಲ್ಲ ಬೇರೆ ಬೇರೆ ಆನ್ಸರ್ ಕೊಟ್ಟೆ ಬಟ್ ಅದಕ್ಕೆ ಬೆಸ್ಟ್ ಆನ್ಸರ್ ಅಂದ್ರೆ ಬಿಕಾಸ್ ಆಫ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಫ್ಯಾನ್ ಬೇಸ್ ತುಂಬಾನೇ ಇದೆ ಅಂತೇಳಿ ನಾನು ಆನ್ಸರ್ ಕೊಡಬಹುದಿತ್ತು ಬಟ್ ಅಷ್ಟು ಎಫೆಕ್ಟಿವ್ ಆಗಿ ನಾನು ಆನ್ಸರ್ ಕೊಡಲಿಲ್ಲ ಇದೇ ತರನಾಗಿ ಮುಂದೆ ಕನ್ನಡ ಸಾಹಿತ್ಯದ ಬಗ್ಗೆ ಕ್ವಶನ್ ಕೇಳಿದ್ರು ಎಂ ಎಂ ಕಲಬುರ್ಗಿ ಅವರು ಮತ್ತೆ ಗೌರಿ ಲಂಕೇಶ್ ಅವ್ರ ಬಗ್ಗೆ ಕ್ವಶನ್ಸ್ ಬಂದ್ವು ಅದಾದ್ಮೇಲೆ ಮತ್ತೆ ನಾನು ವಾಚಿಂಗ್ ಮೂವೀಸ್ ಅಂತ ಹಾಕಿದ್ದೆ ವಾಚಿಂಗ್ ಮೂವೀಸ್ ಅಂದಾಗ ಬಂದ್ಬಿಟ್ಟು ಪ್ರೆಸೆಂಟ್ ಲಿವಿಂಗ್ ಡೈರೆಕ್ಟರ್ ನನಗೆ ಯಾರು ಇಷ್ಟ ಅಂತೇಳಿ ಕ್ವಶನ್ ಬಂತು ನಾವು ನೀವು ಗಮನಿಸಬೇಕಾಗಿದ್ದು ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ನೀವೇನು ಗೆಸ್ಟ್ ಮಾಡಿರ್ತೀರೋ ಆ ಕ್ವಶನ್ಸ್ ತುಂಬಾನೇ ಬರೋದ್ರಿಯರು ನಾನು ಏನು ಗೆಸ್ಟ್ ಮಾಡಿದ್ದೆ ಅಂದ್ರೆ ಹೂ ಇಸ್ ಯುವರ್ ಫೇವರೇಟ್ ಡೈರೆಕ್ಟರ್ ಇನ್ ಕನ್ನಡ ಅಂತ ನಾನು ಪ್ರಿಪೇರ್ ಆಗಿ ಹೋಗಿದ್ದೆ ನಾನು ಪುಟ್ಟಣ್ಣ ಕಣಗಾಲ್ ಅಂತ ಪ್ರಿಪೇರ್ ಆಗಿ ಹೋಗಿದ್ದೆ ಬಟ್ ಅವ್ರೇನ್ ಕೇಳಿದ್ರು ಪ್ರೆಸೆಂಟ್ ಲಿವಿಂಗ್ ಡೈರೆಕ್ಟರ್ ಯಾರು ಅಂತ ಕೇಳಿದ್ರು ಇಮಿಡಿಯೇಟ್ಲಿ ಫ್ಲಾಶ್ ಆಗಲ್ಲ ನಾವು ಪ್ರಿಪರೇಷನ್ ಮಾಡಿದ್ರೆ ಮಾತ್ರ ಇಮಿಡಿಯೇಟ್ ಫ್ಲಾಶ್ ಆಗುತ್ತೆ ನಾನು ಏನೋ ಬಂತು ತಲೆಯಲ್ಲೇ ನಾವು ಸಂತೋಷ್ ಆನಂದರಾಮ್ ಅವರಂತ ಹೇಳ್ದೆ ಅವಾಗ ಒಂದು ಎಕ್ಸಾಂಪಲ್ ಕೊಡಿ ಕೂಡಲೇ ನಮ್ಗೆ ಒಳ್ಳೆ ಮೂವಿ ರಾಜ್ಕುಮಾರ ಮೂವಿ ನೆನಪಿಗೆ ಬಂತು ರಾಜ್ಕುಮಾರ ಮೂವಿ ಯಾಕೆ ನಿಮ್ಗೆ ಇಷ್ಟ ಅಂದಾಗ ನಾನೆಲ್ಲ ಹೇಳಿದೆ ಸರ್ ಇವಾಗ ಓಲ್ಡ್ ಏಜ್ ಪೀಪಲ್ ಅನ್ನ ಅವರು ಮಕ್ಕಳು ಬಿಟ್ಬಿಡ್ತಾರೆ ಸರ್ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಅದರಿಂದ ಅವ್ರಿಗೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಓಲ್ಡ್ ಏಜ್ ಅಲ್ಲಿ ಮಕ್ಕಳ ಅವ್ರ ಜೊತೆಯಾಗಿ ಅವರ ಸೇವೆಯನ್ನ ಮಾಡಬೇಕು ಬಟ್ ಎಷ್ಟೊಂದು ಮಕ್ಕಳು ಅವರ ತಂದೆ ತಾಯಿಗಳನ್ನ ಬಿಟ್ಬಿಡ್ತಾರೆ ಕೊನೆ ಕ್ಷಣದಲ್ಲಿ ಅಂತ ಹೇಳಿದೆ ಅದರ ಬಗ್ಗೆ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಅಂತ ಹೇಳಿದೆ ಆ ತರ ನಾನು ರಾಜ್ಕುಮಾರ್ ಅನ್ಕೊಂಡೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಪ್ರಶ್ನೆ ಬಂತು ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ಇಷ್ಟ ನಿಮ್ಗೆ ಏನು ಅವ್ರ ಇಷ್ಟಾನ ಇಲ್ವೋ ಅವರಿಂದ ಏನ್ ಕಲ್ತ್ರಿ ಈ ತರ ಎಲ್ಲ ಕ್ವಶನ್ಸ್ ವೀರಪ್ಪನ್ ಅವರು ರಾಜ್ಕುಮಾರ್ ಅವ್ರನ್ನ ಪರಿಸಿದಾಗ ಏನೇನಾಯ್ತು ಪರಿಸ್ಥಿತಿ ಈ ತರ ಎಲ್ಲ ಕ್ವಶನ್ಸ್ ಬಿಲ್ಡ್ ಆಯ್ತಾ ಹೊತ್ತು ಮತ್ತೆ ಅದೇ ತರ ನಾನು ಗೋಕಾಟ್ ಅಲ್ಲಿ ನಾನು ಬಿಲ್ಡ್ ಮಾಡಿದ್ದೆ ಫ್ಯಾಬ್ರಿಕೇಟ್ ಮಾಡಿದ್ದೆ ಅಂತ ನಾನು ಟೀಮ್ ಅಲ್ಲಿ ಹೇಳ್ಕೊಂಡಾಗ ಅದ್ರ ಮೇಲೂ ಕ್ವಶನ್ ಬಂತು ಗೋಕಾಟ್ ಅಂದ್ರೆ ಏನು ಗೋಕಾಟ್ ಅನ್ನ ನಾವು ಒಂದು ಅಫಿಷಿಯಲ್ ಗೇಮ್ ತರ ನಾವು ಮಾಡ್ಬೋದಾ ಗೋಕಾಟ್ ಇಂದ ಎಷ್ಟೊಂದು ಡೇಂಜರ್ ಆಕ್ಸಿಡೆಂಟ್ಸ್ ಆಗುತ್ತೆ ಅದನ್ನ ನೀವು ಹೇಗೆ ಮೆಡಿಕೇಟ್ ಮಾಡ್ತೀರಾ ಅದನ್ನ ನೀವು ಹೇಗೆ ಗೇಮ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂತ ಡಿಫರೆಂಟ್ ಸೆಟ್ ಆಫ್ ಕ್ವಶನ್ಸ್ ಬಂದ್ ಮತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಬಂದ್ವು ಅವಾಗ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಇತ್ತು ಯಾಕೆ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಡೌನ್ ಇದೆ ಅದಕ್ಕೆ ಪ್ರೈಮ್ ರೀಸನ್ಸ್ ಏನು ಅಂತ ಹೇಳಿ ಅವಾಗ ಕ್ವಶನ್ಸ್ ಬಂದ್ ಈ ತರನಾಗಿ ಟೋಟಲ್ ಆಗಿ ಎಲ್ಲಾ ತರನಾಗಿ ಪರ್ಸನಾಲಿಟಿ ಅಸೆಸ್ ಮಾಡ್ತಾರೆ ಕೆಲವೊಂದಿಷ್ಟು ಮಿಡಲ್ ಅಲ್ಲಿ ಕೆಲವೊಂದಿಷ್ಟು ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಕೇಳ್ತಾರೆ ನನ್ಗೆ ನೊಮ್ಯಾಡಿಕ್ ಆ್ಯಂಡ್ ಸೆಮಿನೊಮ್ಯಾಟಿಕ್ ಟ್ರೈಬ್ಸ್ ಅಂದ್ರೆ ಇವಾಗ ಯಾವಾಗ್ಲೂ ನಡೀತಿರ್ತಾರಲ್ಲ ಟ್ರೈಬ್ಸ್ ನನಗೆ ಕನ್ನಡದಲ್ಲಿ ಸರಿಯಾಗಿ ವರ್ಡ್ ಸಿಗ್ತಾ ಇಲ್ಲ ನೊಮ್ಯಾಟಿಕ್ ಮತ್ತೆ ಸೆಮಿನೊಮ್ಯಾಟಿಕ್ ಟ್ರೈಬ್ಸ್ ಮೇಲೆ ಕ್ವಶನ್ಸ್ ಬಂತು ಇದು ಮೇನ್ ಆಗಿ ಆಂಥ್ರೋಪಾಲಜಿ ರಿಲೇಟೆಡ್ ಕ್ವಶನ್ ನನಗೆ ಅವಾಗ ಇಮಿಡಿಯೇಟ್ ಕ್ವಶನ್ ಕೇಳಿದಾಗ ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಯ್ತು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಡಿಕ್ರೀಸ್ ಆಯ್ತು ಅವಾಗ ಸ್ವಲ್ಪ ನಾನು ಒಂದು ಒಂದು ಫೈವ್ ಟು ಸಿಕ್ಸ್ ಸೆಕೆಂಡ್ಸ್ ಪಾಸ್ ತಗೊಂಡೆ ಆ ತರ ಮಾಡಬಾರ್ದು ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಇದ್ದಾಗ ಸಾರಿ ಸರ್ ಐ ಡೋಂಟ್ ನೋ ದಿ ಆನ್ಸರ್ ಐ ವಿಲ್ ವರ್ಕ್ ಆನ್ ಇಟ್ ಅಂತ ಹೇಳ್ಬೇಕು ವಿತ್ ಕಾನ್ಫಿಡೆನ್ಸ್ ಬಟ್ ಅವಾಗ ಸ್ವಲ್ಪ ನಾನು ಗಡ್ಬಡಿಸಿದ್ದಕ್ಕೆ ನನಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಆಯ್ತು ಅವಾಗ ಈ ತರನಾಗಿ ಇಂಟರ್ವ್ಯೂ ಅಲ್ಲಿ ಕ್ವಶನ್ಸ್ ಬರುತ್ತೆ ಒಂದ್ ಏನ್ ಮಿನಿಮಮ್ ಅಂದ್ರೆ ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಮಿನಿಟ್ಸ್ ವರ್ಗಡೆ ನಿಮ್ದು ಇಂಟರ್ವ್ಯೂ ನಡೆಯುತ್ತೆ ನೀವು ಎಷ್ಟು ಕಾನ್ಫಿಡೆನ್ಸ್ ಆಗಿ ಎಷ್ಟು ಹಾರ್ನೆಸ್ಟ್ ಇಂದ ನೀವು ಆನ್ಸರ್ ಕೊಡ್ತಿರೋ ಅನ್ನೋದ್ರ ಮೇಲೆ ನಿಮ್ಮ ಇಂಟರ್ವ್ಯೂ ಮಾರ್ಕ್ಸ್ ಡಿಸೈಡ್ ಆಗಿರುತ್ತೆ ಈ ತರನಾಗಿ ಟೋಟಲ್ ಆಗಿ ಪರ್ಸನಾಲಿಟಿ ಟೆಸ್ಟ್ ನಡೆಯುತ್ತೆ ಓಕೆ ಥ್ಯಾಂಕ್ ಯು ಸರ್ ಚೆನ್ನಾಗಿ ಹೇಳಿದ್ರಿ ಟೆಸ್ಟ್ ಬಗ್ಗೆ ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ ತಮ್ಮ ಇಡೀ ಈ ಲೈಫ್ ಜರ್ನಿಲಿ ಅಂದ್ರೆ ಜಮಖಂಡಿ ಟು ಮಸೂರಿ ಅಂತ ಹೇಳಬಹುದು ಓಕೆ ಸೊ ಇಲ್ಲಿ ತಮ್ಮ ಮೋಸ್ಟ್ ಮೆಮೊರೇಬಲ್ ಒಂದು ಯಾವುದು ಒಂದು ಆ ಯಾವ್ದು ತಮ್ಮ ಮತ್ತೆ ತುಂಬಾ ಸ್ಯಾಡ್ ಮೂಮೆಂಟ್ ಈ ಒಂದು ತಮ್ಮ ಜರ್ನಿಯಲ್ಲಿ ಸ್ಯಾಡ್ ಮೂಮೆಂಟ್ ಅಂದರೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನನ್ನ ಜರ್ನಿಯಲ್ಲಿ ತುಂಬಾ ಮೋಸ್ಟ್ ಡಿಫಿಕಲ್ಟ್ ಟೈಮ್ ಯಾವಂತ ಎಲ್ಲೂ ಹೇಳಿಲ್ಲ ಬಟ್ ನೀವು ಕೇಳಿದೀರ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಸೆಕೆಂಡ್ ಅಟೆಂಪ್ಟ್ ಕೊಡೋವಾಗ ನನ್ನ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಮುಗಿದಿತ್ತು ಜೂನ್ ಸೆಕೆಂಡ್ಗೆ ನಾವು ಪ್ರಿಲಿಮ್ಸ್ ಪ್ರಿಲಿಮ್ ಎಕ್ಸಾಮಿನೇಷನ್ ಬರೆದಿದ್ವಿ ಅದರದ್ದು ರಿಸಲ್ಟ್ ಬಂದಿತ್ತು ಜುಲೈ ಫೋರ್ಟೀನ್ತ್ಗೆ ಜುಲೈ ಫೋರ್ಟೀನ್ತ್ ರಿಸಲ್ಟ್ ಬಂದು ಒಂದು ನೆಕ್ಸ್ಟ್ ಒನ್ ವೀಕ್ ಅಲ್ಲಿ ಅಂದ್ರೆ ಜುಲೈ ಟ್ವೆಂಟಿ ಟೂಗೆ ನನ್ನ ಕ್ಲೋಸ್ ಫ್ರೆಂಡ್ ಮತ್ತೆ ನನ್ನ ರೂಮೇಟ್ ಅವರು ಅವರು ಎಕ್ಸ್ಪೈರ್ ಆದರು ತುಂಬಾನೇ ನೋವಿನ ಸಂಗತಿ ಆ ಟೈಮ್ ಅಲ್ಲಿ ಯಾಕಂದ್ರೆ ಕ್ಲೋಸ್ ಫ್ರೆಂಡ್ ರೂಮೇಟು ನಮ್ಮ ಮುಂದೆನೆ ಅವರು ಪಾಪ ಒಂದು ಹಾರ್ಟ್ ಅಟ್ಯಾಕ್ ಥರನಾಗಿ ಬಂದ್ಬಿಟ್ಟು ಅವರು ತೀರ್ಕೊಂಡಿದ್ರು ಆ ಸಿಚುವೇಶನ್ ತುಂಬಾನೇ ಡಿಫಿಕಲ್ಟ್ ಸಿಚುವೇಶನ್ ಯಾಕಂದ್ರೆ ನಾವು ಯಾವತ್ತೂ ಆ ತರ ಸಿಚುವೇಷನ್ ನಾವು ಫೇಸ್ ಮಾಡಿರಲಿಲ್ಲ ನಾವೆಲ್ಲ ಅವಾಗ ತುಂಬಾನೇ ಕಷ್ಟ ಅನುಭವಿಸಿದ್ವಿ ಯಾಕಂದ್ರೆ ಒಂದು ಟೆನ್ ಡೇಸ್ ವರೆಗೂ ನನ್ನ ಪ್ರಿಪರೇಷನ್ ಹಾಲ್ಟ್ ಆಗಿತ್ತು ನಾನು ಮನೆಗೆ ಬಂದ್ಬಿಟ್ಟಿದ್ದೆ ಮನೆಗೆ ಬಂದಾಗ ನಮ್ಮ ತಂದೆ ತಾಯಿಗೂ ತುಂಬಾನೇ ನೋವಾಗಿತ್ತು ಬೇಜಾರಾಗಿತ್ತು ಇನ್ನು ಹೇಗೆ ಕ್ಲೋಸ್ ಫ್ರೆಂಡ್ ಅನ್ನ ಕಳ್ಕೊಂಡಿದ್ದಾರೆ ಇವ್ರು ಯಾವ ತರ ಮೆಟಿಗೆ ಅದನ್ನ ಅದನ್ನ ಬಿಟ್ಟು ಮುಂದೆ ಹೇಗೆ ಅವನು ಪ್ರಿಪರೇಷನ್ ಆಗ್ತಾನೆ ಅನ್ನೋದ್ರ ಮೇಲೆ ತುಂಬಾ ನನಗೆ ಸಂಶಯ ಮೂಡಿತ್ತು ನನ್ನಿಂದ ಇದು ಆಗುತ್ತಾ ಅಥವಾ ಆಗಲ್ ಸುಮ್ಮನೆ ನಾನು ಮೇನ್ಸ್ ಎಕ್ಸಾಮಿನೇಷನ್ ಬರೋ ಬರೆಯೋದೇ ಬಿಟ್ಬಿಡೋಣ ಅಂತ ನಾನು ಆ ಮೂಮೆಂಟ್ ಅಲ್ಲಿ ಅನ್ಕೊಂಡಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಅವ್ನಗೂ ಒಂದು ಆಸೆ ಇತ್ತು ನಾನು ಒಬ್ಬ ಅಧಿಕಾರಿ ಆಗ್ಬೇಕು ಐ ಎಸ್ ಐ ಪಿ ಎಸ್ ಅಧಿಕಾರಿ ಆಗ್ಬೇಕು ಅಂತ ಅವನದು ಒಂದು ಆಸೆ ಆಗಿತ್ತು ಅವಾಗ ನನಗೆ ರಿಯಲೈಸ್ ಆಯ್ತು ಅಟ್ಲೀಸ್ಟ್ ನನ್ನ ಸ್ನೇಹಿತನಗೋಸ್ಕರ ಆದರೂ ನಾನು ಎಕ್ಸಾಮ್ ನ ಬರೀಲೇಬೇಕು ಅಂತ ಹೇಳಿ ನನ್ನ ನಾನು ತಲೆ ತಗೊಂಡೆ ಅವಾಗ ಪಾಸ್ ಆಗುತ್ತೋ ಬಿಡುತ್ತೋ ನಾನು ಈ ಮೇನ್ಸ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ತಾನೆ ಇಲ್ಲವ ಸೆಕೆಂಡರಿ ಅಟ್ಲೀಸ್ಟ್ ಒಂದು ಒಳ್ಳೆ ಅಟೆಂಪ್ಟ್ ಕೊಡೋಣ ಎಷ್ಟೊಂದು ಲಕ್ಷಾಂತರ ಆಸ್ಪಿರೆಂಟ್ಸ್ ತುಂಬಾನೇ ಕಷ್ಟಪಟ್ಟಬಿಟ್ಟು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನ ಕ್ಲಿಯರ್ ಮಾಡಿರ್ತಾರೆ ಅದ್ರಲ್ಲಿ ನಾನು ಒಬ್ಬ ಅದು ಕ್ಲಿಯರ್ ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಅಟ್ಲೀಸ್ಟ್ ಇದೊಂದು ಇದೊಂದ್ಸಲ ಟ್ರೈ ಮಾಡಿಬಿಡೋಣ ಅಂತೇಳಿ ಒಂದು ಫಿಫ್ಟೀನ್ ಡೇಸ್ ಗ್ಯಾಪ್ ಆಯ್ತು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಪ್ರಿಲಿಮ್ಸ್ ಇಂದ ಒಂದು ಮೇನ್ಸ್ ಒಳಗಡೆ ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಗ್ಯಾಪ್ ಇರುತ್ತೆ ಆ ತ್ರೀ ಮಂತ್ಸ್ ಗ್ಯಾಪ್ ಅಲ್ಲಿ ಒಂದು ಫಿಫ್ಟೀನ್ ಡೇಸ್ ನಂದು ಈ ಒಂದು ಸ್ಯಾಡ್ ಮೂಮೆಂಟ್ ಅಲ್ಲಿ ನಂದು ಎಲ್ಲಾನು ಹೋಗ್ಬಿಡ್ತು ನಾನು ಕಷ್ಟಪಟ್ಟು ಮತ್ತೆ ಬೆಂಗಳೂರಿಗೆ ಬಂದೆ ಪ್ರಿಪ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನನಗೆ ಒಂದು ಒಂದು ವಾರ ಎರಡು ವಾರ ನನಗೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ಲಿಲ್ಲ ಯಾವಾಗ್ಲೂ ತಲೆಯಲ್ಲಿ ಅದೇ ಒಂದು ಸ್ಯಾಡ್ ಮೂಮೆಂಟ್ ಬರ್ತಾ ಇತ್ತು ಅದನ್ನು ಹೇಗೋ ಕಷ್ಟಪಟ್ಟು ರಿಕವರ್ ಆಗಿ ಮತ್ತೆ ನಾನು ಮೇನ್ಸ್ ಎಕ್ಸಾಮಿನೇಷನ್ ಬರದೆ ಅದೇನೋ ಒಂಥರ ಎಲ್ಲವನ್ನು ನಾವೊಂದು ಕಷ್ಟದ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಒಂದು ನಾವು ಧೈರ್ಯ ಮಾಡ್ಕೊಂಡು ನಾವು ಯಾವ ಥರ ಡಿಸಿಷನ್ ತಗೋತೀವೋ ಅದೇ ಥರದಾಗಿ ನಾನು ಡಿಸಿಷನ್ ತೊಗೊಂಡೆ ಆ ಒಂದು ಡಿಸಿಷನ್ ಇಂದ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಆ ಒಂದು ಸಮಯದಲ್ಲಿ ನಾನು ಏನಾದರೂ ಬೇಡ ಇದನ್ನು ಅಂತ ನಾನು ಗಿವ್ ಅಪ್ ಮಾಡಿದ್ದೇ ಆಗಿದ್ರೆ ನಾನು ಇವತ್ತು ಇಲ್ಲಿ ಬರ್ತಾನೆ ಇರಲಿಲ್ಲ ಒಂದು ಎಕ್ಸಾಮ್ನು ಕ್ಲಿಯರ್ ಮಾಡ್ತಿರ್ಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂಥರ ನಂದು ನನ್ನ ಪ್ರಿಪ್ರೇಷನ್ ಟೈಮಲ್ಲಿ ಅನುಭವಿಸಿದಂಥ ಒಂದು ಮೋಸ್ಟ್ ಸ್ಯಾಡೆಸ್ಟ್ ಮೂಮೆಂಟು ಅದಕ್ಕೋಸ್ಕರ ನಾನು ನನ್ನ ಈ ಒಂದು ಗೆಲುವನ್ನು ನಮ್ಮ ತಂದೆ ತಾಯಿಯರ ಜೊತೆ ನನ್ನ ಸ್ನೇಹಿತನಿಗೂ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಒಂದು ಪ್ರೌಡ್ ಮೂಮೆಂಟ್ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಮಸೂರಿಯನ್ನ ರೀಚ್ ಆಗಿ ನಾವು ಲವಾಸ್ನ ಮುಂದೆ ಹೋಗಿ ನಿಂತಾಗ ಒಂಥರ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಎಷ್ಟೊಂದು ಅಭ್ಯರ್ಥಿಗಳು ನೋಡ್ತಿರೋ ನೋಡಿರ್ಬೋದು ನೀವು ಎಲ್ಲಾ ಅಭ್ಯರ್ಥಿಗಳು ಒಂದು ಅವರು ಸ್ಟಡಿ ರೂಮ್ ಅಲ್ಲಿ ಅಥವಾ ಒಂದು ಲೈಬ್ರರಿ ಅವ್ರ ಚೇಂಬರ್ ಅಲ್ಲಿ ಲವಾಸನ ಒಂದು ಫೋಟೋ ಹಾಕೊಂಡು ಇಟ್ಕೊಂಡಿರ್ತಾರೆ ಶೀಲಂ ಪರಂ ಭೂಷಣಂ ಅಂತ ಇಲ್ಲ ಡೈರೆಕ್ಟರ್ಸ್ ಹೌಸ್ ಒಂದು ಡೈರೆಕ್ಟರ್ಸ್ ಆಫೀಸ್ ಒಂದು ಬಿಲ್ಡಿಂಗ್ ನ ಒಂದು ಫೋಟೋ ಹಾಕೊಂಡು ಇಟ್ಕೊಂಡಿರ್ತಾರೆ ಗ್ರೀನ್ ಕಲರ್ ಬಿಲ್ಡಿಂಗ್ ಇಂದ ಫೋಟೋಸ್ ಎಲ್ಲಾ ಅಭ್ಯರ್ಥಿಗಳು ಹಾಕೊಂಡೇ ಹಾಕೊಂಡಿರ್ತಾರೆ ಬಟ್ ನಾನು ಅವತ್ತು ಫಸ್ಟ್ ಟೈಮ್ ಒಂದು ಲವಾಸನ ನನ್ನ ಕಣ್ ಮುಂದೆ ನಿತ್ತು ಒಂದು ಹೆಜ್ಜೆ ನನ್ನ ನಾನು ಲವಾಸನದಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅವತ್ತು ನಾನು ಲವಾಸನ ಮುಂದೆ ನಿಂತಾಗ ಲವಾಸನ ಮುಂದಗಡೆ ನಾನು ಹೋಗ್ತೀನಿ ಒಳಗಡೆ ನಾನು ಅವತ್ತು ಶೀಲಂ ಪರಂ ಭೂಷಣಂ ಕ್ಯಾರೆಕ್ಟರ್ ಇಸ್ ದಿ ಹೈಯೆಸ್ಟ್ ವರ್ಚ್ ಮುಂದೆ ನಿಂತ್ಕೊಂಡು ಅಂತ ಒಂಥರ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಸೊ ಯಾಕೆ ಯು ಪಿ ಎಸ್ ಸಿ ಮಾಡೋ ಮಾಡೋಂತ ಅದು ಒಂದು ದೊಡ್ಡ ಕನಸು ನೀವು ಹೇಳಿದ್ದೆ ನಿಜ ನಾನು ನಿಮ್ಮ ಒಂದು ಎರಡು ಮೆಮೊರೀಸ್ ಶೇರ್ ಮಾಡಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸೊ ತಾವೇ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಸೊ ತಾವು ಈ ಫೋಟೋ ನೋಡ್ತಾ ಇದೀರ ಅನ್ಕೋತೀನಿ ಸೊ ಈ ಫೋಟೋ ಬಗ್ಗೆ ಏನಂದ್ರೆ ತಾವು ಸ್ವಲ್ಪ ಹೇಳಬೇಕು ಯಾಕಂದ್ರೆ ಇದು ತಾವು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರದ ಹಾಕಿದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು ಸೊ ಇದ್ರ ಬಗ್ಗೆ ಸ್ವಲ್ಪ ಮೆಮೊರಿ ತಮ್ಮ ಸರ್ಕಲ್ ಬಗ್ಗೆ ಇರಬಹುದು ಈ ವಿಶೇಷವಾಗಿ ಇದ್ರ ಬಗ್ಗೆ ಈ ಫೋಟೋದ ಬಗ್ಗೆ ಈ ನಾನು ಫೋಟೋ ಹಾಕಿದ್ದು ಅದು ಇಂಡಿಯಾ ಡೇ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಹಾಕಿದ್ದು ಫೋಟೋಸು ನಮ್ದು ಯು ಪಿ ಎ ನಮ್ದು ಲವಾಸ್ನ ಏನಿದೆ ಲಾಲ್ಬಹ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಫೌಂಡೇಶನ್ ಕೋರ್ಸ್ ಸಮಯದಲ್ಲಿ ಒಂದು ಇಂಡಿಯಾ ಡೇ ಸೆಲೆಬ್ರೇಷನ್ ಅಂತ ಒಂದು ಬಿಗ್ ಇವೆಂಟ್ ಕಂಡಕ್ಟ್ ಮಾಡ್ತಾರೆ ಇಂಡಿಯಾ ಡೇ ಸೆಲೆಬ್ರೇಷನ್ ಅಂದ್ರೆ ಎವ್ರಿ ಸ್ಟೇಟ್ ಭಾರತದ ಪ್ರತಿಯೊಂದು ರಾಜ್ಯದ ನಾವು ಕಲ್ಚರ್ ಅನ್ನ ಅಲ್ಲಿ ನಾವು ಡಿಪೆಕ್ಟ್ ಮಾಡಬೇಕು ಯಾವ ತರ ಪ್ರತಿಯೊಂದು ರಾಜ್ಯದಲ್ಲಿ ಅವ್ರವ್ರದ್ದು ಒಂದು ಸಂಸ್ಕೃತಿ ಇರುತ್ತೆ ಅದನ್ನ ನಾವು ಡಿಪೆಕ್ಟ್ ಮಾಡಬೇಕಾಗಿತ್ತು ಬಟ್ ನಾವು ಹೋದಾಗ ಕೋವಿಡ್ ಸಮಯದ ಕಾರಣದಿಂದ ಯಾವುದೇ ರೀತಿ ಕಲ್ಚರ್ ಅನ್ನ ರೀಪ್ರೆಸೆಂಟ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಹೋದ್ ಭೇ ನೀವು ನೋಡಿರ್ಬೋದು ಯಕ್ಷಗಾನ ಮಾಡಿದ್ರು ಡೊಳ್ಳು ಕುಣಿತಗಳನ್ನ ಮಾಡಿದ್ರು ಇದೇ ತರ ಈ ಕಂಸಾಳಿ ಇದೇ ತರ ಎಲ್ಲವನ್ನು ಅವರು ನಮ್ಮ ಕರ್ನಾಟಕದಿಂದ ಬಂದ್ಬಿಟ್ಟು ನಮ್ಗೆಲ್ಲ ಡ್ರೆಸ್ ಹಾಕಿಸ್ಬಿಟ್ಟು ನಮ್ಗೆ ರಿಹರ್ಸಲ್ ಮಾಡಿ ಟ್ರೈನಿಂಗ್ ಕೊಟ್ಟು ನಾವು ಅಲ್ಲಿ ನಾವು ಸ್ಟೇಜ್ ಅಲ್ಲಿ ನಾವು ಅದನ್ನ ತೋರಿಸ್ತಾ ಇದ್ವಿ ಎಲ್ಲರೂ ಎಲ್ಲ ಉಳಿದಂತ ಆಫೀಸರ್ ಟ್ರೈನೀರ್ಸ್ಗೆ ಬಟ್ ನಮಗದೊಂದು ಅವಕಾಶ ಸಿಗ್ಲಿಲ್ಲ ನೀವ್ ಏನಾದ್ರು ಮಾಡೋದಿದ್ರೆ ನಿಮ್ದು ಓನ್ ರಿಸೋರ್ಸಸ್ ವಿದಿನ್ ದಿ ಕ್ಯಾಂಪಸ್ ಯಾರನ್ನು ಕರ್ನಾಟಕದಿಂದ ಅಥವಾ ಬೇರೆ ರಾಜ್ಯಗಳಿಂದ ಯಾರಿಗೂ ಕರ್ಸ್ಬೇಡೋದು ಕರ್ಸ್ಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆರ್ಡರ್ ಆಗಿತ್ತು ಅದಕ್ಕೋಸ್ಕರ ನಾವು ಹೇಗಾದ್ರೂ ರೀಪ್ರೆಸೆಂಟ್ ಮಾಡ್ಬೇಕು ಅಲ್ಲಿ ನಾವು ಕರ್ನಾಟಕ ರೀಪ್ರೆಸೆಂಟ್ ಮಾಡ್ಬೇಕು ಏನಾದ್ರು ಮಾಡಬೇಕು ಅಂತೇಳಿ ನಾವು ಎಲ್ಲ ನಮ್ಮ ಆಫೀಸರ್ ಟ್ರೇನೀಸ್ ಕರ್ನಾಟಕದವರೆಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಸಾಂಗ್ಗೆ ನಾವು ಹೆಜ್ಜೆ ಹಾಕಬೇಕು ಆ ಒಂದ್ ಸಾಂಗ್ ಗೆ ನಾವು ಅಟ್ಲೀಸ್ಟ್ ಒಂದು ಒಂದೂವರೆ ನಿಮಿಷ ನಾವು ಡ್ಯಾನ್ಸ್ ಮಾಡಿದ್ರೆ ಸಾಕು ಇಡೀ ನಾವು ಇಲ್ಲಿ ರೀಪ್ರೆಸೆಂಟ್ ಮಾಡಿದಂಗೆ ಆಗುತ್ತೆ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ ತುಂಬಾನೇ ಕಡಿಮೆ ಸಮಯ ನಮಗೆ ಆ ಸಿಕ್ಕಿತ್ತು ಅವಾಗ ಜಸ್ಟ್ ಒನ್ ಅವರ್ ಅಲ್ಲಿ ನಾವು ಆ ಸಾಂಗ್ ಗೆ ಪ್ರಿಪ್ರೇಷನ್ ಮಾಡಿದ್ವಿ ಪ್ರಿಪ್ರೇಷನ್ ಮಾಡಿದ್ವಿ ಸಿಂಪಲ್ ಸ್ಟೆಪ್ಸ್ ಬಟ್ ಆ ಹಾಡಲ್ಲಿ ಅಂತ ಶಕ್ತಿ ಇದೆ ಹುಟ್ಟಿದರೆ ಕನ್ನಡಲ್ಲಿ ಹುಟ್ಟಬೇಕಂತ ಹೇಳಿ ಆ ಎಲ್ಲಾ ಆಫೀಸರ್ ಟ್ರೇನೀರ್ಸ್ ಕೆಲವೊಬ್ಬರಿಗೆ ಡ್ಯಾನ್ಸ್ ಬರ್ತಿರ್ಲಿಲ್ಲ ನನಗೆ ಕುಣಿಯೋದಕ್ಕೆ ಬರೋದಿಲ್ಲ ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ರು ಕೆಲವೊಬ್ರು ಬಟ್ ನಾವೆಲ್ಲರೂ ಸೇರಿ ಆಗತ್ತೆ ಸಿಂಪಲ್ ಸ್ಟೆಪ್ಸ್ ಇದೆ ಎಲ್ರು ಕೂಡಿ ಮಾಡೋಣ ಒಂದು ಕನ್ನಡ ಕರ್ನಾಟಕ ಜನತೆಗೆ ಒಂಥರ ಖುಷಿ ಆಗತ್ತೆ ಒಂದು ಗಿಫ್ಟ್ ಕೊಟ್ಟಂಗೆ ಆಗತ್ತೆ ಹೇಳಿ ಎಲ್ರು ಸೇರ್ಕೊಂಡು ಆ ಒಂದು ಹುಟ್ಟಿದರೆ ಕನ್ನಡಲ್ಲಿ ಹುಟ್ಟಬೇಕು ಅಂತೇಳಿ ಒಂದೂವರೆ ನಿಮಿಷದ ಸಾಂಗ್ ಅವತ್ತು ಹೆಜ್ಜೆ ಹಾಕಿದ್ವಿ ಒಂದು ಮೋಸ್ಟ್ ಮೆಮೊರೇಬಲ್ ಥಿಂಗ್ ಅಂತ ಹೇಳ್ಬೋದು ಆ ಸಾಂಗ್ ಅನ್ನು ನಾನು ಇವತ್ತು ಇಲ್ಲ ನಾಳೆ ಮತ್ತೆ ನಾನು ಆ ಸಾಂಗ್ ನ ವಿಡಿಯೋ ಅನ್ನು ನಾನು ನನ್ನ Instagram ಚಾನೆಲ್ ಅಲ್ಲಿ ಹಾಕ್ತೀನಿ ಎಲ್ಲರೂ ನೋಡಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ವೇಟ್ ಮಾಡ್ತಿದೀವಿ ಸರ್ ಅದಕ್ಕೆ ತಮ್ದು ಇನ್ನೊಂದು ಫೋಟೋ ಇತ್ತು ಇದು ಕೂಡ ತುಂಬಾ ಇಷ್ಟ ಆಗಿತ್ತು ನಮಗೆ ಸೊ ಈ ಫೋಟೋ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಎಸ್ ನನ್ನ ಜೊತೆ ಇದ್ದವರು ಪ್ರಫುಲ್ ದೇಸಾಯಿ ಅವರು ಅದೇ ಇದು ಕೂಡ ಇಂಡಿಯಾ ಡೇ ಸೆಲೆಬ್ರೇಷನ್ ಟೈಮ್ ಅಲ್ಲೇ ಹಾಕೊಂಡಿದ್ವಿ ನಾನು ಹೇಳ್ದೆ ಮೊದಲಿಗೆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ಗೆ ಆಮೇಲೆ ಬರೋಣ ಈ ಟೈಮಲ್ಲಿ ಏನಾಗಿತ್ತು ಅಂದ್ರೆ ಕಲ್ಚರಲ್ ಒಂಥರ ಐಡೆಂಟಿಟಿ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ನಾಡಿನ ಶಾಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದನ್ನ ಹಾಕೊಂಡು ನಾವು ಎಲ್ಲರೂ ಹಾಕೊಂಡಿದ್ವಿ ಅವತ್ತು ಇಂಡಿಯಾ ಡೇ ಸೆಲೆಬ್ರೇಷನ್ ಅಲ್ಲಿ ಕರ್ನಾಟಕದವರು ಎಲ್ರು ಈ ಶಾಲನ್ನು ಹಾಕೊಳ್ಳೇಬೇಕಂತ ಹೇಳಿ ಎಲ್ರು ಹಾಕೊಂಡ್ಬಿಟ್ಟು ನಾವು ಪೋಸ್ಟ್ ಕೊಟ್ಟಿದ್ವಿ ಆ ಒಂದು ಮೂಮೆಂಟ್ ಅಲ್ಲಿ ಒಂದು ಒಂದು ಹೆಗಲ ಮೇಲೆ ಇತ್ತು ಅಂದ್ರೆ ಏನೋ ಕಾಣಿಸುತ್ತೆ ಆ ಅಂತ ಓಕೆ ಥ್ಯಾಂಕ್ ಯು ಈಗ ಒಂದು ಪ್ರಶ್ನೆ ತಗೊಳ್ಳೋಣ ಸರ್ ಏನಂದ್ರೆ ಗಜೇಂದ್ರ ಪಾಟೀಲ್ ಅಂತ ಸರ್ ಸ್ಟಡಿ ತಯಾರಿ ಹೇಗಿತ್ತು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಇದು ಅದು ಈಗಿನ ಯುವಕರಿಗೆ ಸ್ವಲ್ಪ ಸಹಾಯ ಆಗುತ್ತೆ ಅಂದ್ರೆ ಇವರು ತಮ್ಮ ಟೈಮ್ ಟೇಬಲ್ ಬಗ್ಗೆ ಕೇಳ್ತಾ ಇದಾರೆ ಅನ್ಕೋತೀನಿ ಲೈಕ್ ತಮ್ದು ಸ್ಟ್ರಾಟಜಿ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಸೊ ಯಾವ ಯಾವ ತರ ಹೇಳ್ತಿದ್ರಿ ಎಷ್ಟು ಸ್ಟಡಿ ಮಾಡ್ತಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ ಸರ್ ಎಸ್ ಈಗ ನೋಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಬಂದಾಗ ಟೈಮ್ ಟೇಬಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಟೈಮ್ ಅನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ನೀವು ಕಂಡ್ಕೋಬೇಕಾಗುತ್ತೆ ನನ್ನ ಟೈಮ್ ಟೇಬಲ್ ಯಾವ ತರ ಇತ್ತು ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಎಲ್ರದು ಪ್ರತಿಯೊಬ್ಬರದು ಟೈಮ್ ಟೇಬಲ್ ಡಿಫ್ರೆಂಟ್ ಇರುತ್ತೆ ಪ್ರತಿಯೊಬ್ಬರದು ಸ್ಟ್ರಾಟಜಿ ಡಿಫ್ರೆಂಟ್ ಇರುತ್ತೆ ನಿಮಗೆ ಇದು ಸೂಕ್ತ ಅನ್ಸ್ರೆ ನೀವು ಫಾಲೋ ಮಾಡ್ಬೋದು ಇಲ್ಲ ಸ್ಲೈಟ್ ಆಗಿ ಸ್ವಲ್ಪ ಚೇಂಜಸ್ ಅನ್ನು ಮಾಡ್ಕೋಬಹುದು ನಾವೇನ್ ಮಾಡ್ತೇವೆ ಮಿನಿಮಮ್ ಏಯ್ಟ್ ಟು ಟೆನ್ ಅವರ್ಸ್ ನಾವು ಡೈಲಿ ಕೊಡ್ಲೇಬೇಕು ಮಿನಿಮಮ್ ಏಟ್ ಟು ಟೆನ್ ಅವರ್ಸ್ ಮತ್ತೆ ಇದು ಕನ್ಸಿಸ್ಟೆನ್ಸಿ ಆಗಿರಬೇಕು ಪ್ರತಿದಿನಾನು ಏಟ್ ಟು ಟೆನ್ ಅವರ್ಸ್ ನೀವು ಕೊಡಲೇಬೇಕು ಇವಾಗ ನೀವು ಏಟ್ ಟು ಟೆನ್ ಅವರ್ಸ್ ಅಂದಾಗ ಆ ಏಟ್ ಟು ಟೆನ್ ಅವರ್ಸ್ ಅನ್ನ ಟು ಟು ಅವರ್ಸ್ ಸ್ಲಾಟ್ ಮಾಡ್ಕೋಬೇಕು ಟೂ ಟು ಅವರ್ಸ್ ನೀವು ಏಟ್ ಅವರ್ಸ್ ಕೊಡ್ತಾ ಇದ್ರೆ ಫೋರ್ ಸ್ಲಾಟ್ ಮಾಡ್ಕೊಳ್ಳಿ ಟೆನ್ ಅವರ್ಸ್ ಸಾಧ್ಯ ಆಗ್ತಿತ್ತು ಅಂದ್ರೆ ಫೈವ್ ಸ್ಲಾಟ್ ಮಾಡ್ಕೊಳ್ಳಿ ಟೂ ಟು ಅವರ್ಸ್ ಆಗಿ ಈಗ ಟೂ ಅವರ್ಸ್ ಅನ್ನ ಮಾರ್ನಿಂಗ್ ಅನ್ನು ನೀವು ಒಂದು ಸ್ಲಾಟ್ ಹಾಕೊಂಡ್ರೆ ಆ ಟೂ ಅವರ್ಸ್ ಅನ್ನ ನೀವು ಕಂಪಲ್ಸರಿಯಾಗಿ ನ್ಯೂಸ್ ಪೇಪರ್ ರೀಡಿಂಗ್ ಗೆ ಕೊಡಬೇಕು ಯಾಕಂದ್ರೆ ನ್ಯೂಸ್ ಪೇಪರ್ ರೀಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರಿಪ್ರೇಷನ್ ನಲ್ಲಿ ಹಿಂದೂ ನ್ಯೂಸ್ ಪೇಪರ್ ಅನ್ನ ಓದಿ ಓದಿ ಅಂತ ರೆಕಮೆಂಡ್ ಮಾಡ್ತೀನಿ ಇಲ್ಲಾಂದ್ರೆ ನೀವು ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನ ಓದಬಹುದು ಫಸ್ಟ್ ಡೇದು ಟೂ ಅವರ್ಸ್ ಅನ್ನ ನ್ಯೂಸ್ ಪೇಪರ್ ರೀಡಿಂಗ್ ಗೆ ನೀವು ಕೊಡಬೇಕು ನ್ಯೂಸ್ ಪೇಪರ್ ರೀಡಿಂಗ್ ಅಂದ್ರೆ ಜಸ್ಟ್ ಗ್ಲಾನ್ಸ್ ಮಾಡೋದಲ್ಲ ನ್ಯೂಸ್ ಪೇಪರ್ ಅಂದ್ರೆ ಕಂಪ್ಲೀಟ್ ಆಗಿ ವಿತ್ ಲೈನ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಇರುತ್ತೆ ಪ್ರತಿಯೊಂದನ್ನ ಓದ್ಬಿಟ್ಟು ನಿಮಗೆ ಆದಷ್ಟು ನೋಟ್ಸ್ ಅನ್ನ ಶಾರ್ಟ್ ನೋಟ್ಸ್ ಅನ್ನ ನೀವು ರೆಡಿ ಮಾಡ್ಕೋಬೇಕು ಇದು ಫಸ್ಟ್ ಸ್ಲಾಟ್ ಅಲ್ಲಿ ಮಾಡಬೇಕು ನೆಕ್ಸ್ಟ್ ಟೂ ಸ್ಲಾಟ್ಸ್ ಅಂದ್ರೆ ನೆಕ್ಸ್ಟ್ ಒಂದು ಟೂ ಅವರ್ಸ್ ನೆಕ್ಸ್ಟ್ ಟೂ ಅವರ್ಸ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗೆ ಕೊಡಿ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಆಫ್ಟರ್ನೂನ್ ಸ್ಲಾಟ್ ಅಂದ್ರೆ ನೆಕ್ಸ್ಟ್ ಸ್ಲಾಟಲ್ಲಿ ಒಂದು ಹಿಸ್ಟ್ರಿ ಓದಿದ್ದೆ ಆದರೆ ನೆಕ್ಸ್ಟ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ಸ್ಲಾಟ್ಗೆ ಇನ್ನೊಂದು ಸಬ್ಜೆಕ್ಟ್ನ ಚೂಸ್ ಮಾಡಿ ಹಿಸ್ಟ್ರಿ ಮಾಡಿದ್ರೆ ಪೊಲಿಟಿ ಚೂಸ್ ಮಾಡಿ ಈ ತರ ಒಂದು ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟ್ ನ ಚೂಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಟೂ ಅವರ್ ಸ್ಲಾಟ್ ನ ನೀವು ಆಪ್ಷನಲ್ ಗೆ ಕೊಡಬಹುದು ಟೂ ಅವರ್ ಸ್ಲಾಟ್ ನ ಈ ತರನಾಗಿ ಒಂದು ಫೋರ್ ಸ್ಲಾಟ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಇದನ್ನ ಒಂದು ವಾರದವರೆಗೆ ಕಂಟಿನ್ಯೂ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಕಲ್ಲಿ ಏನ್ ಮಾಡಿ ಆ ಎರಡು ಸಬ್ಜೆಕ್ಟ್ಸ್ ನ ಚೇಂಜ್ ಮಾಡ್ಕೊಳ್ಳಿ ಹಿಸ್ಟ್ರಿ ಮತ್ತೆ ಪೊಲಿಟಿ ಇದ್ದಲ್ಲಿ ಎಕನಾಮಿ ಮತ್ತು ಜೋಗ್ರಫಿ ಹಾಕೊಳ್ಳಿ ಈ ತರ ವೀಕ್ಲಿ ವೀಕ್ಲಿ ನೀವು ಸಬ್ಜೆಕ್ಟ್ಸನ್ನು ಚೇಂಜ್ ಮಾಡ್ತಾ ಹೋಗಿದ್ದೆ ಆದ್ರೆ ಎಲ್ಲ ಸಬ್ಜೆಕ್ಟ್ಸು ಒಂದೇ ಪೇಸಲ್ಲಿ ಇರುತ್ತೆ ಒಂದೇ ಸ್ಪೀಡಲ್ಲಿ ಇರುತ್ತೆ ಒಂದೇ ತರನೇ ಕಂಪ್ಲೀಟ್ ಆಗುತ್ತೆ ಒಂದು ಸಬ್ಜೆಕ್ಟ್ ಮುಂದೆ ಹೋಗಿರಲ್ಲ ಒಂದು ಸಬ್ಜೆಕ್ಟ್ ಹಿಂದೆ ಹೋಗಿರಲ್ಲ ಈ ತರನಾಗಿ ನೀವು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಿದ್ದೆ ಆದ್ರೆ ಎಲ್ಲ ಸಬ್ಜೆಕ್ಟ್ಸು ಈಸಿಯಾಗಿ ಕವರ್ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ನೀವು ಇನ್ನೊಂದು ಒನ್ ಅವರ್ ಎಕ್ಸ್ಟ್ರಾ ಆ್ಯಡ್ ಮಾಡೋರಿದ್ರಿ ಅಂದ್ರೆ ಕರೆಂಟ್ ಗೆ ಟೈಮ್ ಕೊಡಿ ಈ ತರನಾಗಿ ನೀವು ಸಿಸ್ಟಮೆಟಿಕ್ ಆಗಿ ನೀವು ಸ್ಲಾಟ್ ಅನ್ನ ಮಾಡಿಕೊಂಡು ಟೈಮ್ ಟೇಬಲ್ ಅನ್ನು ಹಾಕೊಂಡಿದ್ದಾಗಿದ್ರೆ ನಿಮ್ಮ ಪ್ರಿಪರೇಷನ್ ತುಂಬಾನೇ ಈಸಿ ಆಗುತ್ತೆ ಓಕೆ ಸೊ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ಒಂದು ಕಮೆಂಟ್ ಇತ್ತು ಪ್ರತಿಭಾ ಪಾಟೀಲ್ ಅಂತ ಸರ್ ಮೇನ್ಸ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಆನ್ಸರ್ಸ್ ರೈಟಿಂಗ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಇದು ಒಂದು ತುಂಬಾ ಒಳ್ಳೆ ಕ್ವಶನ್ ಅನ್ಬೋದು ಯಾಕಂತಂದ್ರೆ ನಿಮಗೆ ಗೊತ್ತಿರುತ್ತೆ ರೈಟಿಂಗ್ ತುಂಬಾ ಯು ಪಿ ಎಸ್ ತುಂಬ ಬರೆಯೋದಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ ಸರ್ ಯಾಕೆ ಇದಕ್ಕೆ ಯಾವ ತರ ಪ್ರಿಪರೇಷನ್ ಮಾಡಬೇಕು ರೈಟಿಂಗ್ ಸ್ಕಿಲ್ ಯಾವ ತರ ಇರಬೇಕು ಎಸ್ ಮೀನ್ಸ್ ಆನ್ಸರ್ ರೈಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಸ್ಟ್ರಾಟಜಿ ಯಾವ ತರ ಇತ್ತು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ನಂದದು ಫಸ್ಟ್ ಮೀನ್ಸ್ ರೈಟಿಂಗ್ ಆಗಿತ್ತು ಮೀನ್ಸ್ ಬರೆಯುತ್ತಾ ಇದ್ದೆ ಫಸ್ಟ್ ಟೈಮ್ ಬರೀತಾ ಇದ್ದೆ ಇವಾಗ ನನ್ನ ಜೊತೆಗೆ ಎಷ್ಟೊಂದು ಜನ ಸೀನಿಯರ್ಸ್ ಇರ್ತಾರೆ ಒಂದು ಎರಡು ಮೂರು ಸಲ ಮೀನ್ಸ್ ಬರೋರು ಇರ್ತಾರೆ ಕೆಲವೊಬ್ಬ ಕೆಲವೊಂದಿಷ್ಟು ಜನ ಆಫೀಸರ್ಸ್ ಇರ್ತಾರೆ ಅವರೇ ಮತ್ತೊಂದ್ಸಲ ಅಟೆಂಪ್ಟ್ ಕೊಡ್ತಾ ಇರ್ತಾರೆ ಅಂದ್ರೆ ಕಾಂಪಿಟೀಷನ್ ತುಂಬಾನೇ ಇರುತ್ತೆ ಮೇನ್ಸ್ ಅಲ್ಲಿ ಕ್ವಾಲಿಟಿ ಆನ್ಸರ್ಸ್ಗೋಸ್ಕರ ಹುಡ್ಕಾಡ್ತಾ ಇರ್ತಾರೆ ಆ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ದು ಒಂದು ಓನ್ ಮೆಥಡ್ ಓನ್ ಸ್ಟ್ರಾಟಜಿನ ಮೇಂಟೈನ್ ಮಾಡಬೇಕು ಓನ್ನೆಸ್ ಅನ್ನೋದನ್ನ ಬರಬೇಕು ಸ್ವಂತಿಕೆ ಅನ್ನೋದನ್ನ ಬರಬೇಕು ನಾನು ಯಾವ ತರ ಮಾಡಿದ್ದೆ ಅಂದ್ರೆ ಒಂದು ಔಟ್ ಆಫ್ ಟ್ವೆಂಟಿ ಕ್ವಶನ್ಸ್ ಅಲ್ಲಿ ಮಿನಿಮಮ್ ಒಂದು ಟೆನ್ ಗೆ ನಾನು ಡೈಗ್ರಾಮ್ಸ್ ಹಾಕೋಕೆ ಟ್ರೈ ಮಾಡ್ತಾ ಇದ್ದೆ ಅದು ಯಾವುದೇ ರೀತಿ ಕ್ವಶನ್ಸ್ ಆಗಿರಲಿ ಅದಕ್ಕೆ ನಾನು ಮೈಂಡ್ ಸೆಟ್ ಅಲ್ಲಿ ಒಂದು ಡೈಗ್ರಾಮ್ ಅನ್ನ ಫಾರ್ಮ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತ ಒಂದು ಡೈಗ್ರಾಮ್ ಅನ್ನ ಹಾಕ್ತಾ ಇದ್ದೆ ಅಥವಾ ಇಲ್ಲ ಅಂದ್ರೆ ಮ್ಯಾಪ್ ಏನಾದ್ರೂ ಅಲ್ಲಿ ಯೂಸ್ ಆಗುತ್ತಾ ಇಂಡಿಯಾ ಮ್ಯಾಪ್ ಏನಾದ್ರೂ ಯೂಸ್ ಆಗುತ್ತಾ ಅಥವಾ ವರ್ಲ್ಡ್ ಮ್ಯಾಪ್ ಏನಾದ್ರೂ ಯೂಸ್ ಆಗುತ್ತಾ ಇವಾಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಲಿ ಹಿಸ್ಟ್ರಿ ಆಗ್ಲಿ ಜೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಬಂದಾಗ ನಾವು ಇಂಡಿಯಾ ಮ್ಯಾಪ್ ಅನ್ನ ಹಾಕ್ಬೋದು ಅಥವಾ ವರ್ಲ್ಡ್ ಮ್ಯಾಪ್ ಅನ್ನ ಯೂಸ್ ಮಾಡ್ಕೋಬಹುದು ಆ ತರನಾಗಿ ನಾನ್ ಮ್ಯಾಪ್ ಹಾಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೆ ಮತ್ತೆ ಅದ್ರ ಜೊತೆಗೆ ಸ್ಕಿಮ್ಯಾಟಿಕ್ ಡೈಗ್ರಾಮ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಪ್ಯಾರಾ ಮಾಡ್ಕೊಂಡು ಪಾಯಿಂಟ್ಸ್ ತರ ಬರ್ತಾ ಹೋದ್ರೆ ಅದೊಂಥರ ಎವಾಲ್ಯೇಟರ್ಗೆ ಬೋರಿಂಗ್ ತರ ಆಗುತ್ತೆ ಏನಪ್ಪಾ ಒಂದೇ ತರನಾಗಿ ಬರಿತಾ ಹೋಗಿದ್ದಾಳಲ್ಲ ಅಂತ ಹೇಳಿ ನಾವು ಅವಾಗ ಏನ್ ಮಾಡ್ಬೋದು ಅಂದ್ರೆ ಒಂಥರ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಫಾರ್ ಎಕ್ಸಾಂಪಲ್ ಅಬ್ಜೆಕ್ಟಿವ್ಸ್ ಅಂತ ಸೆಂಟ್ರಲ್ ಹಾಕೊಂಡು ಒಂದು ನಾಲ್ಕು ಅಬ್ಜೆಕ್ಟಿವ್ಸ್ ಅನ್ನ ಈ ಥರ ನಾಲ್ಕು ಕಾರ್ನರ್ ಅಲ್ಲಿ ಒನ್ ಟೂ ತ್ರೀ ಫೋರ್ ಅಂತ ಬರೆದಾಗ ಅದೊಂಥರ ರೀಪ್ರೆಸೆಂಟೇಶನ್ ಏನತ್ತೆ ಒಂಥರ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ ಎವ್ಯಾಲ್ಯೂಯೇಟರ್ಗೆ ಹಾ ಅಪ್ಪ ಇವನು ಸ್ವಲ್ಪ ಒಬ್ಬರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತದೆ ಎಲ್ಲರಿಕಿಂತ ಇದು ವಿಭಿನ್ನವಾಗಿದೆ ಅಂತ ಹೇಳಿ ಎವಾಲ್ಯೇಟರ್ಗೆ ಕಾಣಿಸುತ್ತೆ ನೀವು ಯಾವಾಗ ವಿಭಿನ್ನವಾಗಿ ಕಾಣ್ತಿರೋ ಅವಾಗ ಆಟೋಮೆಟಿಕ್ಲಿ ನಿಮ್ಗೆ ಮಾರ್ಕ್ಸ್ ಹೆಚ್ಚಿಗೆ ಬರುತ್ತೆ ಒಂದ್ ಕ್ವೇಶನ್ ಗೆ ನೀವು ಹಾಫ್ ಮಾರ್ಕ್ಸ್ ಎಕ್ಸ್ಟ್ರಾ ತಗೊಂಡ್ರು ಟ್ವೆಂಟಿ ಕ್ವಶನ್ಸ್ ಹಾಫ್ ಹಾಫ್ ಅಂದ್ರೆ ಟೆನ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಒಂದೊಂದು ಕ್ವಶನ್ ಮಿನಿಮಮ್ ಏನ್ ಅಂದ್ರೆ ಹತ್ತರಿಂದ ಹದಿನೈದು ರ್ಯಾಂಕ್ ಗಳನ್ನ ಡಿಫರ್ ಮಾಡ್ತಾ ಇರುತ್ತೆ ಅದಕ್ಕೋಸ್ಕರ ಎವ್ರಿ ಹಾಫ್ ಮಾರ್ಕ್ಸ್ ಕೂಡ ಮೀನ್ಸ್ ಅಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಮತ್ತೆ ನಿಮ್ದು ರೈಟಿಂಗ್ ಸ್ಪೀಡ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇಸ್ ದ ಓನ್ಲಿ ಕೀ ವೇ ಇಲ್ಲಿ ಏನಂದ್ರೆ ಪ್ರಾಕ್ಟೀಸ್ ಎಷ್ಟು ಮಾಡ್ತಿರೋ ಅಷ್ಟು ನೀವು ಎಫೆಕ್ಟಿವ್ ಆಗಿ ಅಷ್ಟು ಸ್ಪೀಡ್ ಆಗಿ ಬರೀಬಹುದು ಇವಾಗ ನಾನು ಹೇಗೆ ಹೇಳಿದೆ ಅಂದ್ರೆ ಗೋಸ್ಕರ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ಬೇಕಂತ ಹೇಳಿದೆ ಅದೇ ರೀತಿಯಾಗಿ ಮೇನ್ಸ್ ಸಹ ಮಿನಿಮಮ್ ಮೇನ್ ಜಿ ಎಸ್ ಒನ್ ಟೂ ತ್ರೀ ಫೋರ್ ಪೇಪರ್ ಇರುತ್ತಲ್ಲ ಮಿನಿಮಮ್ ಒನ್ ಪೇಪರ್ ಪೇಪರ್ಗು ಅಟ್ ಲೀಸ್ಟ್ ಮೂರ್ ಮೂರ್ ನೀವು ಪೇಪರ್ ಅನ್ನ ಬರೀಬೇಕಾಗತ್ತೆ ಸಾಲ್ವ್ ಮಾಡ್ಬೇಕಾಗತ್ತೆ ಆದಾಗ ಮಾತ್ರ ನೀವು ಎಲ್ಲ ಪೇಪರ್ ಅನ್ನ ಔಟ್ ಆಫ್ ಟ್ವೆಂಟಿ ಅಟೆಂಪ್ಟ್ ಮಾಡಿ ಎಫೆಕ್ಟಿವ್ ಆಗಿ ಬರೀಬಹುದು ಅದಕ್ಕೋಸ್ಕರ ಟೆಸ್ಟ್ ಸೀರೀಸ್ ತುಂಬಾನೇ ಮುಖ್ಯವಾಗಿರುತ್ತೆ ಮತ್ತೆ ಯು ಹ್ಯಾವ್ ಟು

ಮೆನಿ ಪ್ರೊಡಕ್ಟಿವ್ ಅವರ್ಸ್ ಈಸ್ ಇನಫ್ ಫಾರ್ ದ ಡೇ ಓಕೆ ಸೊ ತುಂಬಾ ಜನ ಏನಂದ್ರೆ ಇವಾಗ ಕೆಲಸ ಮಾಡೋರು ಕೂಡ ಯು ಪಿ ಎಸ್ ಸಿ ಪ್ರಿಪರೇಷನ್ ಮಾಡ್ತಿರ್ತಾರೆ ಬಟ್ ಅವರಿಗೆ ಟೈಮ್ ಕೊಡಕ್ ಆಗ್ತಿರಲ್ಲ ಅಂತ ಅವ್ರು ಯಾವ ತರ ಟೈಮ್ ಮಾಡ್ಕೋಬಹುದು ಸರ್ ತುಂಬಾನೇ ಒಳ್ಳೆ ಕ್ವಶನ್ ಯಾಕಂದ್ರೆ ಎಲ್ರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಹಡಲ್ಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಜಾಬ್ ಬಿಡಕ್ ಆಗ್ತಿರಲ್ಲ ಕೆಲವೊಬ್ಬರಿಗೆ ಒಂದು ಎಫೆಕ್ಟಿವ್ ವೇ ಅಂತ ನೀವು ಇದನ್ನ ಫಾಲೋ ಮಾಡ್ಬೋದು ನಾನು ಹೇಳಕ್ ಇಷ್ಟಪಡ್ತೀನಿ ಒಂದೇನಂದ್ರೆ ಮಿನಿಮಮ್ ಡೈಲಿ ಒಂದು ಅಟ್ ಲೀಸ್ಟ್ ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಮ್ಯಾಕ್ಸಿಮಮ್ ತ್ರೀ ಅವರ್ಸ್ ಆದ್ರೂ ಮ್ಯಾಕ್ಸಿಮಮ್ ತ್ರೀ ಅಟ್ ಲೀಸ್ಟ್ ಟೂ ಅವರ್ಸ್ ಆದ್ರೂ ನೀವು ಕೊಡೋಕೆ ಟ್ರೈ ಮಾಡಬೇಕು ಡೈಲಿ ಫಾರ್ ಎಕ್ಸಾಂಪಲ್ ಅಟ್ ಲೀಸ್ಟ್ ಮಾರ್ನಿಂಗ್ ಒನ್ ಅಂಡ್ ಹಾಫ್ ಅವರ್ ಇಲ್ಲ ಈವ್ನಿಂಗ್ ಆದ್ಮೇಲೆ ನೈಟ್ ಒನ್ ಅಂಡ್ ಹಾಫ್ ಅವರ್ ನೀವು ಎಫೆಕ್ಟಿವ್ ಆಗಿ ಕೊಡಬೇಕಾಗುತ್ತೆ ಈ ಒಂದು ತ್ರೀ ಅವರ್ಸ್ ಅಲ್ಲಿ ನೀವು ಒನ್ ಅವರ್ ನ್ಯೂಸ್ ಪೇಪರ್ ಕೊಟ್ಟು ಉಳಿದಿದ್ದೊಂದು ಟೂ ಅವರ್ಸ್ ಬೇರೆ ಸಬ್ಜೆಕ್ಟ್ ಗೆ ಕೊಡಬೇಕಾಗುತ್ತೆ ಇದನ್ನ ನೀವು ಒಂದು ವೀಕ್ ಡೇಸ್ ಅಲ್ಲಿ ಕೊಡಬಹುದು ಒಂದು ಫೈವ್ ಡೇಸ್ ನೀವು ಇದನ್ನ ಫಾಲೋ ಮಾಡಬಹುದು ಇವಾಗ ವೀಕೆಂಡ್ಸ್ ಬರುತ್ತೆ ಸಾಟರ್ಡೆ ಇಲ್ಲ ಸಂಡೇ ಬರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಟೈಮ್ ಸಿಗುತ್ತೆ ಆ ಕಂಪ್ಲೀಟ್ ಆಗಿ ಟೈಮ್ ಅನ್ನ ನೀವು ತುಂಬಾ ಕೇರ್ಫುಲ್ ಆಗಿ ಯುಟಿಲೈಸ್ ಮಾಡಬೇಕು ಆ ಒಂದು ಎರಡು ದಿನದಲ್ಲಿ ಮ್ಯಾಕ್ಸಿಮಮ್ ಟೈಮ್ ನೀವು ಪ್ರಿಪರೇಷನ್ ಕೊಡಬೇಕಾಗುತ್ತೆ ಅಬೌಟ್ ಟೆನ್ ಅವರ್ಸ್ ನೀವು ಒಂದು ಸ್ಯಾಟರ್ಡೆ ಒನ್ ಟೆನ್ ಅವರ್ಸ್ ಮತ್ತೆ ಸಂಡೇ ಒನ್ ಟೆನ್ ಅವರ್ಸ್ ಎಫೆಕ್ಟಿವ್ ಆಗಿ ಕೊಟ್ಟಿದ್ದಾದ್ರೆ ಆದ್ರೆ ನೀವು ಒಂದು ಈ ಎಕ್ಸಾಮ್ ಗೆ ಈಸಿಯಾಗಿ ತಯಾರಿ ಮಾಡಬಹುದು ಇವಾಗ ಫಾರ್ ಮತ್ತೆ ಪ್ರಿಲಿಮ್ಸ್ ಹತ್ರ ಬಂದಾಗ ಒಂದು ನೀವು ಒಂದು ಸ್ವಲ್ಪ ಒಂದು ಒನ್ ತಿಂಗಳಾದ್ರು ಲೀವ್ ತಗೊಳಕ್ ಟ್ರೈ ಮಾಡಿ ಲೀವ್ ಸಿಗದೆ ಇದ್ರೆ ಇದೇ ತರನಾಗಿ ಎಫೆಕ್ಟಿವ್ ಆಗಿ ಟ್ರೈ ಮಾಡಬಹುದು ಬಟ್ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಎಕ್ಸಾಮಿನೇಷನ್ ಗೆ ಈ ತರ ಪ್ರಿಪ್ರೇಷನ್ ಮಾಡೋದ್ ಕಷ್ಟ ಆಗುತ್ತೆ ಯಾಕಂದ್ರೆ ಅಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ತುಂಬಾನೇ ಇರುತ್ತೆ ಅದಕ್ಕೋಸ್ಕರ ನೀವು ಮೇನ್ಸ್ ಎಕ್ಸಾಮ್ ನಲ್ಲಿ ಇನ್ನೂ ಹೆಚ್ಚಿಗೆ ಟೈಮ್ ಕೊಡಬೇಕಾಗುತ್ತೆ ಯಾಕಂದ್ರೆ ರೈಟಿಂಗ್ ಪ್ರಾಕ್ಟೀಸ್ ಇರುತ್ತೆ ನೀವು ಹೋಗಿ ಬರಬೇಕಾಗಿರುತ್ತೆ ಅದಕ್ಕೋಸ್ಕರ ಮೇನ್ಸ್ ಟೈಮ್ ಅಲ್ಲಿ ಸ್ವಲ್ಪ ಇದಕ್ಕಿಂತ ಒಂದು ತ್ರೀ ಅವರ್ಸ್ ಇದನ್ನ ಅಟ್ ಲೀಸ್ಟ್ ನೀವು ಒಂದು ಫೈವ್ ಗೆ ನೀವು ಇನ್ಕ್ರೀಸ್ ಮಾಡಬೇಕಾಗುತ್ತೆ ಮಾಡ್ಬೋದು ಎಷ್ಟೊಂದು ಜನ ವರ್ಕಿಂಗ್ ಇದ್ರೂನು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಜಸ್ಟ್ ಒಂದು ಆತ್ಮವಿಶ್ವಾಸ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವರು ಅವಾಗಿಂದ ಇಲ್ಲ ಅಂದ್ರು ಕೂಡ ಒಂದು ಒಂದು ಇಪ್ಪತ್ ಮೂವತ್ ಕಾಮೆಂಟ್ ಹಾಕಿದಾರೆ ಅನ್ಸುತ್ತೆ ಒಬ್ರು ಹಲಸಿದ ಅಂತ ಅನ್ನ ನಂದು ದ್ವಿತೀಯ ಪಿ ಯು ಸಿ ಮುಗಿದಿದೆ ಇನ್ನು ಮುಂದೆ ಯು ಪಿ ಎಸ್ ಸಿಗೆ ನಾನು ಯಾವ ರೀತಿ ತಯಾರಿ ಮಾಡಿಕೊಳ್ಳಬೇಕು ಸೆಕೆಂಡ್ ಇಯರ್ ಇದ್ದಾಗ ಪಿ ಯು ಸಿ ಸೆಕೆಂಡ್ ಇಯರ್ ಇಂದಾನೆ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ ಅವರು ಇರ್ಲಿ ಇವಾಗ ಪಿ ಯು ಸಿ ಸೆಕೆಂಡ್ ಇಯರ್ ಅಣ್ಣ ಏನ್ ಮುಗಿಸಿದಿರೋ ನಿಮ್ಗೆ ಇದೇ ಒಂದು ಗುರಿ ನಂದು ಒಂದು ಸಿವಿಲ್ ಸರ್ವೆಂಟೇ ಆಗ್ಬೇಕು ಒಬ್ಬ ಐ ಎ ಎಸ್ ಅಥವಾ ಐ ಪಿ ಎಸ್ ಅಧಿಕಾರಿನೇ ನಾನು ಆಗ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಒಂದು ಛಲ ಇತ್ತು ಅಂದ್ರೆ ನೀವು ಡಿಗ್ರಿಯನ್ನ ಅದಕ್ಕೆ ಸೂಕ್ತವಾದದನ್ನ ಚೂಸ್ ಮಾಡ್ಕೋಬಹುದು ಈಗ ನಾವು ಇಂಜಿನಿಯರಿಂಗ್ ಮಾಡಿದ್ವಿ ಯಾಕಂದ್ರೆ ನಮ್ಗೆ ಆ ಟೈಮಲ್ಲಿ ಒಂದು ಐಡಿಯಾ ಇರಲಿಲ್ಲ ಕೆಲವೊಬ್ಬರಿಗೆ ಕೆಲವೊಬ್ಬರಲ್ಲಿ ಏನಿರುತ್ತೆ ತಲೆಯಲ್ಲಿ ಅಂದ್ರೆ ಒಳ್ಳೆ ಡಿಗ್ರಿಯನ್ನ ಮುಗಿಸುವ ಇಂಜಿನಿಯರಿಂಗ್ ಅಥವಾ ಎಂ ಬಿ ಬಿ ಎಸ್ ಮಾಡುವ ಮುಂದೆ ಬ್ಯಾಕಪ್ ಆಗುತ್ತೆ ಅಂತ ಹೇಳಿ ಕೆಲವೊಬ್ರದ್ದು ಆಪ್ಷನ್ ಇರುತ್ತೆ ನಮಗೆ ಬ್ಯಾಕಪ್ ಬೇಡ ಏನೋ ಬೇಡ ನಾವು ಜಸ್ಟ್ ಫಾರ್ ದ ಸಿವಿಲ್ ಸರ್ವಿಸಸ್ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದೆ ಆದ್ರೆ ನೀವು ಬಿ ಎ ಆರ್ಟ್ಸ್ ಅನ್ನ ಚೂಸ್ ಮಾಡ್ಕೋಬಹುದು ಆರ್ಟ್ಸ್ ಸ್ಟ್ರೀಮ್ ಅನ್ನ ಚೂಸ್ ಮಾಡ್ಕೊಂಡು ಯಾಕಂದ್ರೆ ಆರ್ಟ್ಸ್ ಅಲ್ಲಿ ಯೂಶ್ವಲಿ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಆಗಿರುತ್ತೆ ಹಿಸ್ಟ್ರಿ ಇರುತ್ತೆ ಪೊಲಿಟಿ ಇರುತ್ತೆ ಜೋಗ್ರಫಿ ಇರುತ್ತೆ ಮತ್ತೆ ಪೊಲಿಟಿ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಮತ್ತೆ ಜೋಗ್ರಫಿ ಇರುತ್ತೆ ಎಲ್ಲ ಸಬ್ಜೆಕ್ಟ್ಸ್ ಆಲ್ಮೋಸ್ಟ್ ಕವರ್ ಆಗಿರುತ್ತೆ ಬಿ ಎಲ್ಲಿ ಇಲ್ಲ ಅಂದ್ರೆ ನಮಗೆ ವಿತ್ ಒಳ್ಳೆ ಒಂದು ಡಿಗ್ರಿ ನಾನು ಬೇಕು ಅಂದ್ರೆ ಬಿ ಎಲ್ ಎಲ್ ಬಿ ಚೂಸ್ ಮಾಡೋದು ಬಿ ಎಲ್ ಎಲ್ ಬಿ ಚೂಸ್ ಮಾಡಿದಾಗ ಏನಾಗುತ್ತೆ ಒಂದು ಪೊಲಿಟಿಕಲ್ ಸೈನ್ಸ್ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ ನಿಮ್ದು ಸ್ಟ್ರಾಂಗ್ ಆಗುತ್ತೆ ಲಾ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅದಕ್ಕೋಸ್ಕರ ನನ್ನ ಜಸ್ಟ್ ಸಿವಿಲ್ ಸರ್ವಿಸ್ ನಮ್ದು ಏಮ್ ಇದೆ ಅಂದಾಗ ಬಿ ಎ ಚೂಸ್ ಮಾಡ್ಕೊಳ್ಳಿ ಇಲ್ಲ ಬಿ ಎಲ್ ಎಲ್ ಬಿ ಅನ್ನ ಚೂಸ್ ಮಾಡ್ಕೊಳ್ಳಿ ಅದ್ರ ಅದ್ರ ಜೊತೆ ನೀವು ಪ್ರಾಕ್ಟೀಸ್ ಮಾಡಬಹುದು ಇಲ್ಲ ನಾನು ಒಂದು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಫೀಲ್ಡ್ ಚೂಸ್ ಮಾಡ್ಕೊಂಡು ನಾನು ಪ್ರಿಪರೇಷನ್ ಆಗ್ತಾ ಇದ್ದೀನಿ ಅಂದ್ರೆ ಸೇಮ್ ನಾನು ವರ್ಕಿಂಗ್ ಗೆ ನಾನು ಯಾವ ತರ ನಿಮ್ಗೆ ಸಜೆಷನ್ ಕೊಟ್ಟನು ಅದೇ ತರನಾಗಿ ಡೈಲಿ ಒಂದು ಟೂ ಟು ತ್ರೀ ಅವರ್ಸ್ ನೀವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ ಬೇರೆ ಫೀಲ್ಡ್ ಮಾಡಿದ್ರು ಡೈಲಿ ಒನ್ ಟೂ ಟು ತ್ರೀ ಅವರ್ಸ್ ನೀವು ಟೈಮ್ ಕೊಟ್ಟಿದ್ದೆ ಆದ್ರೆ ನೀವು ಈಸಿಯಾಗಿ ನಿಮ್ಮ ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡೋ ಕೆಪಾಸಿಟಿನ ನೀವು ಬಿಲ್ಡ್ ಮಾಡ್ಕೋಬಹುದು ಓಕೆ ಹೋಪ್ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ ಸೊ ಆಲ್ರೆಡಿ ಈಗಾಗಲೇ ತುಂಬಾ ಟೈಮ್ ಆಯಿತು ಇನ್ನೂ ಕಮೆಂಟ್ಸ್ ಬರ್ತಾ ಇದೆ ನೋಡೋಣ ಮತ್ತೆ ಇನ್ನೊಂದ್ಸರಿ ಬೇರೆ ಕರಿಸ್ಬಿಟ್ಟು ಲೈವ್ ಕರಿಸ್ಬಿಟ್ಟು ಮಾತಾಡೋಣ ಸರ್ ಏನಂದ್ರೆ ತಾವು ನಾ ಹೇಳಿದ ತಕ್ಷಣ ತಾವು ಇಲ್ಲ ಅಂದೆ ಒಪ್ಕೊಂಡ್ರಿ ನಮ್ಮ ಲೈವ್ ಪ್ರೋಗ್ರಾಮ್ಗೆ ತಾವು ಮೆನ್ಷನ್ ಕೂಡ ಮಾಡಿದ್ರಿ ಇದೇ ಮೊದಲ ಬಾರಿಗೆ ನಾನು ಆನ್ಲೈನ್ ಅಲ್ಲಿ ಕನ್ನಡದಲ್ಲಿ ಏನಂದ್ರೆ ಮಾತಾಡ್ತಾ ಇದೀನಿ ಅಂತ ಹೇಳಿದ್ರಿ ಓಕೆ ಸೊ ಅದ್ರ ಬಗ್ಗೆ ಆಯಿತು ಆಮೇಲೆ ಇವನ್ನ ನಾವು ಏನಂದ್ರೆ ಈ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ತಮ್ಮ ಒಪಿನಿಯನ್ ಎಸ್ ಮೊದಲನಿಗೆ ನೀವು ಬೆಳಗಾವಿ ಪುಟ ಅನ್ಕೊಂಡ್ನೆ ಒಂಥರ ಎಮೋಷನ್ ಅಂತ ನಿಮ್ಗೆ ಅವಾಗ್ಲೇನೆ ಹೇಳಿದೆ ಮತ್ತೆ ನೀವು ಅದೇ ಪುಟವನ್ನ ನೀವು ಮುಂದಾ ಮುಂದಾಳದಲ್ಲಿ ನಡೆಸ್ತಾ ಇದ್ದೀರಾ ತುಂಬಾನೇ ಖುಷಿ ಆಯ್ತು ನನಗೆ ಒಂಥರ ನೀವು ಮೆಸೇಜ್ ಮಾಡಿ ನಾನು ಒಂದು ಬೆಳಗಾವಿ ಪುಟದಲ್ಲಿ ಈ ತರ ನಿಮ್ ಜೊತೆ ಒಂದು ಫೇಸ್ಬುಕ್ ಲೈವ್ ಸೆಷನ್ ಮಾಡೋಣ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಾನು ನಿಮ್ಗೆ ಅವಾಗ್ಲೇನೆ ಓಕೆ ಓಕೆ ಮಾಡೋಣ ಅಂತ ಹೇಳಿದೆ ಇಮಿಡಿಯೇಟ್ಲಿ ನೀವು ಒಂದು ಬೆಳಗಾವಿ ಪುಟ ಅಂತ ಹೆಸರು ಮಾತ್ರ ಬೆಳಗಾವಿ ಪುಟ ಬಟ್ ಎಲ್ಲ ಒಂದು ಎಲ್ಲ ಒಂದು ವಿಭಾಗಗಳೇ ನೀವು ಕೆಲಸ ಮಾಡ್ತಾ ಇದ್ದೀರಾ ಉಪೇಂದ್ರ ಅವ್ರನ್ನ ಕರೆಸಿದ್ರಿ ಒಂದು ರಾಜಕೀಯದ ಬಗ್ಗೆ ಒಂದು ಒಳ್ಳೆಯ ಒಂದು ಪ್ರಶ್ನೋತ್ತರಗಳನ್ನ ನೀವು ಕೇಳಿ ಒಂದು ಒಳ್ಳೆಯ ಅನಿಸಿಕೆಗಳನ್ನ ಪಡ್ಕೊಂಡ್ರಿ ಮತ್ತೆ ಯಾವುದೇ ಪಕ್ಷಕ್ಕೆ ನೀವು ಸೀಮಿತ ಎಲ್ಲ ಪಕ್ಷದವ್ರನ್ನ ಕರೆಸಿ ಒಂದು 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 ಕರ್ನಾಟಕದ ಬೆಳವಣಿಗೆ ಬಗ್ಗೆ ಚಿಂತನೆ ನಡೆಸಿದ್ರಿ ಇವತ್ತು ನನ್ನನ್ನ ಕರೆಸಿದ್ರಿ ಒಂದು ಯು ಪಿ ಎಸ್ ಸಿ ಪ್ರಿಪರೇಷನ್ ಗೋಸ್ಕರ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವ ತರ ನಡೆಸಬೇಕು ಯಾವ ತರ ನಡೆಸಿದ್ರೆ ಈಸಿ ಆಗುತ್ತೆ ಇನ್ನು ಮುಂದಿನ ನಮ್ಮ ಪೀಳಿಗೆಗೆ ಅಂತ ಹೇಳಿ ನನ್ನನ್ನ ಕರೆಸಿದಿರ ಒಂದು ಒಳ್ಳೆ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ ಇದೇ ತರನಾಗಿ ಮುಂದೇನು ನೀವು ಇದೇ ತರ ಬೆಳಗಾವಿ ಪುಟ್ಟದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಂದು ಒಳ್ಳೆ ಒಳ್ಳೆ ವ್ಯಕ್ತಿತ್ವ ವ್ಯಕ್ತಿತ್ವ ವ್ಯಕ್ತಿಗಳನ್ನ ನೀವು ಕರೆಸಿ ಇದೇ ತರ ನೀವು ಕೆಲಸವನ್ನ ಕಂಡು ಮುಂದೆ ಮುಂದುವರಿಸಿ ಒಂಥರ ಎಲ್ಲ ಅಭ್ಯರ್ಥಿಗಳಿಗೆ ಮಾತ್ರ ಅಲ್ಲ ಒಬ್ಬ ಎಲ್ಲ ಜನರಿಗೆ ನೀವು ಇದೇ ತರ ಒಂದು ಪ್ರೇರಪಣೆಯನ್ನ ನೀಡ್ತಾ ಇರಿ ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳಿ ಒಂಥರ ಪ್ರೋತ್ಸಾಹ ನೀಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಮುಂದಾಳತ್ವದಲ್ಲಿ ನಾವು ಏನು ಕನ್ನಡ ರಾಜ್ಯೋತ್ಸವನ್ನ ಏನು ಆಚರಿಸಿದ್ದೀವೋ ಬೆಳಗಾವಿಯಲ್ಲಿ ಅದೇ ಒಂಥರ ನಮ್ಗೆ ಪ್ರೇರೇಪಣೆ ಆಯ್ತು ಅಂತ ಹೇಳ್ಬೋದು ಲವಾಸನದಲ್ಲಿ ನೀವು ನಿನ್ನೆನೆ ಒಂದು ಫೋಟೋನ ಶೇರ್ ಮಾಡಿದ್ರಿ ತುಂಬಾನೇ ಖುಷಿ ಆಯ್ತು ಆದ್ರೆ ನೀವು ಚೆನ್ನಾಗಿ ಬರ್ದಿದ್ರಿ ಆ ಮಾತುಗಳು ತುಂಬಾನೇ ಹೃದಯ ಮುಟ್ಟಿತು ಆ ಒಂದು ಕನ್ನಡ ರಾಜ್ಯೋತ್ಸವನ ನಾವು ಬೆಳಗಾವಿಯಲ್ಲಿ ಏನು ಆಚರಿಸಿದ್ದೆವು ಅದೇ ತರನಾಗಿ ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ನಾವು ಒಂದು ಲಭಾಸ್ನದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನ ಹೇಳಿ ಒಂದು ಕನಸಿತ್ತು ನನ್ನದು ಮೊದಲಿಂದ ಏನಾದ್ರೂ ಮಾಡಿ ಒಂದು ಲಭಾಸ್ನದಲ್ಲಿ ಕನ್ನಡ ರಾಜ್ಯೋತ್ಸವನ್ನ ಆಚರಿಸಬೇಕು ಅಂತ ಹೇಳಿ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ಲಭಾಸ್ನದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ವಿ ಯಾರೋ ನಮಗೆ ಸೀನಿಯರ್ಸ್ ಹೇಳಿದ್ರು ಯಾರೂ ಹಿಂದೆ ಆಚರಿಸಿಲ್ಲ ಕನ್ನಡ ರಾಜ್ಯೋತ್ಸವನ್ನ ನೀವು ಅಲ್ಲಿ ಆಚರಿಸಿದ್ರೆ ತುಂಬಾ ಹೆಮ್ಮೆ ಅನಿಸ್ತು ಅಂತೇಳಿ ನಮ್ಮ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ರು ಅದು ಹೇಗೆ ನಾವು ಆಚರಿಸಿದ್ವಿ ಅಂತ ಒಂದ್ ಎರಡು ಮಾತಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ನಾವು ಡಿಸೈಡ್ ಮಾಡಿದ್ವಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ಬೇಕಂತಂದಾಗ ನಾವು ಫ್ಲಾಗು ಶಾಲ್ಗಳನ್ನ ನೀವು ನೋಡಿದ್ರಿ ಅದನ್ನೆಲ್ಲ ನಾವು ನಮ್ಮ ತಂದೆಯವ್ರ ಮುಖಾಂತರ ಬೆಂಗಳೂರಿಂದ ನಾವೆಲ್ಲವನ್ನ ತರಿಸ್ಕೊಂಡ್ವಿ ಆಮೇಲೆ ನಮ್ಮ ಫ್ರೆಂಡ್ ಅವರು ನಾವೆಲ್ಲ ಸೇರ್ಕೊಂಡು ಒಂದು ಕರ್ನಾಟಕ ಡೇ ಅನ್ನು ಒಂದು ಲಭಾಷಣದಲ್ಲಿ ಒಂದು ಒಂದು ವಿಶೇಷವಾಗಿ ಆಚರಿಸ್ಬೇಕಂತ ಅಂತ ಹೇಳಿ ಧಾರವಾಡದಿಂದ ಒಂದು ಫೇಮಸ್ ನಮ್ಮ ಕರ್ನಾಟಕದ ಪ್ರತ್ಯೇಕವಾದ ಧಾರವಾಡ ಪೇಡೆಗಳನ್ನ ನಾವು ಎಲ್ಲಾ ಆಫೀಸರ್ ಟ್ರೈನಿಸ್ಗು ನಾವು ಹಂಚಿದ್ವಿ ಅವತ್ತು ಲವಾಸಣದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ಡೈರೆಕ್ಟರ್ ಸಹ ತುಂಬಾನೇ ಖುಷಿ ಪಟ್ರು ಒಂದು ಎಂತ ಒಳ್ಳೆ ಸ್ವೀಟ್ ಇದು ಕರ್ನಾಟಕದ ಒಂದು ಸ್ವೀಟ್ ಅಂತ ತುಂಬಾನೇ ಖುಷಿ ಪಟ್ರು ಎಲ್ಲಾ ಆಫೀಸರ್ ಟ್ರೈನಿಸು ತುಂಬಾನೇ ಖುಷಿ ಪಟ್ರು ಮತ್ತೆ ಒಂದು ನಮ್ಮ ಮೆಸ್ ಕಮಿಟಿ ವತಿಯಿಂದ ನಾವು ಎಲ್ಲ ಹೂಗಳನ್ನ ತರಿಸ್ಕೊಂಡ್ವಿ ನೀವು ಮ್ಯಾಪ್ ಅನ್ನ ನೋಡಿರ್ಬೋದು ಒಂದು ಕನ್ನಡ ಒಂದು ಕರ್ನಾಟಕದ ಒಂದು ಮ್ಯಾಪ್ ಅನ್ನ ನಾವು ಮಾಡಿದ್ವಿ ಅಲ್ಲಿ ಅದ್ರ ಜೊತೆಗೆ ನಮ್ಮ ರಿಸೋರ್ಸಸ್ ಅವೈಲೇಬಿಲಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ತಾಯಿಯ ಒಂದು ಫೋಟೋವನ್ನು ಸಹ ಒಂದು ಅಲ್ಲಿ ಅನ್ನು ಯೂಸ್ ಮಾಡಿ ಫೋಟೋವನ್ನು ಮಾಡಿದ್ವಿ ಅದೇ ತರನಾಗಿ ಎಷ್ಟೊಂದು ಜನ ಆಫೀಸರ್ ಟ್ರೈನಿಂಗ್ ಅವತ್ತು ಕನ್ನಡ ಸಾಂಗ್ ಸಹ ಹಾಡುಗಳನ್ನು ಸಹ ಹಾಡಿದ್ರು ಸಿರಿಗನ್ನಡ ನಮ್ಮ ಗೆಲ್ಗೆ ಸಿರಿಗನ್ನಡ ಬಾಳಿಗೆ ಅಂತ ಘೋಷಣೆಗಳನ್ನ ಸಹ ನಾವು ಭಾಷಣದಲ್ಲಿ ಕೂಗಿದ್ವಿ ಅದಕ್ಕೆಲ್ಲ ಮೂಲ ಪ್ರೇರಪಣೆ ನಮ್ಮ ಬೆಳಗಾವಿನ ಅಂತ ಹೇಳಕ್ ಇಷ್ಟಪಡ್ತೇನೆ ಅದೊಂದು ಪುಟದಲ್ಲಿ ನನಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನ ಕೊಟ್ಟಿದ್ದೀರಾ ಒಂದು ತುಂಬಾ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಇದೇ ತರ ನಿಮ್ಮ ಕಾರ್ಯ ಕೆಲಸಗಳು ಇದೇ ತರನಾಗಿ ಮುಂದುವರಿಲಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಅನೇಕ ಜನ ಪಾಲಕರಿಗಾಗ್ಲಿ ಅನೇಕ ಜನ ಕರ್ನಾಟಕ ಜನತೆಗೆ ನೀವು ಪ್ರೋತ್ಸಾಹ ಆಗ್ಲಿ ನಿಮ್ಮ ಕನ್ನಡ ಪರವಾದ ಪ್ರೀತಿ ಪ್ರೇಮ ಇದೇ ತರನ ಮುಂದುವರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಏನಂದ್ರೆ ತುಂಬಾ ಚೆನ್ನಾಗಿ ಏನಂದ್ರೆ ತಾವು ಹೇಳಿದ್ರಿ ನಮ್ಮ ಪುಟದ ಬಗ್ಗೆ ಕೂಡ ತುಂಬಾ ಒಳ್ಳೆ ಒಪಿನಿಯನ್ ಕೊಟ್ಟರೆ ಅದಕ್ಕೆ ನಮ್ಮ ಪುಟದ ಎಲ್ಲಾ ಅಡ್ಮಿನ್ಗಳ ಪರವಾಗಿ ಏನಂದ್ರೆ ನಾನು ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ತಮ್ಮ ಕನ್ನಡ ಪ್ರೀತಿ ಒಬ್ಬ ಅಧಿಕಾರಿ ಆದರೂ ಕೂಡ ತಮ್ಮ ಕನ್ನಡ ಪ್ರೀತಿ ಏನಂತ ಅಹ್ ತೋರಿಸ್ಕೊಟ್ಟಿದ್ರಿ ಸೊ ಆ ತಾಯಿ ಭುವನೇಶ್ವರಲ್ಲಿ ಕೇಳ್ಕೊತೀವಿ ತಾವು ಆದಷ್ಟು ಬೇಗ ಕರ್ನಾಟಕದಲ್ಲಿ ಬರಲಿ ಅಂತ ನಮ್ಮೊಂದು ಬಯಕೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ತಾವು ಇನ್ನೊಂದ್ಸರಿ ಪ್ರಿಪರೇಷನ್ ಮಾಡ್ತಿದ್ದೀರಾ ಒಬ್ಬ ಐ ಎ ಎಸ್ ಅಥವಾ ಐ ಪಿ ಎಸ್ ಅಧಿಕಾರಿಗೆ ನಮ್ಮ ಕರ್ನಾಟಕನೇ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ಮತ್ತೆ ನೋಡೋಣ ಸರ್ ಮತ್ತೆ ಯಾವಾಗಾದ್ರೂ ಮತ್ತೆ ಸಿಗೋಣ ತಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಸಮಸ್ತ ಎಲ್ಲಾ ಕನ್ನಡಿಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಸಿಗೋಣ ಸರ್ ಓಕೆ ಥ್ಯಾಂಕ್ ಯು 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 ಮಚ್ ಧನ್ಯವಾದಗಳು